ತಂದೆಯ ದೇವನಾಮದಲ್ಲೋ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನಂದಲೋ ಒಂದೇ ನಡುವೆ ಸಲ್ಸುತ್ತ ಈ ಮುಂಜಾನೆಯ ಕೂಟ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ. ಈ ಆರಂಭ ಮಾಡುವಾಗೆ ನಾವು ಹಾಡುವಂತ ಒಂದು ಸಂಗೀತಗಳಲ್ಲಿ ಮೊದಲನೇ ಸಂಗೀತನ ಹಾಡಿ ನಾವೇನ್ ಮಾಡೋಣ, ಈ ಕೂಟನ ನಾವು ಪ್ರಾರಂಭ ಮಾಡೋಣ. ಹಾಡುವಂತ ಸಂಗೀತಗಳಲ್ಲಿ 85ನೇ ಸಂಗೀತ, 85ನೇ ಸಂಗೀತ ನಮ್ಮ ಪುಸ್ತಕಗಳಲ್ಲಿ ನಾನು ನಿನ್ನವ ಪ್ರಿಯ ಕರ್ತನೆ ಎಂಬಂತ ಒಂದು ಸಂಗೀತನ ಏನ್ ಮಾಡೋಣ ನಾವು ಮಾಡ್ಕೊಳ್ಳೋಣ. ಹೌದಾ? ಸೊ ನಾನು ನಿನ್ನವ ಪ್ರಿಯ ಕರ್ತನೆ ಅಂತ ಅಂದ್ಬಿಟ್ಟು ನಾನು ನಿನ್ನವ ಪ್ರಿಯ ಕರ್ತನೆ ಇನ್ನು ಕೇವಲ ನಿನ್ನ ಯೋಗಕ್ಕೆ ಸೇರದೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿದ್ದಾರೆ. ಈ ಮುಂಜಾನೆಯ ಒಂದು ಕೂಟನ ಆರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿರುವಂತ ಸೋರಂತ ವೀರಭದ್ರ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಕೇಳಿಸಿದೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ
ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರೇ, ಇವತ್ತಿನ ನಮ್ಮ ಪರಲೋಕದ ಮನ್ನನ ನಮ್ಮ ಮೊದಲಿನಂತ ದಾಸ್ ಬ್ರದರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ದಾಸ್ ಬ್ರದರ್, ಮನ್ನಾ ಓದಕ್ ಆಗ್ತದ? ಹಲೋ ಬ್ರದರ್, ಓದಿ. ಕೇಳಿಸ್ತದೆ? ಕೇಳಿಸ್ತದೆ ಬ್ರದರ್? ಕೇಳಿಸ್ತದೆ, ಓದಿ. ಹಾ, ಓದ್ತೀನಿ ಓದ್ತೀನಿ ಬ್ರದರ್. ಇಂದ್ರೆಯ ಪರಲೋಕ ಮನ್ನಾ, ಜುಲೈ 26. ಜಯಂ ಕೊಳ್ಳುಗಿರವನುಕ್ಕೆ அவனுக்கு வெண்மையான குறிக்கல்லையும் அந்த கல்லின் மேல் எழுதப்பட்டதும் அதை பெறுகிறவனே என்று வேறொருவனும் அறியக்கூடாததுமாகிய புதிய நாமத்தையும் கொடுப்பேன். வெளிப்படுத்த விசேஷம் 2:17. என்னுடைய விளக்கம்: ஜெயம் கொள்ளுகிறவன் சகலத்தையும் கிறிஸ்துவுக்காக அர்ப்பணிக்க வேண்டும். கிறிஸ்துவின் அன்பை பெற்று அவரில் நிலைத்திருக்க இது அவசியமானது. இப்படிப்பட்ட பரீட்சை நாளுக்கு நாள் அவர்களுடையவர்களுக்கு அதிகரித்து உலகத்தை முற்றிலும் வெறுக்க செய்து பரலோக வாஞ்சையை அதிகரிக்கும். மேலும் தங்களை தேவனுக்கென்று தத்தம் செய்த ஒவ்வொருவரும் இப்படிப்பட்ட சோதனைகள் தங்களுக்கு வரும் என்று அறிந்து கொள்ள வேண்டும். உலகமும் அதன் ஆசை இச்சைகள் யாவும் முற்றிலும் சிலுவையில் அறையப்பட்டு இவைகளில் வெற்றி காண்பதே அவர் பேரில் நாம் கொண்டுள்ள அன்பை வெளிப்படுத்தும் என்பதே. ஆமே.
ಮುಖ್ಯವಾದ ಪಾಠಕ್ಕೆ ನಾವ್ ಏನ್ ಮಾಡೋಣ, ನಾವ್ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ರಿಕ್ವೆಸ್ಟ್, ಸೊ ದಯವಿಟ್ಟು ಎಲ್ಲ ನೀವು ಇದನ್ನ ಅನ್ಮ್ಯೂಟ್ ಮಾಡಿಕೊಳ್ಳಿ. ನಾವೇನ್ ಮಾಡೋಣ, ಸಬ್ಜೆಕ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಕೇಳಂತ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ನಿಮ್ಮ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಆಡಿಯೋ ಮತ್ತೆ ವಿಡಿಯೋ ಏನ್ ಮಾಡಿ, ನೀವು ಮ್ಯೂಟ್ ಮಾಡ್ಕೊಂಡು ಏನ್ ಮಾಡಿ, ನೀವು ಕೇಳ್ರಿ. ಓಕೆನ್ರ? ನಾವು ಹೇಳಂತ ಏನ್ ಮಾಡಿ, ಏನ್ ಮಾಡಿ, ನೀವು ಪ್ರಯತ್ನ ಮಾಡಿ. ಅಂದ ಕರ್ತನಲ್ಲಿ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ನಮ್ದು ಇವತ್ತು ಪಾಠ ಅಂದ್ರೆ ಥಾಟ್ಸ್, ಅದರ ಥಿಂಕಿಂಗ್, ಆಲೋಚನೆಗಳು ಅಂತ ನೋಡ್ಬೇಕಾದ್ರೆ ಆಲೋಚನೆಗೆ ಎಷ್ಟು ಒಂದು ಶಕ್ತಿ ಇದೆ ಅಂತಂದ್ರೆ, ನಮ್ಮ ದೇವರು ಬಂದ್ಬಿಟ್ಟು ನಮ್ಗೆ ಒಂದು ಸೂಪರ್ ಆಗಿರಂತ ಏನ್ ಮಾಡಿದ್ರು ಅಂತ ಒಂದು ಸೃಷ್ಟಿ ಮಾಡಿದ್ ನಮ್ಗೆ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಒಂದು ಸೂಪರ್ ಪವರ್ ಏನ್ ಮಾಡಿದ್ ನಮ್ಗೆ ಕೊಟ್ಟಿದ್ದಾರೆ, ಏನಪ್ಪಾ ದ ಪವರ್ ಆಫ್ ಥಾಟ್ಸ್. ಅದರ ಸದ್ಗೆ ನೋಡ್ಬೇಕಾದ್ರೆ ಈ ಥಾಟ್ಸ್ ಎಷ್ಟು ಒಂದು ಅದ್ಭುತವಾಗಿದೆ ಅಂತಂದ್ರೆ, ನಾವು ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಬಹುದು. ಅದರ ನಮ್ ಕೈಲಿ ಆಗ್ದಿರಂತ ಕೆಲಸಗಳು ಕೂಡ ಏನ್ ಮಾಡೋದವ, ನಾವು ಮಾಡ್ತಿದ್ದು ಕೂಡ ಏನ್ ಮಾಡೋದವ, ನೀವು ಇಮ್ಯಾಜಿನ್ ಮಾಡ್ಕೊಬಹುದು. ಅಷ್ಟೊಂದು ಒಂದು ಪವರ್ ಯಾವ್ದಿಗಿದೆ ಅಂತ ನೋಡ್ತಿರ್ತಂದ್ರೆ, ಹ್ಯೂಮನ್ ಬ್ರೈನ್ ಏನಾಗಿದೆ ಅಲ್ಲಿದೆ ಅದರ. ಸೊ ದೇವ್ರು ನೋಡ್ಬೇಕಾದ್ರೆ ಅಷ್ಟೊಂದು ಸೂಪರ್ ಆಗಿ ಏನ್ ಮಾಡೋದು ನಮ್ಗೆ ಅಂತ ಒಂದು ಬುದ್ಧಿ ಏನ್ ಮಾಡೋದು ನಮ್ಗೆ, ನಮ್ದು ಒಂದು ಮೆದುಳು ಏನ್ ಮಾಡೋದು ದೇವ್ರು ನಮ್ಗೆ ಒಂದು ಕೊಟ್ಟಿದ್ದಾರೆ. ಅದರ ತನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಇದ್ರಲ್ಲಿ ನಾವ್ ಏನೆಲ್ಲ ಇಮ್ಯಾಜಿನ್ ಮಾಡ್ಕೋಬಹುದು ಅಂತಂದ್ರೆ, ಏನ್ರಿ ನಾವು ಕೂತಿದ ಸ್ಥಳದಲ್ಲೇನೆ, ಏನ್ರಿ ನಾವೆಲ್ಲೋ ಗ್ರಹ ಮಂಡಲಿಗೆ ಹೋಗಿದ್ದೀರಿ, ಅಥವಾ ಅಂತರಿಕ್ಷದಲ್ಲಿ ಹೋಗಿದ್ದೀರಿ, ಅಥವಾ ನಾವೆಲ್ಲೋ ಒಂದ್ ಯಾವ್ದೋ ಒಂದ್ ಪ್ಲಾನೆಟ್ ಅಲ್ಲಿ ಹೋಗಿದ್ದೀರಿ, ಅಥವಾ ಯಾರೋ ಒಂದ್ ಊರ್ಗೆ ಹೋಗಿದ್ದೀನಿ, ಯಾರೋ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಮಾಡೋದವ, ಇಮ್ಯಾಜಿನ್ ಮಾಡ್ಕೋಬಹುದು. ಅದ್ ಮಾತ್ರ ಅಲ್ಲ, ಕೂತಿರೋ ಸ್ಥಳದಲ್ಲೇ ನಾನ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ನಾನೊಂದು ಎಲ್ಲ ಒಂದು ಪರಲೋಕದಲ್ಲಿ ಇದ್ದೀನಿ, ದೇವ್ರ ಸನ್ನಿಧಾನದಲ್ಲಿ ಇದ್ದೀನಿ ಅಂತ ಮುಟ್ಟೆ ಮಾಡೋದು. ಹಲವಾರು ರೀತಿಯಲ್ಲಿ ಮಾಡೋದವ ನಾವು ಆಲೋಚನೆಗಳನ್ನ ಥಿಂಕ್ ಮಾಡ್ಬೋದು. ಇಷ್ಟೊಂದು ಪವರ್ ದೇವ್ರು ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ರೆ, ನಮ್ಮ ಒಂದು ಏನಂದ್ರೆ ಮೈಂಡ್ಗೆ ಏನ್ ಮಾಡಿದೆ ನಮ್ಗೆ ಅಂದ್ಬಿಟ್ಟಂದ್ರೆ, ಥಾಟ್ಸ್ ಅಷ್ಟೊಂದು ಏನಾಗಿದೆ ಅಲ್ಲಿ, ಅಲ್ಲಿ ಪವರ್ಫುಲ್ ಆಗಿದೆ ಅದರ. ಸೊ ಇದ್ ಥಿಂಕ್ ಮಾಡೋದ್ರಿಂದ ಏನಾಗ್ತಂದ್ರೆ, ನಮ್ಮ ಜೀವಿತದಲ್ಲೇ ಅನೇಕ ಒಂದು ಬದಲಾವಣೆಗಳು ಮಾಡ್ದವ ನಾವು ತರ್ಬೋದು. ಅದರ ಸೊ ಅಷ್ಟೊಂದು ಪವರ್ ಏನಾಗಿದೆ ಅಂದ್ರೆ, ಹ್ಯೂಮನ್ ಥಾಟ್ಸ್ ಏನಾಗಿದೆ ಇದೆ ಅದರ. ಸೊ ಯಾಕೆ ದೇವ್ರ ಮನುಷ್ಯನ ಇತ್ತ ಸೃಷ್ಟಿ ಮಾಡಿದ ಅಂತಂದ್ರೆ, ದೇವ್ರಿಗೆ ಏನಾಗಿದೆ ಥಾಟ್ಸ್ ಅಂದ್ಬಿಟ್ಟು ಇದೆ ಅದರ. ಸೊ ದೇವ್ರಿಗೆ ಕೂಡ ಏನಿದೆ ಆಲೋಚನೆಗಳು ಇದೆ ಅದರ. ಆತನ ಆಲೋಚನೆಗಳನ್ನ ಏನ್ ಮಾಡಿದ್ರು ಅವರು ಸತ್ಯವೇದಲ್ಲಿ ಏನಾಗಿದೆ ನಮ್ಗೋಸ್ಕರ ಅವರು ಅವ್ರು ಬರ್ದಿರೋದು ಅದರ. ಸ್ವರ್ಗ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗೆ ನೋಡ್ಬೇಕಾದ್ರೆ, ಈ ಒಂದು ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ದೇವರು ತನ್ನ ಆಲೋಚನೆಗಳನ್ನ ಏನ್ ಮಾಡಿದಾರಲ್ಲಿ ಅಲ್ಲೋ ವಿಭಿನ್ನವಾಗಿ ಏನ್ ಮಾಡಿದ್ರು ನಮ್ಗೆ ವ್ಯಕ್ತಪಡಿಸಿದ್ರು. ಇದು ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲಿಂದ ಫಸ್ಟ್ ಪ್ರಾರಂಭ ಮಾಡಿದ್ರು ಅಂದ್ರೆ ಆಲೋಚನೆ. ದೇವರು ತನ್ನ ಮೈಂಡ್ ಅಲ್ಲಿ ಸೃಷ್ಟಿ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದ್ರು ಫಸ್ಟ್ ಥಿಂಕ್ ಮಾಡಿದ್ರು ನೋಡಿತೀನಿ. ಆ ಥಿಂಕ್ ಪ್ರೊಸೆಸ್ ಏನ್ ಶುರು ಆಗಿತ್ತು ಅಂತಂದ್ರೆ, ಏನ್ರಿ ಈ ಭೂಮಿಯ ಒಂದು ಸೃಷ್ಟಿ, ಈ ಒಂದು ಏನ್ರಿ ಬ್ರಹ್ಮಾಂಡವನ್ನ ಏನ್ ಮಾಡೋ ದೇವರು ಸೃಷ್ಟಿ ಮಾಡ್ಬೇಕು ಅಂತ ಫಸ್ಟ್ ಥಿಂಕ್ ಮಾಡಿದ್ದೆ ಎಲ್ಲಿ ಅಂದ್ರೆ, ನನ್ನ ಥಾಟ್ಸ್ ಅಲ್ಲಿ ಹಿರಿಂಗಿರ್ಬೇಕು, ಅದಂಗಿರ್ಬೇಕು, ಇದು ಇದೇ ಪ್ರಕಾರ ಇರ್ಬೇಕು, ಅದೇ ಪ್ರಕಾರ ಇರ್ಬೇಕು ಅಂತೂ ಇದ ಥಿಂಕ್ ಮಾಡಿದ್ ಯಾರು ಅಂತಂದ್ರೆ ತಂದೆ ದೇವರು ಅಂದ್ರೆ. ಸೊ ಅದ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರ ಹ್ಯೂಮನ್ ಗೆ ಏನ್ ಮಾಡಿದಾರೆ ದೇವರು ಅಂತಂದ್ರೆ, ಇದೇ ತರ ಒಂದು ಕೆಪಾಸಿಟಿ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ರ. ಸೊ ಅದಕ್ಕೆ ನೀವು ಕೂಡ ಅನೇಕ ಸತಿ ಏನ್ ಮಾಡಿದಿರ, ಚಿಂತೆ ಮಾಡಿದಿರ, ಯೋಚನೆ ಮಾಡಿದಿರ ಅಲ್ವರ. ನಾವು ಕೂಡ ಏನ್ ಮಾಡಿದ್ರಿ, ಎಷ್ಟೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡ್ತೀರಿ, ಕೂತ್ ನಾವ್ ಏನ್ ಮಾಡ್ತೀವಿ ಥಿಂಕ್ ಮಾಡ್ತೀರಿ ಅದರ, ಏನೆಲ್ಲ ಥಿಂಕ್ ಮಾಡ್ತೀರಿ ಅದರ. ನಾವು ಕ್ರೈಸ್ತವರಾಗಿರ ನಾವು ಬಂದ್ಬಿಟ್ಟು ಮುಖ್ಯವಾಗಿ ನಾವು ಯಾವ್ದ್ರ ಬಗ್ಗೆ ಥಿಂಕ್ ಮಾಡ್ತೇವೆ, ಲೌಕಿಕವಾದಂತ ಒಂದು ವಿಚಾರಗಳು ಬಿಟ್ಬಿಟ್ಟು ನಮ್ಮ ಪರಲೋಕ ರಕ್ಷಣೆ ಬಗ್ಗೆ ಏನ್ ಮಾಡ್ತೀವಿ ನಾವು ಥಿಂಕ್ ಮಾಡ್ತೀರಿ ಅಲ್ಲ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಏನ್ ಮಾಡ್ತೀವಿ, ಒಂದೊಂದು ಸುತ್ತಿಲಿ ಇದನ್ನ ನೀವು ಥಿಂಕ್ ಮಾಡಿದ್ರ ಅಂತ ಏನ್ ಮಾಡ್ತೀನಿ, ನಮ್ಮ ಭಾವಿಗಳೇ ಏನ್ರಿ ನಾವು ಎಲ್ಲಾರು ಏನಂತ ಮಾಡೋದು ಈ ಒಂದು ನಾವು ನೋಡೇ ನೋಡ್ತೀರಿ. ಅದರ ಸರಿ ನೋಡ್ಬೇಕ್ರೆ ಈ ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೇಕ್ರೆ, ಇದೇನ್ರಿ ದೇವ್ರ ಏನ್ ಮಾಡೋದು ನಮ್ಗೆ ಎಲ್ಲಾರ್ಗೆ ಮಾಡೋರೆ, ನಮ್ಗೆ ಎಲ್ಲಾರ್ಗೂ ದೇವ್ರು ಕೊಟ್ಟವ್ರೆ. ಅದರ ಸರಿ ನೋಡ್ಬೇಕ್ರೆ ಈ ಥಿಂಗ್ ಈ ಥಾಟ್ಸ್ ಅಲ್ಲಿ ನಾವು ಕೆಲವೊಂದ್ ಸತಿ ಏನ್ ಮಾಡಿದಿರಿ, ಇಮ್ಯಾಜಿನ್ ಮಾಡ್ತೀರಿ, ಏನ್ ಇಮ್ಯಾಜಿನ್ ಮಾಡ್ತೀರಿ, ನಾನು ಪರಲೋಕಕ್ಕೆ ಹೋದ್ರೆ ಯೇಸು ಕ್ರಿಸ್ತ ನೋಡಿದ್ರೆ ನಾನು ಏನಪ್ಪ ಮಾಡ್ತೀನಿ, ಯೇಸು ಕ್ರಿಸ್ತ ನನ್ನ ನೋಡಿದ್ರೆ ನಾ ಏನ್ ಮಾಡ್ಬೋದು ಅದರ, ನನ್ನ ಹತ್ರ ಹಲವಾರು ಪ್ರಶ್ನೆಗಳಿದೆ, ಇದೆಲ್ಲ ಏನ್ ಮಾಡ್ತೀನಿ ಯೇಸು ಕ್ರಿಸ್ತ ಹತ್ರ ಹೋಗ್ಬಿಟ್ಟು ನಾನು ಡಿಸ್ಕಸ್ ಮಾಡ್ತೀನಿ, ಅದು ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ಬೋದು, ಅಥವಾ ಏನ್ರಿ ನನ್ನ ಒಂದು ಒಂದು ಆಲೋಚನೆಗಳು ಯಾವ ತರ ಇರ್ಬೋದು ಅದರ, ಆಮೇಲೆ ಏನ್ರಿ ನಾನು ಮುಂದಕ್ಕೆ ನನ್ನ ಜೀವಿತದಲ್ಲಿ ಏನಾಗ್ಬೋದು, ನನ್ನ ಕ್ರಿಸ್ತನ ಒಂದು ಜೀವಿತದಲ್ಲಿ ನಮ್ಮ ಮುಂದಕ್ಕೆ ಇಷ್ಟು ವರ್ಷ ಆಮೇಲೆ ಏನಾಗ್ಬೋದು ಅಂತ ಅಂದ್ಬಿಟ್ಟು ಇವೆಲ್ಲ ಏನ್ ಮಾಡ್ತೀವಿ ನಾವು ನಮ್ಮ ಮೈಂಡ್ ಅಲ್ಲಿ ಏನ್ ಮಾಡ್ತೀರಿ ಥಿಂಕ್ ಮಾಡೇ ಮಾಡ್ತೀರಿ. ಅದರ ಮಾಡಿಲ್ಲ ಅಂತ ಹೇಳಂಗೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಾರೆ, ಖಂಡಿತವಾಗ ಇದನ್ನ ಥಿಂಕ್ ಮಾಡೇ ಮಾಡ್ತಾರೆ. ಅದರ ಅದನ್ನ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇದೇ ರೀತಿ ಏನ್ರಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಕ್ರೈಸ್ತ ಜೀವಿತ ನಡೆಯಂತ ಎಲ್ಲಾ ಒಂದು ಅನುಭವಗಳನ್ನ ಏನ್ ಮಾಡಿದ್ರು ಅವ್ರು ಕೂತ್ಕೊಂಡು ಏನ್ ಮಾಡೋದಾಗುತ್ತ ಥಿಂಕ್ ಮಾಡಿದ್ರು.
ಅಲ್ವಾ ಥಿಂಕ್ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಆತನ ಬರೆಯೋದಕ್ಕೆ ಶುರು ಮಾಡಿದ್ರು ಅವ್ರ ಹೆಸರು ಏನಪ್ಪಾ ಅಂತಂದ್ರೆ ಜಾನ್ ಬುನಿಯನ್ ಅವ್ರು ಅನೇಕ ಜನಗಳಿಗೆ ಗೊತ್ತಿರ್ಬೋದು ಕ್ರೈಸ್ತವರಿಗೆ ನೋಡ್ಬೇಕಾದ್ರೆ ಏನಂದ್ರೆ ಜಾನ್ ಬುನಿಯನ್ ಒನ್ ಆಫ್ ದ ಫೇಮಸ್ ರೈಟರ್ಸ್ ಅವರಾ ಸೊ ಜಾನ್ ಬುನಿಯನ್ ಏನಪ್ಪ ಮಾಡಿದ್ರು ಅಂದ್ರೆ ಅವರು ಒಬ್ಬ ಕ್ರಿಶ್ಚಿಯನ್ ಏನ್ರಿ 1600 BCEಯಲ್ಲಿ ಸಾರಿ ADಯಲ್ಲಿ ಇರಂತ ಸ ಅದನ್ನೇ ಏನ್ರಿ ಶತಮಾನದಲ್ಲಿ ಇರಂತ ಒಬ್ಬ ಕ್ರಿಶ್ಚಿಯನ್ ಡಾರ್ಕ್ ಏಜಸ್ ಅಲ್ಲಿ ಅವ್ರಿಗಿರಂತ ಒಬ್ಬ ಕ್ರಿಶ್ಚಿಯನ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಏನ್ರಿ ಸತ್ಯವೇದ ಓದಿ ಸತ್ಯವೇದ ಅನೇಕ ವಿಷಯಗಳು ತಿಳ್ಕೊಂಡ ಮೇಲೆ ಏನ್ ಮಾಡ್ತಾ ಇರ್ತಾರೆ ಅವರು ಅವರ ಒಂದು ಕ್ರೈಸ್ತನ ಜೀವಿತ ಹೆಂಗಿರ್ತಾರೆ ಅಂತ ಮಾಡ್ತಾರೆ ಕೂತ್ಕೊಂಡು ಎಲ್ಲ ಏನ್ ಮಾಡ್ತಾರೆ ಅವರು ಯೋಚನೆ ಮಾಡ್ತಾ ಶುರು ಮಾಡ್ತಾರೆ ಅದರ ಒಂದಿನ ಏನ್ರಿ ಅವರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಏನ್ರಿ ಮಾಡ್ತಾರೆ ಅಂತಂದ್ರೆ ನಿದ್ದೆ ಮಾಡ್ತಾರೆ ನಿದ್ದೆಯಲ್ಲಿ ಒಂದು ಕನ್ಸು ಮಾಡ್ತಾರೆ ಆ ಕನ್ಸಲ್ಲಿ ಏನ್ರಿ ಒಬ್ಬ ಕ್ರಿಶ್ಚಿಯನ್ಗೆ ಬರುವಂತ ಅನೇಕ ಅನುಭವಗಳು ಏನ್ ಮಾಡ್ತಾರಂತೆ ಅದನ್ನೆಲ್ಲ ಅವರು ಥಾಟ್ ಪ್ರೊಸೆಸ್ ಬರಕ್ ಶುರು ಆಯ್ತಂತೆ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಅವರು ಒಂದು ಪುಸ್ತಕದಲ್ಲಿ ಏನ್ ಮಾಡಿದಾರೆ ಬರೆದಿಟ್ರು ಅಲ್ಲರ ಆ ಪುಸ್ತಕದ ಹೆಸರು ಏನಂದ್ರೆ ಪಿಲಿಗ್ರಿಮ್ ಪ್ರೋಗ್ರೆಸ್ ಅಂತ ಮುಟ್ಟದಾರ ಏನಪ್ಪ ಇದು ಪಿಲಿಗ್ರಿಮ್ ಪ್ರೋಗ್ರೆಸ್ ಅಂತ ನೋಡ್ಬೇಕಾದ್ರೆ ಇದು ಪ್ರತಿಯೊಬ್ಬ ಕ್ರಿಸ್ತನ ಒಬ್ಬ ಕತೆ ಅದರ ನಾಟ್ ಓನ್ಲಿ ಎವ್ರಿ ಕ್ರಿಶ್ಚಿಯನ್ ಸ್ಟೋರಿ ಇಟ್ ಇಸ್ ಕ್ರಿಶ್ಚಿಯನ್ ಸ್ಟೋರಿ ಆಫ್ ಅವರ್ ಸೆಲ್ಫ್ ಅದರ ನಮ್ಮ ಸ್ಟೋರಿ ನಿಮ್ಮ ಕತೆ ನನ್ನ ಕತೆ ಎಲ್ಲಾ ಕ್ರೈಸ್ತವರ ಏನ್ರಿದ ಒಂದು ಕತೆ ಯಾಕಂದ್ರೆ ಇದಲ್ಲಿ ಏನಪ್ಪ ಕೊಟ್ಟಿದ್ರೆ ಅಂದ್ರೆ ಒಬ್ಬ ಕ್ರೈಸ್ತನ ಜೀವಿತ ಹೆಂಗಿರ್ತದೆ ಅವನ್ ಕ್ರೈಸ್ತನ ಜೀವಿತ ಎಲ್ಲ ಆರಂಭ ಆಗ್ತದೆ ಹೆಂಗೆ ಅಂತ್ಯ ಆಗ್ತದೆ ನಡಿಬೇಕ್ರೆ ಎಷ್ಟೋ ಒಂದು ಯಂತ್ರ ಹಂತದಲ್ಲಿ ಹೋಗ್ತಾನೆ ಅನೇಕ ವಿಧವಂತ ಒಂದು ಶೋಧನೆಗಳೇನಂತ ಅವನ್ಗೆ ಅವನ್ಗೆ ಬರ್ತಾನೆ ಅನೇಕ ವ್ಯಕ್ತಿಗಳೇನಿರ್ತಾರೆ ಅವ್ರ ಜೀವಿತದಲ್ಲಿ ಅದರ ಪಾತ್ರಗಳನ್ನ ವಹಿಸ್ಕೊಂಡು ಅವ್ರ ಜೀವಿತದಲ್ಲಿ ಬರ್ತಾರೆ ಅದರಿಂದ ಅವನು ಯಾವ್ಯಾವ ರೀತಿ ಪಾಠ ಕಲಿತಾನೆ ಯಾವ್ಯಾವ ರೀತಿ ಅನುಭವಗಳನ್ನ ಕಲಿತಾನೆ ಯಾವ್ಯಾವ ರೀತಿ ಅವನು ಮೋಸ ಆಗ್ತಾನೆ ಯಾವ್ಯಾವ ರೀತಿ ಜಯಿಸ್ತಾನೆ ಇದರಿಂದ ಬಂದ್ಬಿಟ್ಟು ಅವನ ಕ್ರಿಸ್ತ ಅವನ ಸ್ವರ್ಗ ಬೆಳೆದಕ್ಕೆ ಏನೆಲ್ಲ ಸಹಾಯ ಆಗ್ತಾನೆ ಅಂತ ಏನಾಗ್ತಾನೆ ಈ ಒಂದು ಪುಸ್ತಕದಲ್ಲಿ ಏನಾಗಿದೆ ತುಂಬಾ ಚೆನ್ನಾಗಿ ನಮ್ಗೆ ಏನಾಗಿದ್ರೆ ನಾನು ಬರೆದಿದ್ರೆ ಅನ್ನ ಕರ್ತಲ್ಲಿ ಕುಡಿಕಂತ ಸೋದರ ಸೋದರಗಳೇ ಗೊತ್ತೇ ಮಾಡೋಣ ಈ ಪುಸ್ತಕದ ಕತೆ ನಾವೇನ್ ಮಾಡೋಣ ಇವತ್ತು ನಾವು ಕೇಳೋಣ ಅಂದ್ರೆ ಕೇಳ್ಬೇಕ್ರೆ ಇದು ಒಂದೊಂದು ಬರುವಂತ ಒಂದೊಂದು ಎಂದ್ರೆ ಹಂತಗಳಲ್ಲಿ ಸತ್ಯವೇದಿಕೆ ಏನಿದೆ ಹೋಲಿಕೆ ಅಂತ ನಾವೇನ್ ಮಾಡೋಣ ನಾವು ಓದಿ ನಮ್ಗೆ ತಿಳ್ಕೊಳಲ್ಲ ನನ್ನ ಕರ್ತಲ್ಲಿ ಕುಡಿಕಂತ ಸೋದರ ಸೋದರಗಳು ನೋಡ್ಬೇಕ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನ್ರಿ ಒಂದು ಸ್ಟೋರಿ ಯಾಕಂದ್ರೆ ಇದು ಈ ಸ್ಟೋರಿಯಲ್ಲಿ ಬರುವಂತ ಒಬ್ಬೊಬ್ಬ ಪಾತ್ರ ಕೂಡ ಏನಂತಂದ್ರೆ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಬರುವಂತ ಅನೇಕ ಒಂದು ಶೋಧನೆಗಳು ಏನಾಗಿದೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರ ನೋಡಿ ನಮ್ಮ ಜೀವಿತದಲ್ಲಿ ಏನಾಗಿದೆ ಶೋಧನೆಗಳು ಬರ್ತಾರೆ ಅದರ ಪ್ರತಿಯೊಬ್ಬರ ಜೀವಿತದಲ್ಲಿ ಏನಿದೆ ಶೋಧನೆಗಳು ಉಂಟು ಶೋಧನೆಗಳು ಇಲ್ಲ ಅಂತ ಯಾರೋ ಇಲ್ಲೇ ಇಲ್ಲ ಆದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಬರುವಂತ ಎಲ್ಲಾ ಶೋಧನೆಗಳಲ್ಲಿ ಏನ್ರಿ ಏನಂತ ನಮ್ಗೆ ಒಂದು ಅನುಭವ ಏನಾಗಿದೆ ಇದೆ ಐದರ್ ವಿ ಲರ್ನ್ ದ ಲೆಸನ್ಸ್ ಆರ್ ವಿ ಡಿಸ್ಟ್ರಾಯ್ ಅವರ್ ಕ್ಯಾರೆಕ್ಟರ್ ಅಂದ್ರೆ ಒಳ್ಳೇದು ಕಲಿತೀವಿ ಕೆಟ್ಟದ್ದೇ ಮಾಡ್ತೀವಿ ನಾವು ಕಲಿತೀರಿ ಅಂದ್ರೆ ಸದ್ಗೆ ನೋಡ್ಬೇಕ್ರೆ ಈ ಒಂದೊಂದು ಏನ್ರಿ ಅನುಭವಗಳು ಜೀವಿತದಲ್ಲಿ ದಿನ ನೋಡ್ಬೇಕಾದ್ರೆ ಅನೇಕ ಜನಗಳ ಭೇಟಿ ಮಾಡ್ತೀರಿ ಅನೇಕ ಜನಗಳ ಹತ್ರ ಮಾತಾಡ್ತೀರಿ ಅವ್ರ ತರ ವರ್ತನೆ ಮಾಡೋ ರೀತಿ ಅಥವಾ ಅವ್ರ ನಮ್ಮ ಹತ್ರ ವರ್ತನೆ ಮಾಡೋಂತ ರೀತಿ ಹೆಂಗಿರ್ತಾರೆ ಅಂತಂದ್ರೆ ಕೆಲವೊಂದ್ಸರಿ ಮಾತಾಡ್ಬೇಕಾದ್ರೆ ಏನಪ್ಪ ಇಷ್ಟು ಕೋಪ ಬರ್ತಾರೆ ಹಿಂಗ್ ಕೋಪ ಬರೋ ಹತ್ರ ಮಾತಾಡ್ತಾರೆ ಅಂತಂದ್ರೆ ಅವಾಗ ತುಂಬಾ ಕೋಪಿಷ್ಟರು ಅಂತ ಅವ್ನ್ ಏನ್ ಮಾಡ್ತಿದ್ದಾವ ನಾವ್ ಹೇಳ್ತೀರಿ ಅದರ ಇನ್ನೊಬ್ಬರು ವ್ಯಕ್ತಿ ನೋಡ್ಕೊಂಡು ಹೇಳ್ತಾರೆ ಅಯ್ಯೋ ಏನ್ ಇಷ್ಟು ತಾಳ್ಮೆ ಅವರು ಏನ್ ಇಷ್ಟು ತಾಳ್ಮೆಯಿಂದ ನೋಡ್ಕೊಂತಾರೆ ಅಂತ ಹೇಳ್ತೀರಿ ಅಂದ್ರೆ ಅವರ ತಾಳ್ಮೆ ಸ್ವಭಾವನ ನಮ್ಮ ಹತ್ರ ಏನ್ ಮಾಡ್ತಾರೆ ಪ್ರತಿಬಿಂಬಿಸಿ ತೋರಿಸ್ತಾರೆ ಅಂತವ್ರಿಗೆ ಏನ್ ಮಾಡ್ತೀರಿ ತಾಳ್ಮೆಯವರು ಅಂತ ಹೇಳ್ತಾರೆ ಇದೇ ತರ ಕರ್ತನೆ ಪ್ರೀತಿಯಂತ ಸೋದರ ಸೋದರಿಗಳೇ ಈ ಒಂದು ಪುಸ್ತಕದಲ್ಲಿ ಏನಪ್ಪ ಇದೆ ಅಂತಂದ್ರೆ ಒಬ್ಬ ಕ್ರೈಸ್ತನ ಜೀವಿತ ಇದೆ ಅವನ್ ಕ್ರೈಸ್ತನ ಜೀವಿತ ಎಲ್ಲಿಂದ ಆರಂಭ ಮಾಡ್ತಾನೆ ಅವನ್ ಏನಕ್ಕೆ ಒಬ್ಬ ಕ್ರೈಸ್ತವನಾಗ್ತಾನೆ ಆಮೇಲೆ ಅವನ ಜೀವಿತ ಎಲ್ಲಿ ಅಂತ್ಯ ಆಗ್ತದೆ ಯಾವ್ಯಾವ ರೀತಿ ಅನುಭವಿಸ್ತಾರೆ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಮ್ಗೆ ಸೂಪರ್ ಆಗಿ ಏನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಕೊಟ್ಟಿದ್ದಾರೆ ಅದರ ಸತ್ಯ ನೋಡ್ಬೇಕ್ರೆ ಈ ಒಂದು ಕ್ರಿಸ್ತನ ಜೀವಿತ ಅವನ ಒಂದು ಜೀವಿತ ಇಲ್ಲಿ ಎಲ್ಲಪ್ಪ ಆರಂಭ ಆಗ್ತದೆ ಅಂತ ನೋಡೋದಾದ್ರೆ ಏನ್ರಿ ಒಂದು ಊರಲ್ಲಿ ಅದರ ಯಾರಪ್ಪ ಆ ಊರು ಅಂತ ನೋಡೋದಾದ್ರೆ ಆ ಊರಿಗೆ ಹೆಸರು ಏನಂತಂದ್ರೆ ದ ಸಿಟಿ ಆಫ್ ಡಿಸ್ಟ್ರಕ್ಷನ್ ನಾಶನದ ನಗರ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ಸತ್ಯ ನೋಡ್ಬೇಕ್ರೆ ಆ ನಾಶನದ ನಗರದಲ್ಲಿ ಎಲ್ಲಾ ಮನುಷ್ಯನಾಗಿರ್ತಾರೆ ಅಲ್ಲಿ ವಾಸ ಮಾಡ್ತಿರ್ತಾರೆ ಅದರ ಹೆಸರು ನೋಡ್ಬೇಕ್ರೆ ಆ ನಾಶನ ನಗರದಲ್ಲಿ ಏನ್ ಮಾಡ್ತಿರ್ತಾರೆ ಎಲ್ಲಾ ಮನುಷ್ಯರಿಗೂ ಭಯಂಕರವಾಗಿ ಅಂದ್ರೆ ತುಂಬಾ ಒಂದು ಕ್ರೂರವಾಗಿ ಕೆಲಸ ಮಾಡ್ತಿರ್ತಾರೆ ಎಲ್ಲರಿಗೂ ಅಲ್ಲಿ ವಸೂಲಿ ಮಾಡ್ತಿರ್ತಾರೆ ಯಾರಿಗೂ ಬಿಡುವೆ ಕೊಡೋದಿಲ್ಲ ಯಾರಿಗೂ ಸ್ವಲ್ಪ ಕೂಡ ಸಮಯ ಏನ್ ಮಾಡಿದಿಲ್ಲ ಅಲ್ಲೇ ಕೊಡೋದೇ ಇಲ್ಲ ಅವ್ರಿಗೆ ಅವ್ರಿಗೆ ಫ್ರೀನೇ ಬಿಡಿದಿರ ದೇವ್ರ ಕಡೆನೆ ಅವ್ರು ಹೋಗ್ದ ರೀತಿಯಲ್ಲಿ ಏನ್ರಿ ಪ್ರತಿ ಒಂದು ದಿನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕೆಲಸ ಏನ್ ಮಾಡ್ತಾರೆ ಅಲ್ಲಿ ಮಾಡ್ಕೊಳಕ್ಕೆ ಅಲ್ಲಿ ಶುರು ಮಾಡ್ತಾರೆ ಅಲ್ರ ಸದಿನ ನೋಡ್ಬೇಕಾದ್ರೆ ಏನ್ರಿ ಅದ್ರ ನಗರಕ್ಕೆ ಹೆಸರು ಏನಪ್ಪಾ ಅಂತಂದ್ರೆ ಪಾಪದ ನಗರ ಅಂತ ಏನ್ರಿ ಅದ್ಗೆ ಅದಕ್ಕೆ ಹೆಸರು ಅಂದ್ರ ಸೊ ಸಿಟಿ ಆಫ್ ಡಿಸ್ಟ್ರಕ್ಷನ್ ಅಂತ ಏನ್ರಿ ಅದ್ಗೆ ಅದಕ್ಕೆ ಹೆಸರು ಏನ್ ಮಾಡ್ತಾರೆ ಅದನ್ನ ಅಲ್ಲಿ ಕರೆದಿರ್ತಾರೆ ಅದರ ಸರಿ ನೋಡ್ಬೇಕಾದ್ರೆ ಈ ಸಿಟಿ ಆಫ್ ಡಿಸ್ಟ್ರಕ್ಷನ್ ನಿಂತಿದ್ದೆಲ್ಲ ಏನೋ ಈ ಒಂದು ನಾಶನ್ ನಗರ ಇದೆಯಲ್ಲ
ಈ ನಾಶ ನಗರ ಯಾವ್ದಪ್ಪ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸುಕ್ರಿಸ್ತ ಎರಡು ಮಾರ್ಗ ಅಂತ ಹೇಳ್ತಾರೆ. ವಿಶಾಲವಾದ ಮಾರ್ಗ ಒಂದಿದೆ, ಇಕ್ಕಟ್ಟಾದ ಮಾರ್ಗ ಒಂದಿದೆ. ವಿಶಾಲವಾದ ಮಾರ್ಗ ಎಲ್ಲಿ ಹೋಗ್ತಾರೆ, ನಾಶಕ್ಕೆ ಹೋಗ್ತದೆ ಅಂತ ಅಂತಾರೆ. ನಾಶನ ಅಂತಂದ್ರೆ ಏನ್ರಿ, ಈ ಲೋಕದಲ್ಲಿ ಇರೋದೇ ಏನಂತ ನೋಡ್ತಿದ್ರೆ ಬರೀ ನಾಶನ, ಕಷ್ಟ, ಸಂಕಟ, ತೊಂದರೆ, ವೇದನೆ ಇದೇ ಇರೋದು. ಎಲ್ಲಾ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ನಾಶನ ನಗರದಲ್ಲಿ ವರ್ಲ್ಡ್ ಇಸ್ ಗೋಯಿಂಗ್ ಟು ಎಂಡ್, ಈ ಲೋಕ ಏನಾಗ್ತದೆ ಅಂತ್ಯ ಆಗ್ತಾರೆ. ಈ ನಾಶನದ ನಗರದಲ್ಲಿ ಏನಾಗಿರೋದು, ಪ್ರತಿಯೊಬ್ಬ ಮನುಷ್ಯರು ಸರಿ. ಈ ನಗರಕ್ಕೆ ಯಾರಪ್ಪ ಒಡೆಯ, ಯಾರಪ್ಪ ಆಳ್ವಿಕೆ ಮಾಡ್ತಾ ಇರೋದು ಅಂತಂದ್ರೆ ಏನ್ರಿ, ಆ ಊರಲ್ಲಿ ಒಬ್ಬ ಏನ್ರಿ ಒಬ್ಬ ರಾಜ ಇರ್ತಾನೆ. ಅವ್ನ ರಾಜನ ಹೆಸರು ಏನಂದ್ರೆ ಅಪೋಲಿಯೋನ್ ಅಂತ ಹೇಳ್ತಾರೆ, ಅಂದ್ರೆ ಶೇತಾನ್. ಅರ ಈ ಪ್ರಪಂಚಕ್ಕೆ ದೇವರು ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಶೇತಾನನು. ಶೇತಾನ್ ಏನ್ ಮಾಡಿದಾನೆ, ಎಲ್ಲಾ ಮನುಷ್ಯನು ತನ್ನ ಇಕ್ಕಡದಲ್ಲಿ ಏನ್ ಮಾಡಿದಾನ, ಅವನು ಮರಣದ ಭಯದ ದೆಸೆಯಿಂದ ಏನ್ ಮಾಡಿದಾನೆ, ಎಲ್ಲಾರ್ದು ಏನ್ ಮಾಡಿದಂತೆ, ಅವನು ಅವನು ಬಂಧನದಲ್ಲಿ ಇಟ್ಕೊಂಡಿದ್ದಾನೆ. ಅದೇ ರೀತಿ ನೋಡ್ಬೇಕಾರೆ ಈ ಊರಲ್ಲಿ ಎಲ್ಲಾ ಜನಗಳನ್ನ ಏನ್ ಮಾಡ್ತಾನೆ, ಬಂಧನದಲ್ಲಿ ಕಲ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಈ ಊರಲ್ಲಿ ಎರಡು ಮುಖ್ಯವಾಗಿರೋ ಜನಗಳಿರ್ತಾರೆ. ಯಾರಪ್ಪ ಎರಡು ಮುಖ್ಯವಾಗಿರೋ ಜನಗಳು ಅಂತ ನೋಡ್ಬೇಕಾರೆ ಏನ್ರಿ, ಒಬ್ರ ಹೆಸರು ಫೇತ್ಫುಲ್ ಅಂತ, ಇನ್ನೊಬ್ರ ಹೆಸರು ಕ್ರಿಶ್ಚಿಯನ್ ಅಂತ ಹೆಸರು. ಒಬ್ಬನೊಬ್ಬನ ಹೆಸರು ನಂಬಿಕಸ್ತನು ಅಂತ, ಇನ್ನೊಬ್ಬರ ಹೆಸರು ಏನೋ ಏನೋ ಕ್ರೈಸ್ತನು ಅಂತ ಏನ್ರಿ ಹೆಸರು. ಈ ಇಬ್ರು ಜನ ಏನಾಗ್ತಾರೆ, ಇಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಇದು ಇಬ್ರು ಏನಾಗ್ತಾರೆ, ಇದೇ ಊರಲ್ಲಿ ಬಾಳ್ತಾ ಇರ್ತಾರೆ. ಇದೇ ಊರಲ್ಲಿ ಏನ್ ಮಾಡ್ತಾರೆ, ಕಷ್ಟ ಪಟ್ಟವ್ರು ಏನ್ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಜೀವನದಲ್ಲಿ ಏನ್ ಸಿಕ್ಕಾಪಟ್ಟೆ ಜಿಗುಪ್ಸೆ ಆಗಿ ಜೀವನ ಸಿಕ್ಕಾಪಟ್ಟೆ ಏನಾಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ. ಹಿಂಗೆ ಏನಾಗ್ತಾರೆ ಏನ್ರಿ, ಒಂದಿನ ಫೇತ್ ಬಂದ್ಬಿಟ್ಟು ಈ ಒಂದು ಊರಿಂದ ತಪ್ಪಿಸ್ಕೊಂಡು ಓಡಬೇಕು, ನಂಬಿಕಸ್ತನಾಗಿರ್ಬೇಕು ನಾನು, ಅವನ ಹೆಸರೇ ನಂಬಿಕಸ್ತ, ನಂಬಿಕಸ್ತನಾಗೇ ಇರ್ಬೇಕು ಶಾಶ್ವತವಾಗಿರು ಅಂತ ಏನ್ ಮಾಡ್ತಾನೆ ಅಂದ್ರೆ, ಈ ಊರನ್ನ ಬಿಟ್ಟೆ ಮಾಡ್ತಾನ ಅವನ, ನಾನು ಹೊಟ್ಟೋಗ್ಬಿಡ್ತಾನೆ. ಅಂದ್ರೆ ಎಲ್ಲಿಗೆ ಹೊರಟೋಗ್ಬಿಡ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನ ಹುಡ್ಕೊಂಡು ಏನ್ ಮಾಡ್ತಾನೆ ಅವನ, ಅವನ ಹೊರತಾಗಲ್ಲ ಸೆಲೆಸ್ಟಿಯಲ್ ಸಿಟಿ ಅಂತ ಹೇಳ್ತಾರೆ, ಪರಲೋಕನ ಹುಡ್ಕೊಂಡು ಏನ್ ಮಾಡ್ತಾವನು, ಅವನು ಹೊರತಾನೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರಿ, ಈ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಈ ಊರಿಂದ ತಪ್ಪಿಸ್ಕೊಂಡೇ ಅಂತಾನ ಅವನ, ಅವನು ಹೊಟ್ಟೋಗ್ಬಿಡ್ತಾನೆ ಅಲ್ವರ. ಯಾಕೆ ಅಂತಂದ್ರೆ ಏನ್ರಿ ಅಂತಂದ್ರೆ, ಆ ಊರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ನೋಡ್ತೀವಿ, ಸಿಕ್ಕಾಪಟ್ಟೆ ಕೆಲಸ. ಅದರ ಏನ್ ಕೆಲಸ, ಪಾಪದ ಕೆಲಸ. ಪಾಪದ ಕೆಲಸ ಮಾಡಿಸಿ ಪಾಪದ ಕೆಲಸಕ್ಕೆ ಸರಿಯಾಗಿ ಸಂಬಳ ಏನ್ ಮಾಡ್ತಿರ್ತಾರೆ, ಕೊಡ್ತಾ ಇರ್ತಾರೆ. ಅದ್ರ ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ, ಪಾಪ ಕೊಡುವಂತ ಸಂಬಳ ಏನ್ರಿ ಮರಣ. ಅದರ ಪಾಪ ಕೊಡುವಂತ ಸಂಬಳ ಏನ್ರಿ ಮರಣ. ದೇವರ ಉಚಿತಾರ್ಥ ವರವ ಏನಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ಇದೆ ನಿತ್ಯ ಜೀವ. ಅದ್ ನೋಡ್ಬೇಕಾವ ನಂಬಿಕಸ್ತನು ಫೇತ್ಫುಲ್ ಏನ್ ಮಾಡ್ತಾ ಇದ್ರೆ, ಈ ನಗರ ಬಿಟ್ಟು ಎಲ್ಲಿ ಓಡೋಗ್ತಾರೆ ಅಂತಂದ್ರೆ, ಸೀದಾ ಬಂದ್ಬಿಟ್ಟು ಏನ್ರಿ ದೇವ್ರ ಕಡೆಗೆ, ಕ್ರಿಸ್ತನ ಕಡೆಗೆ. ಉಚಿತಾರ್ಥ ವರ ಇದೆಲ್ಲ ಫ್ರೀ ಗಿಫ್ಟ್, ಅದ ಕಡೆಗೆ ಏನ್ ಮಾಡ್ತಾನೆ ಅವನು, ಅವನು ಹೊಟ್ಟೋಗ್ತಾನೆ. ಅಂದ್ರ ಯಾವಾಗ ಈ ಫೇತ್ಫುಲ್ ಹೊಟ್ಟೋಗ್ತಾನೋ ಏನಾಗ್ತದಂದ್ರೆ, ಆ ಕ್ರಿಶ್ಚಿಯನ್ಗೆ ಸಂದೇಹ ಬರ್ತದೆ. ಯಾಕೆ ನನ್ನ ಸ್ನೇಹಿತನೋ ಯಾರಿಗೂ ಹೇಳ್ದೆ ಕೇಳ್ದೆ ಊರ್ನ ಬಿಟ್ಟು ಓಡಾಗ್ಬಿಟ್ಟ, ಏನಾಯ್ತೋ ಹಂಗೆ ಅಂತ ನೋಡ್ಬೇಕಾರೆ, ಮನೆಗೆ ಬಂದು ಹುಡುಕ್ತಾನೆ. ಮನೆಗೆ ಬಂದು ಎಲ್ಲ ಹುಡುಕ್ಬೇಕಾರೆ ಏನ್ರಿ, ಅದು ಇದು ಪೇಂಟಿಂಗ್ ಎಲ್ಲ ಬರೆದಿರ್ತಾನೆ. ಏನಂದ್ರೆ ಏನ್ರಿ, ಹೆಂಗ್ ಬರದ ಪೇಂಟಿಂಗ್ ಅಂತಂದ್ರೆ, ಒಂದು ಚಿಕ್ಕ ಪುಸ್ತಕ ಕೈಗಿಸಿದ್ರೆ ಅವ್ರ ಕೈಗೆ. ಆ ಪುಸ್ತಕದ ಹೆಸರು ಏನಪ್ಪಾ ಅಂದ್ರೆ ಸತ್ಯವೇದ ಬೈಬಲ್. ಆ ಬೈಬಲ್ ಅಲ್ಲಿ ತೆಗೆದಿ ಆ ಬೈಬಲ್ ಅಂತ ಎಲ್ಲ ಒಂದು ಕರೆದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ನಾನು ಫೇತ್ಫುಲ್ ಎಲ್ಲಾ ಕಡೆ ಡ್ರಾಯಿಂಗ್ ಏನ್ ಮಾಡ್ತಾನೆ ಅವನು ಮಾಡಿರ್ತಾನೆ. ಅದರ ಸದ್ಯ ನೋಡ್ಬೇಕಾರೆ ಅವ್ನ ಏನಂತ ಅಂದ್ರೆ, ಏನಪ್ಪ ಈ ಪುಸ್ತಕದಲ್ಲಿ ಇವೆಲ್ಲ ಇದೆಯಾ ಅಂತ ಏನ್ ಮಾಡ್ತಾನೆ, ಆ ಪುಸ್ತಕ ಅಂತ ತೆಗೆದು ಏನ್ ಮಾಡ್ತಾನ ಅವನು, ಅವ್ನು ಓದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಆ ಕಡೆ ಪ್ರೀತಿ ಅಂತ ಸೋದ ಸೋದಗಳೇ, ಇದೇ ತರ ನಾವೇನ್ರಿ ನಮ್ಮ ಒಂದು ಕ್ರೈಸ್ತ ಜೀವಿತ ನಾವೇ ಮಾಡೋದು, ನಾವು ಆರಂಭ ಮಾಡಿರೋದು. ಅದರ ಅದ್ ನೋಡ್ಬೇಕಾರೆ ಏನ್ರಿ, ನಾವು ಲೋಕದಲ್ಲಿ ಇರ್ಬೇಕ್ರೆ ಏನ್ರಿ, ಕಷ್ಟ ಸಂಕಟ ಪಾಪದಲ್ಲಿ ಬಿದ್ದೋಗಿ ಪಾಪ ಸಂಬಳ ಮರಣ ಏನ್ ಮಾಡ್ತಾ ಇದ್ದಾವೆಲ್ಲ, ನಾವೆಲ್ಲ ಚೆನ್ನಾಗಿ ಏನ್ ಮಾಡ್ತಾ ಇದ್ದೀವಿ, ಈಸ್ಕೊ ಅನ್ಭವಿಸ್ತಾ ಇದ್ರಿ ಅದರ, ಈಸ್ಕೊಂತ ಇದ್ರಿ ಅದರ. ಆಯ್ತು ಆಯ್ತು, ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಏನ್ಬೇಕಿತ್ತು ನಮ್ಗೆ, ನಮ್ ಜೀವನದಲ್ಲಿ ನೆಮ್ಮದಿ ಇಲ್ಲ. ಅವಾಗ ಏನ್ ಹುಡ್ಕಿದ್ರಿ, ನಮ್ ಕೈಗೆ ಸಿಕ್ಕಿದ್ದು ಯಾವ್ದು ಅಂತ ನೋಡ್ಬೇಕ್ರೆ, ಸತ್ಯವೇದ. ಅದರ ಸತ್ಯವೇದ ಕೈಗೆ ಸಿಕ್ಬೇಕ್ರೆ, ಸತ್ಯವೇದ ಏನ್ ಮಾಡಿದ್ರೆ ಒಂದಕ್ಕೆ ಶುರು ಮಾಡಿದ್ರಿ. ಈ ತರ ಆ ಕ್ರೈಸ್ತವನ್ ಏನ್ ಮಾಡ್ತಾ ಇದ್ದಾರೆ, ಆ ಸತ್ಯವೇದ ಏನ್ ಮಾಡ್ತಾನೆ, ಓದಕ್ಕೆ ಶುರು ಮಾಡ್ತಾನೆ. ಓದ್ತಾ 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 ಅವನ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗೋದಕ್ಕೆ ಶುರು ಮಾಡ್ತಾರ. ಏನ್ರಿ, ರಾತ್ರಿ ಹಗಲು ಎಲ್ಲೆಲ್ಲ ಪ್ರಯಾಣ ಮಾಡ್ತಾನ, ಎಲ್ಲಿ ಕೂತ್ಕೊಂತಾನ, ನಿಂತ್ಕೊಂತಾನ, ಅವೆಲ್ಲ ಏನಂದ್ರೆ ಬರೀ ಸತ್ಯವೇದನ ಓದಕ್ಕೆ ಶುರು ಮಾಡ್ತಾನೆ. ಅದರ ಇದೇ ತರ ಕತ್ತಲೆ ಕುರಿತಂತ ಸದ ಸದ ನೆನ್ಸ್ಕೊಳ್ಳಿ ನಿಮ್ ಜೀವಿತಲ್ಲಿ. ಅದರ ಫಸ್ಟ್ ಟೈಮ್ ನಾವೆಲ್ಲ ಬೈಬಲ್ ಸಿಗ್ಬೇಕಾದ್ರೆ ಏನ್ ಮಾಡಿದ್ರಿ, ಅದರ ಚೆನ್ನಾಗಿ ಓದಕ್ಕೆ ಶುರು ಮಾಡಿದ್ರಿ. ಅದರ ಹೆಂಗ್ ಓದಕ್ಕೆ ಶುರು ಮಾಡಿದ್ರಿ, ಹೇಳ್ತಾರೆ ಸತ್ಯವೇದದಲ್ಲಿ ಓದಿರ್ತೀನಿ. ಧರ್ಮೋಪದೇಶ ಕಂಡ 6:6-7 ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಹೇಳ್ತಾರೆ, ಕೂತ್ಕೊಬೇಕಾಗಿರ್ಬೇಕಾರ, ಮಲಗಿರ್ಬೇಕಾದ್ರೆ, ನಡೀತಾ ಇರ್ಬೇಕಾರೆ, ಏನೇ ಮಾಡ್ತಾ ಇರ್ಬೇಕಾರೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಸತ್ಯವೇದ ನಿಮ್ಮ ನೀವು ಧ್ಯಾನ ಮಾಡ್ಬೇಕು ಅಂತ ಅದ್ ಹೇಳ್ಬೇಕ್ರಿ. ಕ್ರಿಸ್ತವನು
ಕ್ರಿಶ್ಚಿಯನ್ ಏನಪ್ಪ ಮಾಡ್ತಾರೆ ಏನ್ರಿ ಕೂತ್ಕೊಂಡಾಗ ಎದೆ ಹೊಡೆದವಾಗ ಎಲ್ಲ ಏನ್ ಮಾಡ್ತಾನೆ ಬೈಬಲ್ನ ಓದಿ ಓದಿ ಓದಕ್ಕೆ ಏನ್ ಮಾಡ್ತಾನೆ ಶುರು ಮಾಡ್ತಾನೆ ಓದ್ತಾ 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 ಏನಾಗ್ತದೆ ಅಂದ್ರೆ ಅವನೇನೆಲ್ಲ ಓದದ್ನ ಏನ ತಿಳ್ಕೊಂಡ್ನೋ ಅದು ಮನ್ಸಲ್ಲಿ ಇಟ್ಕೊಳಕ್ಕೆ ಆಗಲ್ಲ ಅದರ ಯಾಕೆಂದ್ರೆ ಮನ್ಸಲ್ಲಿ ಒಂದು ಭಾರ ಏನಾಗ್ತದೆ ಅವ್ಗೆ ಅವ್ನಿಗೆ ಶುರು ಆಗ್ತಾರೆ ಅದನ್ನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಒಂದು ಹೆಂಡತಿ ಏನ್ ಮಾಡ್ತಾನೆ ಅದನ್ನ ಅದನ್ನ ಹೇಳ್ಕೊಳಕ್ ಏನ್ ಮಾಡ್ತಾನೆ ಅದೇ ಶುರು ಮಾಡ್ತಾನೆ ಅದರ ಅದೇ ತರ ಕರ್ತನೆ ಪ್ರೀತಿಯ ಸಹೋದರಗಳೇ ನಾವು ಸತ್ಯನ ಏನ್ರಿ ಬೈಬಲ್ನ ಓದ್ತಾ ಓದ್ತಾ ನಮ್ಗೆ ಬೈಬಲ್ ಅಂತ ಹೇಳಿ ಅನೇಕ ವಿಚಾರ ಗೊತ್ತಾಗ್ಬೇಕಾರೆ ನಾವೇನ್ ಮಾಡಿದ್ರಿ ಸುಮ್ಮನೆ ಇಟ್ಕೊಂಡ್ರ ನಮ್ಮ ಮನ್ಸಲ್ಲಿ ನಾವೇನ್ ಮಾಡಿದ್ರಿ ಬೇರೆಯವ್ರ ಶೇರ್ ಮಾಡೋಕೆ ಶುರು ಮಾಡಿದ್ರಿ ಯಾಕೆ ಯಾಕಂದ್ರೆ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತು ಯಾರೋ ನನ್ನ ನಾಮನ ಎಲ್ಲಾರ ಮುಂದೆ ಹರಿಕೆ ಮಾಡ್ತಾರೋ ನಾನು ಅವ್ರ ನಾಮನ ಏನ್ ಮಾಡ್ತೀನಿ ಎಲ್ಲಾರ ಮುಂದೆ ಹರಿಕೆ ಮಾಡ್ತೀನಿ ಯಾರು ನನ್ನ ನಾಮವನ್ನು ಎಲ್ಲಾರ ಮುಂದೆ ಹರಿಕೆ ಮಾಡೋದಿಲ್ವೋ ನನ್ ಮಾಡೋದಿಲ್ಲ ತಂದೆ ಮುಂದೆ ಅವ್ರನ್ನ ಹರಿಕೆ ಮಾಡಲ್ಲ ಅಂತ ಹೇಳ್ಬೇಕಾರೆ ಆ ಒಂದು ಭಾರ ಆ ಒಂದು ಏನ್ರಿ ಆ ಒತ್ತಡ ಆ ಅಬ್ಲಿಗೇಶನ್ ನಮ್ಮಲ್ಲಿರೋದ್ ನಾವೇನ್ ಮಾಡ್ತೀವಿ ಅಂದ್ರೆ ಸತ್ಯನ ಬೈಬಲ್ ಬಗ್ಗೆ ಇನ್ನೊಬ್ಬರಿಗೆ ಹೇಳಕ್ಕೆ ಶುರು ಮಾಡ್ತಿದಾರ ಬೈಬಲ್ ಬಗ್ಗೆ ಅವಾಗ ನಾವೆಲ್ಲಾರು ಹೇಳಿದಾಗ ಎಲ್ಲಾರು ಅಕ್ಸೆಪ್ಟ್ ಮಾಡ್ತಾರಪ್ಪ ಹಾ ಎಲ್ಲಾರು ಹೇಳ್ಬಿಟ್ರ ಎಲ್ಲ ಉಲ್ಟಾ ರಿವರ್ಟ್ ನೋಡ್ರಿ ಅಂತೀರಿ ಇದೇ ತರ ಕ್ರಿಶ್ಚಿಯನ್ ಜೀವನದಲ್ಲಿ ಏನಾಗ್ತದೆ ಇವನೊಬ್ರು ಫಸ್ಟ್ ಏನ್ ಮಾಡ್ತಾನೆ ಹೆಂಡತಿಗೆ ಹೇಳ್ತಾನೆ ಹೆಂಡತಿಗೆ ಹೇಳಿದ ತಕ್ಷಣ ನೋಡ್ರಿ ಅಂತೀರಿ ಹೆಂಡತಿ ಮತ್ತೆ ಗಂಡನ ಜಗಳ ಶುರು ಆಗ್ಬಿಡ್ತಾರ ನೋಡ್ತೀನಿ ದೊಡ್ಡ ರಾಧ ಅಂತಾನೆ ಆಗ್ಬಿಡ್ತದೆ ಯೇಸು ಕ್ರಿಸ್ತ ಹೇಳಿದ್ದು ನಾನ್ ಬರ್ತಾ ಇದ್ದೀನಿ ಭೂಲೋಕ ಸಮಾಧಾನ ತರಕ್ ಬರ್ತಾ ಇಲ್ಲ ಏನ್ ತರಕ್ ಬರ್ತಾ ಇದ್ದೀನಿ ಖಡ್ಗವನ್ನು ನೋಡಿ ಯಾರಿಗಂತೆ ಖಡ್ಗ ಅದು ಓದಿ ಮ್ಯಾಥ್ಯೂ 10 ಚಾಪ್ಟರ್ 34-36 ಮ್ಯಾಥ್ಯೂ 10 ಚಾಪ್ಟರ್ 34-36 ವಿದ್ಯಾ ಸಿಸ್ಟರ್ ಮೈಸೂರಲ್ಲಿ ಓದ್ಬೋದ ಓಕೆ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಹೇಗೆಂದರೆ ಮಗನಿಗೂ ತಂದೆಗೂ ಮಗನಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಮನುಷ್ಯ ತನ್ನವರೇ ವೈರಿಗಳಾಗುವರು ಈ ವಚನದಲ್ಲಿ ನಾವು ಕ್ಲಿಯರ್ ಆಗಿ ಓದ್ದಂತೆ ಏನ್ ಹೇಳ್ತಾರೆ ಅಂದ್ರೆ ಬಂದಿರೋದು ಏನಲ್ಲ ನೀನ್ ತರಕಲ್ವಂತೆ ಖಡ್ಗವನ್ನು ತರೋದಿಕ್ಕೆ ಸಾರಿ ಸಮಾಧಾನ ತರೋದಿಕ್ಕೆ ಅಲ್ಲ ಬದಲಾಗಿ ಏನಂತ ಹೇಳ್ತಾರೆ ಖಡ್ಗವನ್ನು ತರೋದಿಕ್ಕೆ ಅಂತಂತಂದ್ರೆ ಅದೇ ರೀತಿ ಕರ್ತನೆ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ನಾವು ಯಾವಾಗೆಲ್ಲ ಸತ್ಯ ಕೇಳಕ್ಕೆ ಶುರು ಮಾಡಿದ್ರು ನಮ್ ಜೀವಿತಲ್ಲಿ ಏನ್ ಶುರು ಐತಂದ್ರೆ ಖಡ್ಗಗಳು ಸರ ಡಿವಿಷನ್ಸ್ ಯಾರಿಗೆ ಡಿವಿಷನ್ಸ್ ಅಂದ್ರೆ ಕುಟುಂಬದಲ್ಲಿ ಏನ್ರಿ ವ್ಯತ್ಯಾಸಗಳು ಕುಟುಂಬದಲ್ಲಿ ಏನ್ರಿ ಅಲ್ಲಿ ಏನ್ರಿ ಡಿವಿಷನ್ಸ್ ಆಗೋದಕ್ಕೆ ಏನೈತಲ್ಲಿ ಅಲ್ಲಿ ಶುರು ನೋಡ್ಬೇಕಾದ್ರೆ ಯಾರಪ್ಪ ವೈರಿಗಳು ಇದ್ದಾರೆ ತಮ್ಮ ಮನೆಯವರು ಏನ್ರಿ ಅವ್ರಿಗೆ ವೈರಿಗಳು ಅದಕ್ಕೆ ನೋಡ್ಬೇಕು ಈ ಕ್ರಿಶ್ಚನ್ಗೆ ಏನಾಗ್ತದೆ ಅವ್ರ ವೈರಿ ಏನಾಗ್ಬಿಡ್ತಾರೆ ಮನೆಯವರೇ ವೈರಿ ಆಗ್ಬಿಡ್ತಾರೆ ಅದಕ್ಕೆ ಕ್ರಿಶ್ಚನ್ ಏನ್ ಮಾಡ್ತಾರೆ ಇಲ್ಲಿ ಇದ್ರೆ ಆಗಲ್ಲ ಅವರ ನಾನು ಸಮಾಧಾನ ನಗರಕ್ಕೆ ಹೋಗ್ಬೇಕು ಕ್ರಿಸ್ತನ ನೋಡ್ಬೇಕು ನನ್ನಲ್ಲಿಂತ ಒಂದು ಭಾರ ಈ ಪಾಪದ ಭಾರ ನಾನು ಬಿಡ್ಬೇಕು ಅಂತ ಏನ್ ಮಾಡ್ತಾನೆ ಸೀದ ಮುಟ್ಟು ಎಲ್ಲಾನು ಬಿಟ್ಬಿಟ್ಟು ಏನ್ ಮಾಡ್ತಾರೆ ಆ ಪಾಪದ ಹೊರಗೆ ನೆತ್ಕೊಂಡು ಏನ್ ಮಾಡ್ತಾನೆ ಸೀದ ಎಲ್ಗೋಗ್ತಾನೆ ಏನ್ರಿ ಆ ಒಂದು ಕ್ರಿಸ್ತನ ಹುಡ್ಕೊಂಡು ಏನ್ ಮಾಡ್ತಾನೆ ಅವನು ಪ್ರಯಾಣ ಮಾಡಕ್ ಶುರು ಮಾಡ್ತಾನೆ ಅದು ಯೇಸು ಕ್ರಿಸ್ತ ಅಂತಂದ್ರು ನೋಡಿ ಅದೇ ಅಧ್ಯಾಯದಲ್ಲಿ ಮುಂದೆ ಕೇಳ್ತೀನಿ 37-39 ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಸರಿ ನೋಡ್ಬೇಕಾದ್ರೆ ಸತ್ಯವಂತ ಏನ್ ಸ್ಪಷ್ಟವಾಗಿ ಹೇಳ್ತಾ ಇದಾರ ಏನ್ರಿ ಯಾರ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಹಿಂದೆ ಬರ್ತಿದ್ರೆ ಶಿಷ್ಯನಾಗದಕ್ಕೇನಿಲ್ಲ ಲಾಯಕ್ಕೆ ಇಲ್ಲ ಸಾಧ್ಯವೇ ಇಲ್ಲ ಅಂತಂದ್ಬಿಡ್ತಾ ಅದೇ ಕ್ರಿಸ್ತವನು ಏನ್ರಿ ಯಾವಾಗ ಇದನ್ನೆಲ್ಲ ಓದ್ತಾನ ಅವಾಗ ಏನ್ ಮಾಡ್ತಂದ್ರೆ ಎಲ್ಲಾನು ಬಿಟ್ಬಿಟ್ಟು ಏನ್ ಮಾಡ್ತಾನೆ ಕ್ರಿಸ್ತನ ಹುಡ್ಕೊಂಡು ಏನ್ ಮಾಡ್ತಾನೆ ಕ್ರಿಸ್ತನ ಶಿಷ್ಯನಾಗದಕ್ಕೆ ಏನ್ ಮಾಡ್ತಾವನು ಒಟ್ಟಾಗ್ತಾನೆ ಅದ್ರ ಅದಕ್ಕೆ ನೋಡ್ಬೇಕು ಕ್ರಿಸ್ತನ ಶಿಷ್ಯನಾಗದಕ್ಕೆ ಒಟ್ಟಾಗ್ಬೇಕಾರೆ ಏನ್ ಹೇಳ್ತಾರಲ್ಲಿ ಯಾರು ತನ್ನ ಜೀವನ ಉಳಿಸ್ಕೊಬೇಕು ಅಂತ ಮನ್ಸ್ ಮಾಡ್ತಾರ ಕಳ್ಕೊಂಡ್ಬಿಡ್ತಾರೆ ಯಾರೋ ಏನು ಕಳ್ಕೊಬೇಕು ಅಂತ ಮನ್ಸ್ ಮಾಡ್ತಾರೆ ಏನ್ ಮಾಡ್ತಾರ ಉಳಿಸ್ಕೊಂತಾರೆ ಅದಕ್ಕೆ ನೋಡ್ಬೇಕು ಕ್ರಿಸ್ತನ ಏನ್ ಮಾಡ್ತಾರೆ ಒಬ್ಬನೇ ಒಂಟಿಯಾಗಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಒಂದು ಪ್ರಾಣ ಏನ್ ಮಾಡ್ತಾರೆ ಅಲ್ಲಿ ಅದು ಶುರು ಮಾಡ್ತಾರೆ ಅದರ ಅಸ ನೋಡ್ಬೇಕಾದ್ರೆ ಯಾರೋ ಒಂದು ಸಹಾಯಕ್ಕಾಗಿರಲ್ಲ ಹಂಗೆ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಸೆಂಟ್ರಲ್ಲಿ ಅವ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡ್ಬಿಟ್ಟು ಅವ್ಗೆ ತುಂಬಾ ಪ್ರೋತ್ಸಾಹ ಏನ್ ಮಾಡ್ತಾರೆ ಕೊಡ್ತಾರೆ ಯಾರಪ್ಪ ವ್ಯಕ್ತಿ ಅಂತಂದ್ರೆ ಮೊದಲು ಅವ್ನಿಗೆ ಭೇಟಿಯಾಗಿ ಅವ್ನಿಗೆ ಪ್ರೋತ್ಸಾಹ ಕೊಡುವಂತ ವ್ಯಕ್ತಿ ಯಾರಪ್ಪ ಅಂತ ನೋಡೋದಂದ್ರೆ ಅವನ ಹೆಸರು ಏನಂದ್ರೆ ಇವಾಂಜಲಿಸ್ಟ್
ಏನ ಸುವಾರ್ತಿಕ ಅಲ್ರಾ ಏನ್ ಮಾಡ್ತಾನೆ ಎಲ್ಲಾ ಕಡೆ ಹೋಗ್ಬಿಡ್ತು ಸುವಾರ್ತೆ ಸತ್ಯ ಗೊತ್ತಾ ಸತ್ಯವೇದ ಸಾರ ಅಂತ ವ್ಯಕ್ತಿ ಈ ಕ್ರಿಸ್ತವನ್ನ ಭೇಟಿಯಾಗಿ ಫಸ್ಟ್ ಏನ್ ಮಾಡ್ತಾನೆ ಅವನು ಅವನ್ ಕ್ಲೀನ್ ಆಗಿ ಮಾರ್ಗ ಏನ್ ಮಾಡ್ತಾನ ಅವನಿಗೆ ನೋಡ್ಬಿಡ್ತಾನೆ ನೋಡಿ ದೂರದಲ್ಲಿ ನೋಡಂತ ಬೆಳಕಿದಲ್ಲ ಆ ಬೆಳಕ ಕಡೆ ಏನ್ ಮಾಡುದು ನೀನು ನೀನ್ ಪ್ರಯಾಣ ಮಾಡು ನೇರ ಪ್ರಯಾಣ ಮಾಡು ಆ ಕಡೆ ಈ ಕಡೆ ಎಲ್ಲ ಏನ್ ಮಾಡ ನೀನು ಹೋಗ್ಬಿಡ ಅಂತ ಅದೇ ತರ ಕ್ರಿಸ್ತನ ಕುರಿತಾದ ಸೋದರಗಳೇ ನಾವು ಯಾವಾಗ ಮೊದಲು ಯೇಸು ಕ್ರಿಸ್ತನ ನಂಬಿ ಏನ್ರಿ ಸತ್ಯವೇದ ಓದಕ್ಕೆ ಶುರು ಮಾಡಿದ್ರು ನಮ್ಗೆ ಗೈಡೆನ್ಸ್ ಕೊಟ್ಟಿದ್ ಯಾರಪ್ಪ ಅಂತಂದ್ರೆ ಅನೇಕ ಜನ ವ್ಯಕ್ತಿಗಳು ಅಲ್ಲರ ಯಾರು ಸತ್ಯವೇದ ಹೇಳ್ತಾರಲ್ಲ ದೇವ್ರು ನಮ್ಗೆ ಏನ್ ಕೊಟ್ಟಿದ್ರಂತೆ ಕ್ರಿಸ್ತನಲ್ಲಿ ಬೆಳೆದಿಕ್ಕಾಗಿ ಅನೇಕ ಮಂದಿ ಏನ್ ಮಾಡಿದ್ರು ನಮ್ಗೆ ಅಪೋಸ್ತಲರನ್ನ ಉಪದೇಶಕರನ್ನ ಅದರ ಸುವಾರ್ತಿಕರನ್ನ ಏನ್ ಮಾಡೋದು ದೇವ್ರು ನಮ್ಗೆ ಇವಾಗ ಕೊಟ್ಟರಂತೆ ಓದಿತೀನಿ ಎಫೆಸಿಯನ್ಸ್ 4 ಚಾಪ್ಟರ್ 11 ಟು 13 ಆತನ್ನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣ್ಯತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೂ ಕ್ರಿಸ್ತನ ಒಂದು ಏನ್ರಿ ಪೂರ್ಣ ಐಕ್ಯತೆಗೆ ಸೇರುವ ತನಕ ನಮ್ಗೆ ಮಾಡಲ್ಲ ಕೊಟ್ಟಿದ್ದ ಅದಕ್ಕೆ ಕ್ರಿಶ್ಚಿಯನ್ ಎಲ್ಲಿ ಹೋಗ್ತಾ ಇದ್ದಾನೆ ಇವಾಗ ಯೇಸು ಕ್ರಿಸ್ತನ ಹೊಡೆದು ಹೋಗ್ತಾ ಇದ್ದಾನೆ ಹುಡ್ಕೊಂಡು ಆ ಯೇಸು ಕ್ರಿಸ್ತನ ಸೇರೋ ತನಕ ಆ ದೇವ್ರೇ ಮಾಡಲ್ಲ ಸಹಾಯಕನಾಗಿ ಏನ್ ಮಾಡುದಂತೆ ನಮ್ಗೆ ಕೊಟ್ಟಂತ ಇವಂಜಲಿಸ್ಟ್ ಏನ್ ಮಾಡ್ತಾನೆ ಕಟ್ಟ ಗೈಡ್ ಮಾಡ್ತಾನೆ ಹಿಂಗ್ ಹೋಗಿ ಹಂಗ್ ಹೋಗಿ ನಿಮ್ಗೆ ಏನಾಗ್ತದೆ ಅಲ್ಲಿ ಯೇಸು ಕ್ರಿಸ್ತನ್ ನೋಡ್ಬೋದು ನೀವು ಬರಲ್ಲ ಏನಂತಾರೆ ನೀವು ಊಟ ಬಿಡೋದು ಅವಾಗ ಏನ ಬಂದೀವ ನೀವು ಪರಲೋಕಕ್ಕೆ ರಾಜ್ಯಕ್ಕೆನ ಬಂದೀವ ಹೋಗ್ಬೋದು ಅಂತಂದ್ರೆ ಹಂಗೆ ಇರ್ಬೇಕಾದ್ರೆ ಏನಪ್ಪಾ ಆಗ್ತದೆ ಅಂದ್ರೆ ಇವಾಗ ದೇವ್ರನ್ನ ಉಳ್ಕೊಂಡು ಹೋಗ್ತಾರೆ ಸೇತನ್ ಸುಮ್ಮನೆ ಬಿಡ್ತಾನ ಸೇತನ್ ಏನ್ ಮಾಡ್ತಾನೆ ಹಿಂದೆ ಅಟ್ಯಾಕ್ ಮಾಡಕ್ ಬರ್ತಾರೆ ನೋಡಿ ಅಂತೀನಿ ಅದೇ ನೋಡ್ಬೇಕ್ರೆ ಇವ್ನು ಫಸ್ಟ್ ಅಟ್ಯಾಕ್ ಮಾಡೋದು ಯಾರಪ್ಪ ಅಂದ್ರೆ ಇಬ್ರು ಫ್ರೆಂಡ್ಸ್ ಬರ್ತಾರೆ ಇವ್ರ ಫ್ರೆಂಡ್ಸ್ ಯಾರಪ್ಪ ಇವ್ರ ಇಬ್ರು ಫ್ರೆಂಡ್ಸ್ ಅಂತಂದ್ರೆ ಒಬ್ಬನ ಹೆಸರು ಪ್ಲಯಬಲ್ ಇನ್ನೊಬ್ಬನ ಹೆಸರು ಅಬ್ಸ್ಟಿನೇಟ್ ಅಂದ್ರ ಏನಪ್ಪ ಇದು ಪ್ಲಯಬಲ್ ಮತ್ತು ಅಬ್ಸ್ಟಿನೇಟ್ ಅಂತಂದ್ರೆ ಅರ್ಥ ಅಂದ್ರೆ ಪ್ಲಯಬಲ್ ಅಂದ್ರೆ ಫ್ಲೆಕ್ಸಿಬಲ್ ಇದ್ರು ಇರ್ಬೋದು ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅದ ಡಬಲ್ ಮೈಂಡೆಡ್ ಚಂಚಲತ್ವ ಮನ್ಸು ಅವನ ಹೆಸರು ಚಂಚಲ ಅಂತ ಅಂದ್ಬಿಟ್ಟಾರ ಅಬ್ಸ್ಟಿನೇಟ್ ಅಂದ್ರೆ ಹಠ ಅವ್ನಿಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ ಅಲ್ವಾ ಹಠ ಅಂತ ಇನ್ನೊಬ್ಬ ಏನ್ರಿ ಚಂಚಲ ಅಂತಂದ್ರೆ ಇಬ್ರು ಸ್ನೇಹಿತರು ಬಂದ್ಬಿಟ್ಟು ಏನಪ್ಪ ಎಲ್ಲ ಹೋಗ್ತಾ ಇದೀಯಾ ಅಂತ ಕೇಳ್ತಾ ಕ್ರಿಶ್ಚಿಯನ್ಸ್ಗೆ ಅವ್ನು ಹೇಳ್ತಾರೆ ಇಲ್ಲ ನಾನು ಪರಲೋಕ ರಾಜ್ಯಕ್ಕೆ ಕ್ರಿಸ್ತನ್ ಹುಡ್ಕೊಂಡು ಹೋಗ್ತಾ ಇದೀನಿ ಈ ಪಾಪದ ಭಾರ ನಾನು ಎತ್ತಕದಿಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಅವಾಗ ಅವ್ನು ಏನ್ ಮಾಡ್ತಾನೆ ಹಠ ಏನ್ ಮಾಡ್ತಾನೆ ಅಂದ್ರೆ ಏನ್ರಿ ಕ್ರಿಶ್ಚಿಯನ್ನ ಕಾಲು ಹಿಡ್ಕೊಂಡ್ಬಿಡ್ತಾನ್ರಿ ಬಿಡೋದೇ ಇಲ್ಲ ಹಠ ಇಲ್ಲ ಇಲ್ಲ ನೀನ್ ಬಿಟ್ಟೋಗ್ಬಿಡ್ದು ಬಾ ನೀನ್ ಜೊತೆಗೆ ಇರು ನೀ ಬಿಟ್ಟೋಗ್ಬಿಟ್ರೆ ಹೆಂಗೆ ಅಂತ ಏನ್ ಮಾಡ್ತಾನೆ ಅನೇಕ ಏನ್ರಿ ಮಾತುಗಳನ್ನ ಹೇಳಿ ಅವನ್ನ ತುಂಬಾ ಹಠ ಹಿಡಿದು ಏನ್ ಮಾಡ್ತಾನ ಅವನ್ನ ಕರ್ಕೊಂಬೇಕು ಅಂತ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಅಂದ್ರ ಅದೇ ಕ್ರಿಶ್ಚಿಯನ್ ಬಿಡ್ತಾನ ಕ್ರಿಶ್ಚಿಯನ್ ಏನ್ ಡಿಸೈಡ್ ಮಾಡ್ಬಿಡಾನೆ ನಾನು ಕ್ರಿಸ್ತನೇ ಹಿಂಬಾಲಿಸ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಹಠ ನನ್ ಬಿಟ್ಟೇನ್ ಮಾಡ್ತಾನೆ ಅವನು ತ್ಯಜಿಸ್ಬಿಡ್ತಾನೆ ಅಂದ್ರೆ ಅದೇ ಒಂದು ಐತಿ ನಮ್ಮ ಒಂದು ಕ್ರಿಸ್ತನ ಮಾರ್ಗದಲ್ಲಿ ಕೂಡ ಅಂತರ್ಬೇಕಾದ್ರೆ ಅನೇಕ ನಮ್ಮಲ್ಲಿರಂತ ಹಠ ಸ್ವಭಾವ ನಮ್ಮನ್ ಏನ್ ಮಾಡಿದ್ರೆ ಕ್ರಿಸ್ತನ ಮಾರ್ಗದಿಂದನೇ ದೂರ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ ನಮ್ಗೆ ತುಂಬಾ ಸತ್ಯ ಸೆಳೆದಿರ್ತಾರೆ ಅದಕ್ಗೆ ಹೇಳ್ತಾರಲ್ಲ ಏನ್ರಿ ನಮ್ಗೆ ಹಳೆ ಉಡಂಬಿ ನೋಡ್ಬೇಕ್ರೆ ಶಾಮ್ಯಲ್ ಪ್ರವಾದ ಹೇಳ್ತಾರಲ್ಲ ಏನ್ರಿ ಹಠಾತ್ ಸಾಧಿಸೋದು ಹೆಂಗಿದೆ ಅಂತಂದ್ರೆ ಮಾಟ ಇಬ್ಬರು ಆರಾಧಿಗಿಕ್ಕಲ್ಲೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ ಅದ್ ನೋಡ್ಬೇಕ್ರೆ ಹಠ ಏನಾಗಿರ್ಬಾರ್ದು ದೇವ್ರ ಮಕ್ಕಳಲ್ಲಿ ಇರ್ಬಾರ್ದು ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ತ್ಯಜಿಸ್ಬಿಡ್ತಾನೆ ತನ್ನ ಸ್ನೇಹಿತರ ಇದ್ರು ಸರಿ ಅದೇನ್ ಮಾಡ್ತಾನೆ ಬಿಟ್ಬಿಡ್ತಾನೆ ಯೇಸು ಕ್ರಿಸ್ತ ಅಂತಂದ್ರು ನಿನ್ ಕೈ ಪಾಪ ಮಾಡಿದ್ರೆ ನಿನ್ ಕೈ ಏನ್ ಮಾಡೋದು ನೀನ್ ಕತ್ತರಿಸು ಕಾಲ್ ಪಾಪದ್ರೆ ಕಾಲ್ ಕತ್ತರಿಸು ಕಣ್ಣೇ ಪಾಪ ಮಾಡಿದ್ರೆ ಕಣ್ಣು ಕಿತ್ತಾಕೊಂಡ್ಬಿಟ್ಟು ಅಂದ್ರೆ ಏನು ನಮ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕೈಯು ಕಾಲ್ ತರ ಇರ್ಬಿಟ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಹೆಂಗಿರ್ಬೋದು ತುಂಬಾ ಬೇಕಾದವ್ರೆ ಆಗಿರ್ಬೋದು ಇದನ್ನ ಕಟ್ ಮಾಡಕ್ಕೆ ಅಂತ ಹೇಳ್ತಾರೆ ಯಾಕಂದ್ರೆ ಇಂತಹ ಸ್ವಭಾವಗಳಿದ್ರೆ ದೇವರಾಜಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ ಓದಿ ಅಂತೀನಿ ಒಂದನೇ ಸಮಯಲ 15:23 1 Samuel 15:23 ಅವಿಧೇಯತ್ವವು ಮಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ನೀನು ಯೆಹೋವನ ಮಾತನ್ನು ವಿಗ್ರಹಾರಾಧನೆಗೆನ್ರಿ ಸಮಾನ ಅಸಹ್ಯ ಅಂತ ದೇವರ ಮುಂದೆ ಭಯಂದ ಕರೀತಾರೆ ಅಲ್ವರ ನೋಡ್ಬೇಕ್ರೆ ಹಠ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಹಠನ ಹಠನ ಬಿಟ್ಟು ಹೋಗ್ಬಿಡ್ತಾನೆ ಆದ್ರೆ ಇನ್ನೊಬ್ಬ ಬರ್ತಾನೆ ಜೊತೆಗೆ ಏನವ್ರ ಹೆಸರು ಚಂಚಲತ್ವ ಅವಂಗೆ ಚಂಚಲ ಮನ್ಸು
ಏನ್ರೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅಂದ್ರೆ ಅದೇ ಹೇಳ್ಬೇಕು ಚಂಚಲವಾಗಿರ್ಬೇಕ್ರೆ ನಾನು ಈ ಜೊತೆಗೆ ಬರ್ತೀನಿ ಬರ್ತೀನಿ ಅಂತ ಏನ್ ಮಾಡ್ತಾನೆ ಹುಮ್ಮಸಿಂದ ಓಡ್ತಾ ನೋಡಿರ್ತೀನಿ ಓಡ್ತಾನೆ 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 ತಪ್ಪಕ್ಕಂತ ಏನೋ ಓಡೋದು ಎಲ್ಲಿ ಬಿದ್ಬಿಡ್ತಾನೆ ಶೀರಾ ದಾರಿ ಕೂಡ ಕರೆಕ್ಟ್ ಆಗಿ ನೋಡಿದಿರಾ ಕೆಸರಲ್ಲಿ ಬಿದ್ಬಿಡ್ತಾನೆ ಇವನ್ ಬಿಡೋದಂದ್ರ ಕ್ರಿಶ್ಚಿಯನ್ ಹೇಳ್ಕೊಂಡಾಗ ಏನ್ಬಿಟ್ಬೇಕಂತ ಅಲ್ಲಿ ಕೆಸರು ಬಿದ್ದಾನೆ ಕೆಸರಲ್ಲಿ ಬಿದ್ದ ತಕ್ಷಣ ಈ ಚಂಚಲ ಮನ್ಸಿರೋಂಗ್ ಏನಾಗ್ಬಿಡ್ತಾನೆ ಮೈಂಡ್ ಮೈಂಡ್ ಚೆನ್ನಾಗ್ಬಿಟ್ರೆ ನಾನ್ ಬರ್ಲಮ್ಮ ಅಯ್ಯೋ 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 ಇದೆಲ್ಲ ಇದೆಯಾ ಏನೋ ಅಲ್ಲಿಗೆ ಹೋಗ್ಬೇಕು ಕೇಸು ಕೃಷಿ ನೋಡಕ್ ಇಷ್ಟನ ಅನ್ಬೋಸ್ಬೇಕ ಕೆಸರೆಲ್ಲ ಬಿಡ್ಬೇಕಾ ಅಂತ ಏನ್ ಮಾಡ್ತಾನೆ ಅವನು ಬಿಟ್ಬಿಡ ಹೋಗ್ಬಿಡ್ತಾನೆ ಚಂಚಲ ಮನ್ಸು ಅದರ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗಳೇ ನಾವ್ ಎಷ್ಟು ಸತಿ ಈ ಕೆಟ್ಟದ ಮಾತಲ್ಲಿ ನಡೀತಿರ್ಬೇಕಾದ್ರೆ ನಮ್ಮಲ್ಲಿ ಎಷ್ಟು ಸತಿ ಚಂಚಲ ಮನ್ಸುಗಳಿದೆ ಅದರ ಚಂಚಲ ಮನ್ಸಿನ ದೇವ್ರ ಮೆಚ್ಚಿಸಕಾಯ್ತದ ಎಲ್ಲೋಗಿ ಬೀಳ್ತೀರಿ ಸೀದಾ ಹಳೆಯ ಪಾಪದ ಕೆಸರಲ್ಲಿ ಏನ್ ಮಾಡ್ತಾ ಇದ್ರಿ ನಾವು ನಾವ್ ಬೀಳ್ತಾ ಇರ್ತೀರಿ ಅದರ ಅದ್ ನೋಡ್ಬೇಕು ತಿಮ್ಮತಿಲಿ ಹೇಳ್ತಾರಲ್ಲ ಅಂದ್ರೆ ಎ ಡಬಲ್ ಮೈಂಡೆಡ್ ಮ್ಯಾನ್ ಈಸ್ ಅನ್ಸ್ಟೇಬಲ್ ಇನ್ ಆಲ್ ದ ವೇಸ್ ಅಂತ ಅಂದ್ರೆ ಅದ್ ನೋಡ್ಬೇಕ್ರೆ ಚಂಚಲತ್ವ ಏನಾಗಿರ್ಬಾರ್ದು ನಮ್ಮಲ್ಲಿ ನಮ್ಮಲ್ಲಿ ಇರ್ಬಾರ್ದು ಅದರ ಓದಿರ್ತೀರಿ ತಿಮ್ಮತಿಲಿ ಬರ್ತದ ತಿಮೋತಿ ಯಾಕೋಬು ಒಂದು ಹದಿನೆಂಟು ನೋಡಿ ಒಂದು ಎಂಟು ಎರಡು ಮನಸ್ಸುಳ್ಳವನು ತನ್ನ ನಡತೆಯನ್ನೆಲ್ಲ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ ವೆರಿ ಗುಡ್ ಅದರ ಸರ್ ನೋಡ್ಬೇಕು ಎರಡು ಮನಸ್ಸುಳ್ಳವನು ಏನಿದಂತೆ ತನ್ನ ಎಲ್ಲಾ ಚಂಚಲ ಉಳ್ಳವನಾಗಿದ್ದಾನೆ ಅದರಾ ಅದಕ್ಕೆ ಏನ್ರಿ ಎರಡ್ ತರ ಮನ್ಸಿದ್ರೆ ಏನ್ ಮಾಡಕ್ಕಾಗಲ್ಲ ಕ್ರಿಸ್ತನ ಹಿಂಬಾಸಿದಕ್ಕಾಗದಿಲ್ಲ ಅದಕ್ಕೆ ಏನ್ ಹೇಳ್ತಾರೆ ನಮ್ಗೆ ಯಾಕೋಬಲ್ಲಿ ನಾಲ್ಕು ಹೇಳ್ತಾರೆ ಈ ಚಂಚಲತ್ವ ಮನ್ಸು ಬಿಟ್ಟಿ ಬಂದ್ಬಿಟ್ಟು ನಿಮ್ ಹೃದಯಗಳೇ ಮನೆ ನೀವು ಮನಸ್ಸು ಯಾರ ಕಡೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಓದಿ ಯಾಕೋಬ ನಾಲ್ಕು ಎಂಟು ಬನ್ನಿ ಓದಿ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿ ವೆರಿ ಗುಡ್ ಅದರ ಎರಡು ಮನಸ್ಸುಳ್ಳವರೇ ಹೃದಯಗಳೇ ಮಾಡಿ ನೀವು ನಿರ್ಮಲ ಮಾಡ್ಕೊಳ್ಳಿ ಅಲ್ಲ ಅದೇ ಕೆಸರು ಬಿದ್ದೋಗ್ಬಿಡ್ತಾನೆ ಏನ್ ಹೇಳ್ತಾರೆ ದೇವರು ನಿರ್ಮಲ ಮಾಡ್ಕೊಳ್ಳಿ ದೇವ್ರ ಕಡೆಗೆ ಬನ್ರಿ ದೇವ್ರೇ ಮಾಡ್ತಾರೆ ನಿಮ್ಗೆ ಸಹಾಯ ಮಾಡ್ತಂತೆ ಅದರ ಅದೇ ನೋಡ್ಬೇಕು ಅವಾಗ ಕ್ರಿಶ್ಚಿಯನ್ ಅಯ್ಯೋ ದೇವ್ರೇ ನನಗೆ ಕಾಪಾಡು ಅಂತ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ವ್ಯಕ್ತಿ ಬರ್ತಾ ಹೋಗ್ತೀನಿ ಆ ವ್ಯಕ್ತಿ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಏನ್ ಮಾಡ್ತಾರೆ ಫುಲ್ ಫುಲ್ ಹೆಲ್ಪ್ ಮಾಡ್ತಾರೆ ಯಾವಾಗ ಇವ್ರ ಕಷ್ಟದಲ್ಲಿ ಬಿದ್ದು ಇನ್ನೇನ್ ಮುಳುಗೋ ಹುಡ್ಬೇಕಾಯ್ತು ಅವ್ರ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಕೈ ಕೊಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ಅವ್ರ ಹೆಸರು ಏನಿರ್ತಾರೆ ಮಿಸ್ಟರ್ ಹೆಲ್ಪ್ ಅಂತ ಉಂಟು ಅದರ ಸಹಾಯಕನು ಬರ್ತಾನೆ ಅದರ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಕರೆಕ್ಟ್ ಆಗಿ ಮಾಡ್ತಾ ಒಬ್ಬ ವ್ಯಕ್ತಿ ಮುಟ್ಟ ಹೆಲ್ಪ್ ಮಾಡ್ತಾರೆ ಅವ್ರು ಕೇಳ್ತಾರೆ ಯಾರಪ್ಪ ನೀನ್ ಅಂತಾರೆ ನನ್ನ ಹೆಸರು ಸಹಾಯಕ ನಾನು ಈ ಮಾರ್ಗದಲ್ಲಿ ಏನ್ ಮಾಡ್ತಾ ಇರ್ತೀನಿ ಯಾವಾಗ ತಿರುಗಾಡ್ತಾ ಇದ್ದೀನಿ ನನ್ಗೆ ಯಾರೆಲ್ಲ ಕೂಗ್ತಾರೋ ಕರೆಕ್ಟ್ ಆಗಿ ಎಲ್ಲಿ ದಿವಸ ಏನ್ ಮಾಡ್ತೀನಿ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ ಸಹಾಯಕಕ್ಕೆ ನಾನು ಮುಂದಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಸೊ ನನ್ನ ಹೆಸರು ಏನು ಅಂತಂದ್ರೆ ಸಹಾಯಕ ಅಂತ ಹೇಳ್ತಾರೆ ಅದ್ ಹೇಳ್ಬೇಕ್ರೆ ನಾವ್ ಯೇಸು ಕ್ರಿಸ್ತ ಅಂತ ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತ ನಮ್ಗೆ ಸಹಾಯ ಮಾಡಕ್ಕೆ ಮುಂದಕ್ಕೆ ಬರ್ತಾರ ಇಲ್ಲ ಖಂಡಿತ ಬರ್ತಾರೆ ಅಲ್ಲ ಅದೇ ಹೇಳ್ಬೇಕು ಹೆಬ್ರೆಯರ್ ಹೇಳ್ತಾರಲ್ಲ ನಾಲ್ಕನೇ ದಿನ ಹದಿನೈದಿಂದ ಹದಿನಾರು ಓದಿಂತೀನಿ ಹೀಬ್ರೂಸ್ 4 ಚಾಪ್ಟರ್ 15 ಅಂಡ್ 16 ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ ಅದರ ಸಮಯೋಚಿತವಾದಂತ ಸಹಾಯವನ್ನು ಪಡೆಯೋದಿಕ್ಕೆ ಅದರ ಏನ್ರಿ ಕರೆಕ್ಟ್ ಆಗಿರೋ ಸಮಯಕ್ಕೆ ಹೆಲ್ಪ್ ಬೇಕು ಅಂತಂದ್ರೆ ಯಾರನ್ನ ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೇಕು ಏನ್ರಿ ಯೇಸು ಕ್ರಿಸ್ತನ ಮಾಡಕ್ ಅಪ್ರೋಚ್ ಮಾಡ್ಬೇಕು ಯೇಸು ಕ್ರಿಸ್ತ ಅಪ್ರೋಚ್ ಮಾಡಿದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೋ ಸಹಾಯನ ಅದಕ್ಕೆ ಸಹಾಯಕ್ಕೆ ಬಂದು ಏನ್ ಮಾಡ್ತಾರೆ ಅಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೆ ನೀವು ಕಾಲ್ ಮಾಡಿರಿ ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಹಾಯಕ ಬಂದು ಮಾಡ್ತಾರೆ ಕೆಸರು ಏನ್ ಮಾಡ್ತಾರೆ ಎದ್ದ ತಕ್ಷಣ ಏನ್ ಮಾಡ್ತಾನೆ ಹಂಗೆ ಕ್ರಿಶ್ಚಿಯನ್ ಮುಂದಕ್ಕೆ ಏನ್ ಮಾಡ್ತಾನೆ ಪ್ರಯಾಣ ಕಂಟಿನ್ಯೂ ಮಾಡ್ತಾನೆ ಪ್ರಯಾಣ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿ ಸಿಗ್ತಾನೆ ಸೆಂಟ್ರಲ್ಲಿ ಅವನು ಟಿಪ್ ಟಾಪ್ ಆಗಿ ಏನ್ ಮಾಡ್ತಾನೆ ಸೂಟ್ ಬೂಟ್ ಎಲ್ಲ ಹಾಕೊಂಡು ಸಕ್ಕತ್ತ ಏನ್ ಮಾಡ್ತಾನೆ ಗ್ರ್ಯಾಂಡ್ ಆಗಿ ಡ್ರೆಸ್ ಹಾಕೊಂಡಿರ್ತಾನೆ ಅವನ ಹೆಸರು ಏನಪ್ಪಾ ಅಂತಂದ್ರೆ ಏನು ವರ್ಲ್ಡ್ಲಿ ವೈಸ್ ಮ್ಯಾನ್
ಏನ್ರು ಲೌಕಿಕದಲ್ಲಿ ತುಂಬಾ ಬುದ್ಧಿವಂತ ಅವನು ಜ್ಞಾನಿ ಅವನು ಅಂತ ಅವ್ನಿಗೆ ಅವ್ನಿಗೆ ಲೌಕಿಕ ಒಂದು ಜ್ಞಾನಿ ಅಂತಂದ್ರೆ ಅವ್ನಿಗೆ ಅವನಿಗೆ ಹೆಸರು ಹೌದಾ. ಅವನೇನ್ ಮಾಡ್ತಾನೆ ಕೃಷ್ಣ ಕೇಳ್ತಾನೆ, ಏನಪ್ಪ ಎಲ್ಲಪ್ಪ ಹೋಗ್ತಿದ್ಯಾ ಏನಾಯ್ತು ಅಂತ ಕೇಳ್ಬೇಕ್ರೆ, ಇಲ್ಲ ಸರ್ ನಾನು ಹೋಗ್ಬಿಟ್ಟು ಈ ಪಾಪದ ಹೊರ ನಂಗೆ ಜಾಸ್ತಿ ಆಗ್ಬಿಟ್ಟೆ, ಇದನ್ನ ತಕ್ಕಲ್ಲ ಇದನ್ನ ಎತ್ತಾಕ್ ತಗೊಂಡ್ಬಿಟ್ಟು ಸೀತಾ ನನ್ನ ಕೃಷ್ಣ ಹುಡ್ಕೊಂಡು ಎಲ್ಲಿ ಹೋಗ್ತಾ ನೀನು ಸೀತಾನ ನಾ ಪರ್ಲಪ್ಪ ರಾಜ್ಯಕ್ಕೆ ಹೋಗ್ತಾ ಇದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಚಿರಪ್ಪ ಯಾಕೆ ಏನ್ ಕತೆ ಏನು ಅದೆಲ್ಲ ಏನ್ ಬೇಕಾಗಿಲ್ಲ ಬಾ ನೀನು, ನಾ ಇನ್ನೊಂದು ಸೂಪರ್ ಆಗಿರೋ ಮಾರ್ಗ ನೋಡಿಸ್ತೀನಿ, ಕೃಷ್ಣ ಅಂತ ಹೋಗೋದಕ್ಕೆ ಒಂದು ಶಾರ್ಟ್ ಕಟ್ ನೋಡಿಸ್ತೀನಿ ಬಾ ಅಂತ ಹೇಳ್ತಾರೆ. ಏನಪ್ಪ ಅದು ಶಾರ್ಟ್ ಕಟ್ ಅಂತಂದ್ರೆ ನೋಡಿ ನೋಡಿದೆ ಈ ರೋಡ್ ಅದ್ರ ಏನಿದೆ ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರ ಎಲ್ಲ ಏನಾಗಿದೆ ಇದೆ, ಈ ರೋಡ್ ಹೋಗ್ಬಿಟ್ರೆ ಸೀದಾ ನೀನ್ ಇಲ್ಲೋಗ್ಬಿಡೋದು ಸೀದಾ ಶಾರ್ಟ್ ಕಟ್ ಅಲ್ಲಿ ನೀನ್ ಪಾಪ ನೇನ್ ಮಾಡೋದಿನ ನೀನ್ ತೀರ್ಚಿಸ್ಕೊಡ್ಬೋದು, ಆಮೇಲೆ ನಿಂಗೆ ಟೆನ್ಷನ್ ಇರಲ್ಲ ಇದು ಮನ್ಸಲ್ಲೆಲ್ಲ ಇಟ್ಕೊಂಡ್ಬಿಡೋದು ನೀನು ಬಿಟ್ಬಿಡು ಅಂತ ಏನ್ ಮಾಡ್ತಾನಲ್ಲಿ ಈ ಈ ಮಾರ್ಗದಲ್ಲಿ ಹೋದ್ರೆ ತುಂಬಾ ಕಷ್ಟ ಅದಕ್ಕಿಂತ ಈ ಮಾರ್ಗದಲ್ಲಿ ಮಾಡಿ ನೀನು ಹೋಗ್ಬಿಡು ಅಂತ ಏನ್ ಮಾಡ್ತಾರೆ ಒಂದ್ ಚಿನ್ನದ ರೋಡ್ ನೋಡಿಸ್ತಾನೆ ನೋಡಿ ಅಲ್ವರ ಏನ್ರಿ ಆ ಚಿನ್ನದ ರೋಡ್ ಅಂತಾರೆ ವರ್ಡ್ಲಿ ವಹಿಸ್ಕೊಂಡು ಅಂತಂದ್ರೆ ಲೋಕದ ಜನಗಳು ನಮ್ಮ ಒಂದು ಕ್ರಿಸ್ತನ ನಂಬಿಕೆ ಬಗ್ಗೆ ಅವ್ರಿಗೆ ಏನಾಗಿಲ್ಲ ಅವ್ರಿಗೆ ಗೊತ್ತಿರಲ್ಲ, ಅವ್ರದ ನಾವು ಶೇರ್ ಮಾಡ್ಕೊಂಡವಾಗ ಅವ್ರು ನಮ್ಗೆ ಕೊಡಂತ ಅಡ್ವೈಸ್ ಏನು ಅಯ್ಯೋ ಮುಟ್ಟಾಲ್ ಕೆಲಸ ಮಾಡ್ತಾ ಇದ್ಯಾ ಇದೆಲ್ಲ ಬಿಟ್ಬಿಡು ನೀನು ಪಾಪನೆಲ್ಲ ತ್ಯಜಿಸೋದು ಪಾಪನ ತ್ಯಜಿಸ್ಬೇಕು ಇನ್ನೊಂದು ಮಾರ್ಗ ಇದೆ ಶಾರ್ಟ್ ಕಟ್ ಏನಪ್ಪಾ ಅದು ಅಂತಂದ್ರೆ ಲೋಕದಲ್ಲಿ ಮಾಡಿ ನೀನು ಚೆನ್ನಾಗಿ ನೀನು ನೀನು ಸಂಪಾದನೆ ಮಾಡು ಲೌಕಿಕವಾಗಿರು ಚೆನ್ನಾಗಿ ಏನ್ ಮಾಡಿ ನಿನ್ ಲೋಕದಲ್ಲಿ ನೀನ್ ಸಂಪಾದನೆ ಮಾಡಿ ದೇವರ ಅಂಗಡಿ ಮೇಲೆ ಕೈಕೊಡು ಸಾಕು ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ನೀನ್ ಬೈಬಲ್ ನ ಓದು ಪರ ಇಲ್ಲ, ನಿನ್ ಕೈ ಎಷ್ಟಾಗ್ತಾರೋ ಬೈಬಲ್ ಏನಂತ ಸಿಂಪಲ್ ಆಗಿ ಡಾಕ್ಟರ್ ಕಲೆ ಮಾಡಿ ನೀನು ಏನ್ ಕೈ ಕೈಗೊಳ್ಕೊಂಡು ಏನಪ್ಪ ಸುಳ್ಳು ಸುಳ್ಳು ಮಾತಾಡ್ಬೇಡ, ಮೋಸ ಮಾಡ್ಬೇಡ, ಇವಾಗ ವಿಚಾರ ಮಾಡ್ಬೇಡ, ಅದರ ಕಳ್ತನ ಮಾಡ್ಬೇಡ, ನೀನು ಯಾರು ಕೆಟ್ಟದೇ ಮಾಡ್ಕೋಬೇಡ ಮಾಡ್ಕೋಬೇಡ ಆರಂಗ್ ಏನ್ ಮಾಡಿ ನೀನು ಏನ್ ಲೋಕದಲ್ಲಿ ನೀನ್ ಚೆನ್ನಾಗಿರು ಅಂತ ಏನ್ ಮಾಡ್ತಾನೆ ಒಳ್ಳೆ ಅಡ್ವೈಸ್ ಕೊಡ್ತಾನೆ. ಇಲ್ಲಿ ಕೇಳೋದಕ್ಕೆ ಹೆಂಗಿದೆ ಹೇಗಿದೆ ಫಸ್ಟ ಚೆನ್ನಾಗಿದೆ ಅಲ್ವರ, ಆದ್ರೆ ಏನ್ರಿ ಕ್ರಿಶ್ಚಿಯನ್ ಈ ಮಾರ್ಗದಲ್ಲಿ ಮಾಡ್ತಾನೆ ಫಸ್ಟ್ ಕೊಟ್ಟೋಗ್ಬಿಡ್ತಾನೆ ಪಾಪ ಗೊತ್ತಿಲ್ತಾರೆ ಅದರ ಐದರ ಕರ್ತನೆ ಪ್ರೀತಿಯಿಂದ ಸೋದರ ಸೋದರಿಗಳೇ ಎಷ್ಟೋ ಸಿದ್ದೀವಿ ನಮ್ಗೆ ಏನಾಗಿದೆ ಈ ತರ ಅಡ್ವೈಸ್ಗಳು ಕೊಟ್ಟಿರ್ತಾರೆ ಎಷ್ಟೋ ಜನ ಕ್ರೈಸ್ತವರುಗಳು ಈ ಮಾರ್ಗ ನೀಡಿದೆ ಮಾಡಿದ್ರೆ ಕ್ರಿಸ್ತ ನಂಬಿಕೆ ಬಿಟ್ಟೆ ಬಿಡ ಹೊರಟೆ ಬಿಡ್ತಾರೆ. ಅದರ ಅದಕ್ಕೆ ಹೇಳ್ತಲ್ಲ ತಿಮ್ಮೋತಿಲಿ ಎಷ್ಟೋ ಜನ ಹಣದಾಸಿಗೆ ಆಸೆ ಪಟ್ಟಿ ಕ್ರಿಸ್ತ ನಂಬಿಕೆನ ಬಿಟ್ಟು ಅನೇಕ ಒಂದು ವೇದನೆ ಮಾಡ್ತಾನೆ ತಾನೇ ಏನ್ ಮಾಡಿದಾರಂತೆ ತಿಳಿಸ್ಕೊಂಡಿದ್ದಾರೆ ಅಂತ ಅಂತಂದ್ರೆ ಅದು ಮಾತ್ರ ಅಲ್ಲ ಎಷ್ಟೋ ಒಂದು ಸತ್ಯವೇದ ವಿದ್ಯಾರ್ಥಿಗಳೇ ಸತ್ಯಕ್ಕೆಲ್ಲ ಬಂದಿದ್ಮೇಲೂ ಕೂಡ ಅಯ್ಯೋ ನಾನಾಕ್ ಈ ತರ ಇರ್ಬೇಕು ನಾನಾಕ್ ಆತರ ಇರ್ಬೇಕು ಅವ್ರಿಲ್ವಾ ಇವ್ರಿಲ್ವಾ ಅಂತ ಅಂದ್ಬಿಟ್ಟು ಲೌಕಿಕವಾಗಿ ಇರೋ ತರ ಏನ್ ಮಾಡಿದ್ ನಾವು ಲೌಕಿಕ ಅಂತ ಮಾರ್ಗ ನೀಡಿದ್ರೆ ನಾವು ಏನ್ ಅನೇಕ ಎಕ್ಸಾಂಪಲ್ಸ್ ನೋಡ್ಬೋದು. ಆದ್ರೆ ಅದರಿಂದ ಬಂದ್ಬಿಟ್ಟು ಈ ಶಾರ್ಟ್ ಕಟ್ ಅಲ್ಲಿ ಈ ಮಾರ್ಗದಲ್ಲಿ ಕ್ರಿಸ್ತನ ನಾವು ಮುಟ್ಟೋದಕ್ಕೆ ಸಾಧ್ಯ ಅಂತಂದ್ರೆ ಇಲ್ಲ ಏನಾಗ್ತದೆ ಏನಾಗ್ತದೆ ಈ ಮಾರ್ಗದಲ್ಲಿ ಹೋದ್ರೆ ನೋಡಿ ಬೈಬಲ್ ಹೇಳ್ತೀನಿ ಅಂತೀನಿ ಅದರ ಲೋಕ ನಾವು ಪ್ರೀತಿ ಮಾಡಿದ್ರೆ ಏನಪ್ಪ ಅರ್ಥ ಯಾಕೊಬ್ಬ ನಾಲ್ಕು ನಾಲ್ಕು ಓದಿ ಅಂತೀನಿ ಈ ಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದ್ದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಲೋಕನ ಯಾರು ಸ್ನೇಹ ಮಾಡ್ತಾರೋ ಅವರಲ್ಲಿ ಯಾರ ಪ್ರೀತಿ ಇಲ್ಲ, ನಿಜವಾಗ್ಲೂ ದೇವ್ರ ಪ್ರೀತಿ ಇಲ್ಲ ರೀ. ಅದರ ನೋಡ್ಬೇಕಾದ್ರೆ ಲೋಕ 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 ಇಂದ ಹೋಗಿ 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 ಆ ಲೋಕದಲ್ಲೇ ಮುಳುಗೋಗ್ತಾ ನೋಡಿದ್ದೀನಿ. ಅದರ ಮೂರತ್ತು ದುಡ್ಡು ದುಡ್ಡು ಕೆಲಸ ಸಂಪಾದನೆ ಅಂತ ಅಂದ್ಬಿಟ್ಟು ಅದರ ಐಶು ಆರಾಮ್ ಅದು ಅಂತ ಅಂದ್ಬಿಟ್ಟು ಯಾರಾದಲ್ಲಿ ಇರ್ತಾರೋ ನಿಜವಾಗ್ಲೂ ಅದ್ರಲ್ಲಿ ದೇವರೇನ ಇಲ್ಲ ಪ್ರೀತಿ ಇಲ್ಲ ಅಂತ ಅದರ ಐಶು ಆರಾಮು ಅದೆಲ್ಲ ನಮ್ಮ ದೇವ್ರ ಮಕ್ಳಿಗೆ ಬೇಕಾಗಲ್ಲ. ಐಶ್ವರ್ಯನ ದೇವ್ರ ಕೆಲ್ಸಕ್ಕಾಗಿ ಏನ್ ಮಾಡ್ಬೇಕು ದೇವ್ರಿಗಾಗಿ ಉಪಯೋಗಿಸ್ಬೇಕು ದೇವ್ರ ನಮ್ಗೆ ಅದ ಭಾಗ್ಯವಾಗಿ ಆಶೀರ್ವಾದ ಕೊಟ್ರೆ ಅದರ ಇಲ್ಲ ಅಂದ್ರೆ ಅದ್ರ ಇನ್ನೇ ಏನ್ ಮಾಡ್ದು ಹೋಗ್ಬಾರ್ದು. ಯಾಕೆಂದ್ರೆ ಅದ್ ಏನಂತಂದ್ರೆ ಅಂತಂದ್ರೆ ಇದ್ರ ಸ್ನೇಹವು ದೇವ್ರಿಗೇನಾಗಿದೆ ವಿರುದ್ಧವಾಗಿದೆ ಅಂತ. ಅದೇ ಪಾಪ ಈ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಈ ಮಾರ್ಗದಲ್ಲಿ ಗೊತ್ತಿಲ್ದೇ ಮಾಡ್ತಾನೆ ಹೋಗ್ಬಿಡ್ತಾನೆ ಹೋಗ್ತಾನೆ ಹೋಗ್ತಾನೆ ನೋಡಿದ್ರೆ ಏನ್ರಿ ಒಂದು ಊರ್ ಬರ್ತಾರೆ ನೋಡಿದ್ದೀನಿ. ಆ ಊರ್ ಹೆಸರು ಏನಂದ್ರೆ ಲಿಗಾಲಿಟಿ. ಏನ್ರಿ ಲಿಗಾಲಿಟಿ ಅಂದ್ರೆ ಏನ್ರಿ ನ್ಯಾಯ ಪ್ರಮಾಣಕ್ಕೆ ಬದ್ಧವಾಗಿರೋಂತ ಒಂದು ಊರು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗಿ ಮಾಡೋದು ಆಕೆ ಪ್ರಕಾರ ಫಾಲೋ ಮಾಡೋಂತ ಒಂದು ಊರು ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಕಲ್ಲಲ್ಲಿ ಬರ್ದಂಗೆ ಅದರ ಐ ಕೆತ್ತನೆ ಮಾಡ್ದಂಗೆ ಹಿಂಗೆ ಇರ್ಬೇಕು ಹಂಗೆ ಏನ್ ಮಾಡ್ಬೇಕು ಇದ್ಬಿಡ್ಬೇಕು ಅದರ ಮಣ್ಕಾಲ ಮೂರು ಪ್ರಾರ್ಥನೆ ಮಾಡ್ಬೇಕು ಮಾಡೇ ಬಿಡ್ಬೇಕು ಅದರ ಅಷ್ಟವರೆಲ್ಲ ಒಂದ್ ಭಾಗ ಕಾಣಿಕೆ ಕೊಡ್ಬೇಕು ಅಂದ್ರೆ ಯಾರು ಏನಾದ್ರೂ ಪರವಾಗಿಲ್ಲ ಏನಾದ್ರೂ ಕಾಣಿಕೆ ಮಾಡ್ಬೇಕು ಕೊಡ್ಬಿಡ್ಬೇಕು ಇಷ್ಟೊಂದು ಒಂದು ಕಟ್ಟಿನಿಟ್ಟಾಗೆ ತುಂಬಾ ಒಂದು ಸ್ಟ್ರಿಕ್ಟ್ ಆಗಿ ಅವ್ನು ಫಾಲೋ ಮಾಡಕ್ ಜಾಕ್ ಏನ್ ಮಾಡ್ದಾನೆ ಹೋಗ್ತಾನೆ ಹೋದ್ರೆ ಬರೀ ಆ ಕಡೆ ಈ ಕಡೆ ಎಲ್ಲಾ ಕಲ್ಗಳು ಕಲ್ಗಳ ಮೇಲೆ ಏನಾಗಿದೆ ಎಲ್ಲ ಎಲ್ಲ ಪ್ರಮಾಣಗಳನ್ನ ಏನ್ ಮಾಡಿರ್ಲಿ ಕೆತ್ತಿಕ್ಬಿಟ್ಟಾರೆ ಏನಪ್ಪ ಇದು ಅಂತ ನೋಡ್ಲ ಅಂತಂದ್ರೆ ಏನ್ರಿ ನ್ಯಾಯ ಪ್ರಮಾಣ ಮಾರ್ಗಕ್ಕೆ ಕರ್ಕೊಂಡು ಬಿಟ್ಬಿಟ್ಟಾರೆ ಪಾಪವನ್ನ. ಏನ್ ನ್ಯಾಯ ಪ್ರಮಾಣ ಮಾರ್ಗದ ನೀನ್ ವಾಕ್ಯಗಳ ಕಾಟಾಚಾರಕ್ಕೋಸ್ಕರ ಏನ್ ಮಾಡಿ ನೀನು ಕೈಗೊಂಡು ನೋಡಿ ದೇವ್ರು ಎಷ್ಟು ಹೇಳೋ ಅಷ್ಟೇ ಮಾಡಿ ನೀನ್ ಮಾಡು ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡ ನೀನು ಮಾಡಕ್ ಹೋಗ್ಬೇಡ ಅಂತಂದ್ರೆ ಅದ್ರ ಇದು ನ್ಯಾಯ ಪ್ರಮಾಣದಲ್ಲಿ ಅಂತ ಅಂಶವೇನಾಗಿತ್ತು ಅದಾಗಿತ್ತು. ಅದರ ನೋಡಿ ಅದಕ್ಕೆ ಹೇಳ್ತಾರೆ ಏನ್ರಿ ಗಲಾತ್ಯರು ಹೇಳ್ತಾರಲ್ಲ ನ್ಯಾಯ ಪ್ರಮಾಣದಿಂದ ಕೃಪೆ ದೊರೆಯದಾಗಿದ್ರೆ ಕ್ರಿಸ್ತರ ಬಂದು ನಮ್ಗೆ ಸಹಾಯ ಏನಾಗ್ತಾ ಇಲ್ಲ. ಏನ್ರಿ
ಅವಶ್ಯಕತೆ ಇಲ್ಲ. ಕ್ರಿಸ್ತರ ಬಂದ್ಬಿಟ್ಟು ನಮ್ಗಾಗಿ ಮರಣ ಹೊಂದಂತ ಅವ್ನು ಕಾಣವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೇಳ್ತಾರೆ ಪಾಪ ಕ್ರಿಸ್ತವನ್ ಹೇಳ್ತಾರೆ ತಪ್ಪಾದ ಮಾರ್ಗದಲ್ಲಿ ಮಾಡ್ತಾರೆ ಅವನು ಹಿಡಿದು ಹೊರಟಾಗ್ತಾನೆ. ಅದರ ಅದು ಯೇಸು ಕ್ರಿಸ್ತ ಹೇಳ್ದಲ್ಲ ಈ ನ್ಯಾಯ ಪ್ರಮಾಣ ಕೈಗೊಂಡು ನಡೀತಂತ ಇಸ್ರೇಲ್ ಜನಗಳಿಗೆ ಏನ್ ಹೇಳಿದ್ರು ಯೇಸು ಕ್ರಿಸ್ತ ಓದಿಂತೀನಿ ಲೂಕ 11:42 ವಚನ ಲೂಕ 11:42. ಅಯ್ಯೋ ಫರಿಸಾಯರೇ, ನೀವು ಮರುಗ ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ, ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಹೇಳ್ತಾರೆ ನ್ಯಾಯ ಪ್ರಮಾಣ ನೀವು ಮಾಡ್ತೀರಿ, ನೀವು ಕರೆಕ್ಟಾಗಿ ಕೈಗೊಂಡು ನಡೀತೀರ, ಆದ್ರೆ ಏನ್ ಬಿಟ್ಬಿಟ್ಟಿದೀರ ನೀವು ನೀತಿ ಮತ್ತೆ ಪ್ರೀತಿ ಮಾಡಿದೀರಾ, ಅದ್ರಲ್ಲಿ ನೀತಿ ಪ್ರೀತಿ ಒತ್ತಟ್ಟಿಗೆ ಇಟ್ಬಿಡ್ತೀರಾ ಅಂತ ಹೇಳಿದ್ರು. ಅದ್ರ ಹೇಳ್ಬೇಕು ಏನ್ರಿ, ದೇವ್ರ ನ್ಯಾಯ ಪ್ರಮಾಣ ಕೈಗೊಂಡು ಬಿಡ ಅಂತ ಹೇಳಿಲ್ಲ, ಅದ್ ನ್ಯಾಯ ಪ್ರಮಾಣ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಇವ್ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲೇ ಏನ್ ಮಾಡ್ತಾ ಇದ್ರಿ ಮನುಷ್ಯನ ಎಲ್ಲಿ ಕೊಡ್ತಾ ಇದ್ದ ಅಲ್ಲಿ ಜಸ್ಟ್ ಫಾಲೋ ಅದ ಏನ್ರಿ ಲಾ ರೈಟಿಂಗ್ ಅಷ್ಟೇ, ಬಟ್ ಅಲ್ಲೇ ಸ್ಪಿರಿಟ್ ಆಫ್ ದ ಲಾ ಎಲ್ಲಿದೆ ಅಲ್ವರ ಜೋಡಬೇಕಾದ್ರೆ ಏನ್ ಮಾಡ್ತಂದ್ರೆ ಸುಮ್ನೆ ಕಟ್ಟಿಟ್ಟಾಗಿ ನಾವು ಫಾಲೋ ಮಾಡೋದ್ರಲ್ಲಿ ಏನಿಲ್ಲ, ಏನು ಪ್ರಯೋಜನ ಇಲ್ಲ. ಎಲ್ಲಾ ಕ್ರೈಸ್ತರ ಬೈಬಲ್ ಇಟ್ಕೊಂಡು ಸಣ್ಣ ಸಣ್ಣ ಏನ್ ಮಾಡ್ತಾರೆ ಪ್ರೇಯರ್ ಎಂತ ಹೋಗ್ತಾರೆ, ಏನ್ ಪ್ರಯೋಜನ ಬೈಬಲ್ ಇಟ್ಕೊಂಡಿದ ತಕ್ಷಣ ಕ್ರಿಶ್ಚಿಯನ್ ಆಗ್ಬಿಡ್ತಾನೆ, MBBS ಡಾಕ್ಟರ್ ಬುಕ್ ಕೈಲಿ ಇಟ್ಕೊಂಡಿದ ತಕ್ಷಣ ಡಾಕ್ಟರ್ ಆಗ್ಬಿಡ್ತಾನೆ. ಕೂತು ಓದ್ಬೇಕು ಪ್ರಕಾರ ನಡೀಬೇಕು ಅದರ ಅದ್ ಹೇಳ್ಬೇಕಂದ್ರೆ ಅದ್ರ ಪ್ರಕಾರ ನಡೀಬೇಕು. ಅದ್ಗೆ ಯೇಸು ಕ್ರಿಸ್ತ ಹೇಳಿದ್ದು ಏನಪ್ಪ ಏನ್ರಿ ನೀವು ನ್ಯಾಯಪೂರ್ಣ ಒತ್ತಡಕ್ಕೆ ಇಟ್ಬಿಟ್ಟಿದ್ರೆ ಇವೆಲ್ಲ ಮಾಡಿ ಅದರ ನಿಮ್ಮ ಒಂದು ಎಲ್ಲಾ ಒಂದು ಕ್ರಿಯೆಗಳನ್ನ ತಂದ್ಬಿಟ್ಟು ಅದಕ್ಕೆ ಏನಾಗಿರ್ಬೇಕು ಅದರಲ್ಲಿ ಮೇನ್ ಅಂಶ ನಮ್ಗೆ ಏನಾಗಿರ್ಬೇಕು ಕೀಪ್ ದ ಸ್ಪಿರಿಟ್ ಆಫ್ ದ ಲಾ. ಅದಕ್ಕೆ ಒಂದು ಮಿಸ್ಟೇಕ್ ಮಾಡ್ಬಿಡ್ತಾನೆ, ಒಂದು ತಪ್ಪು ರಿಯಲೈಸ್ ಆಗ್ತದೆ, ಅವಾಗ ಏನ್ ಮಾಡ್ತಾನೆ ಅವ್ನಿಗೆ ಸಹಾಯಕ್ಕೆ ಯಾರು ಬಿಡ್ತಾರೆ ಈ ಟೈಮಲ್ಲಿ ಅಂತ ನೋಡಿದ್ರೆ ಏನ್ರಿ ತಿರುಗೇನಾಗ್ತಾರೆ ಆ ಇವಾಂಜಲಿಸ್ಟ್ ಏನ್ ಮಾಡ್ತಾರೆ ಅವ್ಗೆ ಅವ್ನ್ ಬರ್ತಾ ನೋಡ್ರಿ ಅಂದ್ರ ಇವಾಂಜಲಿಸ್ಟ್ ಏನ್ ಮಾಡ್ತಾರೆ ಅವ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ಅಂದ್ರ ಇದೇ ತರ ಏನ್ರಿ ನಾವು ಕೆಲವೊಂದ್ಸತಿ ಏನ್ರಿ ವಾಕ್ಯದಲ್ಲಿ ನಾವು ತಪ್ಪು ಹೋಗ್ತಾ ಇರ್ಬೇಕ್ರೆ ನಾವು ವಾಕ್ಯದಲ್ಲಿ ನಮ್ಗೆ ಕರೆಕ್ಷನ್ ಮಾಡಕ್ ಯಾರು ಬರ್ತಾರೆ ಯಾರಿಗೆ ನಮ್ಗೆ ಅಕ್ಕಪಕ್ಕ ಸಹೋದರ ಸಹೋದರಿಗಳು ಅದರ ಸಹೋದರ ಸಹೋದರಿಗಳು ಐಕ್ಯ ಏನಾಗಿದೆ ನಮ್ಗೆ ಇದೆ ಆ ಐಕ್ಯದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ತಿದ್ದಲಿಕ್ಕೆ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಶುರು ಮಾಡ್ತಾರೆ. ಇದೇ ತರ ನೋಡ್ಬೇಕು ಅಂತಂದ್ರೆ ಈ ಕ್ರಿಶ್ಚಿಯನ್ಗು ಕೂಡ ತಿದ್ದಲಿಕ್ಕೆ ಶುರು ಮಾಡ್ತಾರೆ. ಅದೇ ನೋಡಿ ನಮ್ಗೆ ಹೇಳ್ತಾರಲ್ಲ ನೋಡಿ ಏನ್ ಹೇಳ್ತಾರೆ ಅಂತ ಹೀಬ್ರೂಸ್ 10:23-25 ಫೆಬ್ರವರಿ 10:23-25 ಅನುಸೃಷ್ಟು ಓದ್ತೀರಾ. ಮಾಡಿದ ಪ್ರತಿಜ್ಞೆಯನ್ನು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಸಭೆಯಾಗಿ ಕೂಡಿಕೊಳ್ಳುವುದನ್ನು. ನೋಡ್ರಿ ಚೆನ್ನಾಗಿ ಹೇಳ್ತಾರೆ, ಒಬ್ಬರೊಬ್ಬರು ಏನ್ ಮಾಡೋಣ ನೀವು ಸತ್ಕಾರ್ಯ ಮಾಡ್ತಾ ಪ್ರೀತಿಗಾಗಿ ಏನ್ ಮಾಡೋಣ, ನಾವು ಪ್ರೀತಿ ಝೀಲ್ ಭಕ್ತಿ ಅಭಿವೃದ್ಧಿಗೆ ಮಾಡೋಣ, ನಾವು ಪ್ರೇರೇಪಿಸೋಣ. ಈ ಕಾರಣಕ್ಕೋಸ್ಕರ ಏನ್ ಮಾಡಕ್ ಹೋಗ್ಬಿಡಿ, ಸಭೆಯ ಕೂಡೋದನ್ನ ಏನ್ ಮಾಡಕ್ ಹೋಗ್ಬಿಡಿ ನೀವು ಬಿಡ್ಬೇಕು. ದೇವ್ರು ನಮ್ಗೆ ಏನ್ ಮಾಡೋದ್ರೆ ಇದೊಂದು ಕೃಪೆ ಕೊಡ್ತಾರೆ, ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ಮುಖಾಮುಖವಾಗಿ ನೋಡಿ ಏನ್ರಿ ಇದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಕ್ ನಮ್ಗೆ ಏನ್ ಮಾಡೋದ್ರೆ ನಮ್ಗೆ ನಮಗ್ ಕೃಪೆ ಕೊಟ್ಟಾರೆ. ಯೋಚನೆ ಮಾಡಿ, ಇವತ್ತೆಲ್ಲ ಮಕ್ಳು ಜಾಯ್ನ್ ಆಗಿದಾರ, ಇದಾವೆ ಎಲ್ಲ ಇನ್ನ ಬೆಡ್ಕೊಂಡು ಬರ್ಗಿರ್ತಾರೆ, ಇಲ್ಲ ಕೆಲವು ಜನ ಸ್ನಾನ ಮಾಡ್ತಾ ಇರ್ತಾರೆ, ಇನ್ನು ಕೆಲವು ಜನ ಏನ್ ಮಾಡ್ತಾರೆ ಆಲೋಚನೆ ಕೂತ್ಕೊಂಡಿರ್ತಾರೆ, ಇನ್ ಕೆಲವು ಜನ ಏನ್ ಮಾಡ್ತಾರೆ ಮೀಟಿಂಗ್ ಕೇಳ್ತಾ ಇರ್ಬೇಕಾದ್ರೆ ಕೂತ್ ನಾಷ್ಟ ಮಾಡ್ತಾ ಇರ್ತಾರೆ ಅಷ್ಟೇ. ಬೇಕಾರೆ ಅರ ದೇವ್ರ ಮಕ್ಳು ಹೆಂಗಿರ್ಬೇಕು ಅಂತಂದ್ರೆ ಏನ್ರಿ ಪರಸ್ಪರ ಏನಾಗಿರ್ಬೇಕಂತೆ, ಎಂತ ಪರಸ್ಪರದ ಹಿತಾಚಿಂತಕರಾಗಿರ್ಬೇಕಂತೆ. ಯಾವ ವಿಚಾರದಲ್ಲಿ ಊಟ ಅಂತಲ್ಲ, ಸ್ಪಿರಿಚುವಲ್ ವೆಲ್ಫೇರ್. ಯಾಕಂದ್ರೆ ಒಬ್ಬೊಬ್ರು ನಾವು ಬಿದ್ದ ಸಹಾಯ ಮಾಡಿ ಎದ್ದೊಳೋದಕ್ಕೆ ಹೆಲ್ಪ್ ಮಾಡೋದು ಯಾರು ಅಂದ್ರೆ ನಮ್ಮ ಸಹೋದರಗಳು, ಸಹೋದರ ಸಹೋದರಗಳ ಫೆಲೋಶಿಪ್ ಎಲ್ಲ ಭೇಟಿ ನಾವು ಏನು ಏನು ಮಾತಾಡಲ್ಲ, ಏನು ಡಿಸ್ಕಶನ್ ಇಲ್ಲ ಅಂತಂದ್ರೆ ತಪ್ಪಾಗಿದ್ರೆ ನಮ್ಗೆ ಗೈಡ್ ಮಾಡೋದು ಯಾರು, ಒಬ್ರು ಏನ್ ಮಾಡ್ಬೇಕಂತೆ ಇಂಟ್ರಾಕ್ಷನ್ ಇರ್ಬೇಕಾಗ್ಲಿ. ಮುಂದಕ್ಕೆ ಇಷ್ಟ ನೆಕ್ಸ್ಟ್ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಏನ್ರಿ ಕರ್ತನ ದಿನ ಹತ್ರವಾಗಿರೋದ್ರಿಂದ ಮತ್ತಷ್ಟು ಮಾಡಿರಿ ಅಂತ ಹೇಳ್ತಾರೆ, ಹತ್ರವಾಗಿ ಬರ್ತಾ ಇರೋದ್ರಿಂದ ಮತ್ತಷ್ಟು ಮಾಡಿದ್ರೆ ಕರ್ತನ ದಿನದಲ್ಲೇ ಇದ್ರಿ, ಇವಾಗ ನಾವ್ ಹೆಂಗಿರ್ಬೇಕು ಅದ್ ಕೆಲವು ಜನ ರೂಢಿಯಾಗಿ ಬಿಟ್ಬಿಡೋರಂತೆ. ಅಂದ್ರೆ ಕರೆಕ್ಟ್ ವರ್ಷಕ್ಕೆ ಒಂದ್ಸಿ ಕೊಡೋದು ಏನಪ್ಪ ಪ್ರಭು ರಾತ್ರಿ ಭೋಜನಕ್ಕೆ, ಇಲ್ಲ ನೀವು ಇವ್ರಿಗೆ ಮಾತ್ರ ಏನ್ ಹೇಳ್ತಾರೆ ಬರೋದು ಅದ್ರ ರಾತ್ರಿ ಕರ್ತನ ಪ್ರೀತಿ ಸದಸ್ಯರುಗಳೇ ದೇವ್ರ ಮಕ್ಳು ಏನಾಗಿರ್ಬಾರ್ದು ಆತರ ಕೇರ್ಲೆಸ್ ಆಗಿರ್ಬಾರ್ದು ಅಲ್ವರ. ದೇವ್ರ ಮಕ್ಳು ಹೆಂಗಿರ್ಬೇಕು ಒಬ್ಬರೊಬ್ರು ಏನಂತೆ ಏನ್ರಿ ಎಚ್ಚರಿಕೆ ರೀತಿಯಲ್ಲಿ ಇರ್ಬೇಕಂತಲ್ಲ, ಗೈಡ್ ಮಾಡ್ತೇವೆ ಹೆಲ್ಪ್ ಮಾಡ್ತೇವೆ ಇರ್ಬೇಕು. ಅದೇ
ಅದಕ್ಕೆ ನೋಡ್ಬೇಕಾದ್ರೆ ಇವಾಂಜಲಿಸ್ಟ್ ಏನ್ ಮಾಡ್ತಾನೆ ಬಂದ್ಬಿಟ್ಟು ಅವ್ರಿಗೆ ಗೈಡ್ ಮಾಡ್ತಾನೆ ಅಂದ್ರೆ ಆ ಗೈಡೆನ್ಸ್ ಬೇಸಿಸ್ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಸೀದಾ ಬಂದ್ಬಿಟ್ಟು ಅವ್ರ ತನ್ನ ಪ್ರಯಾಣ ಏನ್ ಮಾಡ್ತಾನೆ ಇನ್ನ ಕಂಟಿನ್ಯೂ ಮಾಡ್ತಾನೆ ಅಂದ್ರೆ ಆ ಕಂಟಿನ್ಯೂ ಮಾಡಿದ್ರೆ ಇನ್ನ ಮುಂದಕ್ಕೆ ಏನ್ ಮಾಡ್ತಾನೆ ಮಾರ್ಗದಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾನೆ ಅವ್ನು ಈ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಏನಂದ್ರೆ ಬಿಡ್ತಾನೆ ಚೇತನ ಚೇತನ ಏನ್ ಮಾಡ್ತಾನೆ ಎಲ್ಲಿ ಕಳಿಸ್ತಾನೆ ಎಲ್ಲ ಬಿದ್ದೋಗಿರೋ ದೂತರುಗಳು ಏನ್ ಮಾಡ್ತಾರೆ ಅಟ್ಯಾಕ್ ಮಾಡಕ್ ಕಳಿಸ್ತಾನೆ ನೋಡಿ ಅಂತೀನಿ ಆ ಕಡೆ ಈ ಕಡೆ ಏನ್ ಮಾಡ್ತಾರೆ ಎಲ್ಲ ಕಡೆಗೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ದವಾಗ ಎಂತ ಆ ಕ್ರಿಶ್ಚಿಯನ್ಗೆ ತಪ್ಪಿಸ್ಬಿಡಕ್ಕೆ ಮಾರ್ಗನೇ ಗೊತ್ತಾಗಲ್ಲ ಅವಾಗ ದೂರದಲ್ಲಿ ನೋಡ್ತಾನೆ ಒಂದ್ ಮನೆ ಹತ್ರ ನೋಡ್ತೀನಿ ಆ ಮನೆ ಏನ್ ಮಾಡ್ತಾನೆ ಜೋರಾಗ ನೋಡ್ತಾನೆ ಆ ಮನೆ ಡೋರ್ ಮೇಲೆ ಒಂದ್ ಮಾತು ಬರ್ದಿರ್ತಾರೆ ಏನಂತ ಬರ್ದಿರ್ತಾರೆ ಅಂತಂದ್ರೆ ತಟ್ಟಿ ನಿಮ್ಗೆ ಏನಾಗ್ತಾರೆ ತೆರೆಯಲ್ಪಡ್ತದೆ ಅಂತ ಯೇಸು ಕ್ರಿಸ್ತ ಹೇಳಲ್ಲ ಏನಂತಂದ್ರೆ ಬೇಡಿಕೊಳ್ಳಿ ನಿಮ್ಗೆ ಏನಾಗ್ತದೆ ದೊರೆಯುವುದು ಹುಡುಕಿರಿ ನಿಮ್ಗೆ ಏನಾಗ್ತದೆ ಸಿಕ್ಕುವುದು ತಟ್ಟಿರಿ ನಿಮ್ಗೆ ಏನಾಗ್ತಾರೆ ತೆರೆಯುವುದು ಅಂತ ಕ್ರಿಸ್ತನ್ ಏನ್ ಮಾಡ್ತಾನೆ ಅಂತಲ್ಲಿ ಬೇಡ್ಕೊಳ್ತಾನೆ ದೇವ್ರ ಅಯ್ಯೋ ದೇವರೇ ಕಾಪಾಡು ಅಂತ ಹುಡುಕ್ತಾನೆ ಎಲ್ಲ ಪದ ತಪ್ಪಿಸ್ಕೊಳಕ್ಕೆ ಜಾಗ ಅಂತ ನೋಡಿದ್ರೆ ಕ್ಯಾನ್ಸಲ್ ಇರ್ತದೆ ಅದರ ತಟ್ಟನ ಹೋಗ್ಬಿಟ್ಟು ತಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಒಬ್ರು ಬಂದು ಏನ್ ಮಾಡ್ತಾರೆ ಬಾಗಲ್ನ ರೋಪ್ ಮಾಡ್ತಾರೆ ಅದರ ಅವ್ರ ಹೆಸರು ಏನಪ್ಪಾ ಅಂದ್ರೆ ಅವ್ರ ಹೆಸರು ಏನ್ರಿ ಇಂಟರ್ಪ್ರಿಟರ್ ಏನ್ರಿ ಹೆಸರು ಇಂಟರ್ಪ್ರಿಟರ್ ಅಂತ ಅಂದ್ರೆ ಅರ್ಥಗಳನ್ನ ಏನ್ರಿ ಎತ್ತು ಹೇಳಂತದ್ದು ಅಲ್ವರ ಅದೇ ಹೇಳ್ಬೇಕ್ರೆ ಅವ್ರೇನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಒಳ್ಳೆ ಪ್ಯಾಲೇಸ್ ಒಳಗೆ ಕರ್ಕೊಂಡು ಹೋಗ್ತಾರೆ ಏನ್ ಮಾಡ್ತಾರೆ ಎಲ್ಲಾ ರೂಮ್ ಅಲ್ಲಿ ನೋಡಿಸ್ತಾರೆ ಎಲ್ಲಾ ರೂಮ್ ಅಲ್ಲಿ ಎಲ್ಲಾ ಒಬ್ಬ ವ್ಯಕ್ತಿಗಳಿರ್ತಾರೆ ಅವ್ರ ಒಂದೊಂದು ಪುಸ್ತಕಗಳು ಇಟ್ಕೊಂಡಿರ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ಇವರೆಲ್ಲ ಅಪೋಸ್ಟಲ್ಸ್ಗಳು ಇವರೆಲ್ಲ ಏನ್ ಮಾಡಾರೆ ಯೇಸು ಕ್ರಿಸ್ತನ ಡಿಸೈಪಲ್ಸ್ಗಳು ಇವರೆಲ್ಲ ಏನ್ ಮಾಡಾರೆ ಯೇಸು ಕ್ರಿಸ್ತನ ಡಿಸೈಪಲ್ಸ್ ಆಗಿರೋದ್ರೆ ಇವರೆಲ್ಲ ಪುಸ್ತಕಗಳನ್ನ ಬರ್ತಾರೆ ಇವೆಲ್ಲ ಓದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರಲ್ಲಿ ಒಂದು ಒಂದು ಇನ್ನೊಂದು ರೂಮ್ ಬರೋದು ದೊಡ್ಡ ರೂಮು ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಂತಾರೆ ದೊಡ್ಡದಾಗಿ ನಿಂತಿರ್ತಾರೆ ಒಂದ್ ದೊಡ್ಡ ಗ್ರ್ಯಾಂಡ್ ಆಗಿರೋ ಬುಕ್ ಇರ್ತಾರೆ ಇವ್ರು ಯಾರಿದ್ರು ಇವ್ರು ಎಲ್ಲರಿಗಿಂತ ಸ್ವಲ್ಪ ಗ್ರ್ಯಾಂಡ್ ಆಗಿದಾರಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಇವ್ರು ಅಪೋಸ್ತಲ ಪೌಲು ಇವರೇ ಅಧಿಕವಾಗಿ ನಮ್ಗೆ ಏನ್ ಮಾಡಿದ್ರು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿರೋದು ಪರ್ಲೋಕ ರಾಜ್ಯಕ್ಕೆ ಹೆಂಗ್ ಹೋಗ್ಬೇಕು ಅಂತ ಇವರೇ ನಮ್ಗೆ ಏನ್ ಮಾಡಿದ್ರು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿರೋದು ಹಂಗೆ ಹಿಂಗೆ ಎಲ್ಲಾ ನಮ್ಗೆ ಹಿಸ್ಟ್ರಿ ಸ್ಟೋರಿ ಎಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೌದಾ ಅಂತ ಏನ್ ಮಾಡ್ತಾನೆ ಅವ ಅವ್ನು ತುಂಬಾ ಖುಷಿ ಆಗ್ತಾನೆ ಅಂದ್ರೆ ಆ ವ್ಯಕ್ತಿ ಯಾರಂತಂದ್ರೆ ಅಪೋಸ್ಟಲ್ ಪೌಲ್ ಅದ್ರ ಅದೇ ನೋಡ್ಬೇಕೇನ್ರೀ ನಾವ್ ಹಂಗೆ ಮಾರ್ಗದಲ್ಲಿ ಬೆಳೀತಾ 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 ನಾವ್ ಮುಖ್ಯವಾಗಿ ಯಾವ ರೈಟಿಂಗ್ಸ್ ಓದ್ಬಿಟ್ಟು ನಾವು ಬಲಗೊಂಡಿರೋದು ಕ್ರಿಸ್ತನ ಮಾರ್ಗದಲ್ಲಿ ಅದರ ಯಾವ ರೈಟಿಂಗ್ಸ್ ಅನ್ನ ನೋಡೋದಂದ್ರೆ ಯೇಸು ಕ್ರಿಸ್ತನ ಒಂದು ರೈಟಿಂಗ್ಸ್ ಯೇಸು ಕ್ರಿಸ್ತನ ರೈಟಿಂಗ್ಸ್ ಹೊಸ ಹೊಸ ಮೆಜಾರಿಟಿ ಬರ್ದಿದ್ ಯಾರಪ್ಪ ಅಂತಂದ್ರೆ ಅಪೋಸ್ಟಲ್ ಪೌಲ್ ಅದಕ್ಕೆ ನೋಡಿ ಅಪೋಸ್ಟಲ್ ಪೌಲ್ ಯಾರ ಬಗ್ಗೆ ಬರ್ದವ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಬರ್ದವ್ರೆ ಏನ್ ಬರ್ದವ್ರೆ ಓದಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ 15-18 ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ 15-18 ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಮಗೆ ಬರೆದನು. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಎಲ್ಲಾ ಪತ್ರಿಕೆಯಲ್ಲಿ ಹೀಗೆ ಏನ್ ಮಾಡಿದ್ರಂತವ್ರು ಬೋಧಿಸಿದ್ದಾರೆ ಅದರ ಏನ್ರಿ ಕರ್ತನ ದೀರ್ಘಾ ಶಾಂತಿ ಅದರ ರಕ್ಷಣೆ ವಿಚಾರವಾಗಿ ಯಾರು ಬರ್ದಂತೆ ಅಪೋಸ್ಟಲ್ ಪೌಲ್ ಎಲ್ಲಾ ಪತ್ರಿಕೆಯಲ್ಲಿ ನಮ್ಮ ರಕ್ಷಣೆ ಇಕ್ಕಟ್ಟ ನಮ್ಮ ನಾವ್ ಹೆಂಗ ರಕ್ಷಣೆ ಹೊಂದೋದು ಅದರ ಕರ್ತನ ಬಗ್ಗೆ ಮಾಡೋದಂತೆ ಬರ್ದಂತೆ. ನೆಕ್ಸ್ಟ್ ಲಿಸ್ಟ್ ಮುಂದಕ್ಕೆ ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯೋದಕ್ಕೆ ಕಷ್ಟವಾಗಿದೆ. ವಿದ್ಯಾಹೀನರುವ ಚಪಲ ಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. ಕೆಲವು ಜನ ತಪ್ಪಾಗಿ ಏನ್ ಮಾಡೋರು ಅರ್ಥ ಮಾಡ್ಕೊಡೋರಂತೆ. ಅಲ್ಲ ಅದಕ್ಕೆ ಏನಿರ್ತದ ಆ ರೂಮ್ ಅಲ್ಲಿ ಬಿದ್ದವ್ರು ಯಾರು ಇಂಟರ್ಪ್ರಿಟರ್ ಅದರ ಸತ್ಯವೇದನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ರಾಪರ್ ಆಗಿರುತ್ತೆ ಗೈಡ್ ಅವರು. ಅದ್ರ ಅದಕ್ಕೆ ಹೇಳ್ತಾರೆ ಏನೇ ಕೃಷ್ಣ ಕೊಡಬಿಟ್ಟು ಹೇಳ್ತಾರೆ ನೋಡಪ್ಪ ಇದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆಂದ್ರೆ ಅನೇಕ ಜನಗಳು ಸತ್ಯವೇದನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ರಂತೆ ತಮಗೆ ನಾಶನಕ್ಕೆ ಮಾರ್ಗಕ್ಕೆ ಏನ್ ಮಾಡೋರಂತೆ ಹೋಗಕ್ ಶುರು ಮಾಡ್ಬಿಟ್ಟರಂತೆ. ಆಮೇಲೆ ಬರ್ತಾರೆ ಆದ ಕಾರಣ ಪ್ರಿಯರೇ ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯು ಸೆಳೆಯುವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೇನ್. ಕ್ರಿಸ್ತನ ಒಂದು ಜ್ಞಾನದಲ್ಲಿ ಏನ್ ಮಾಡ್ತೀವಿ ನೀವು ಪ್ರಾಪರ್ ಆಗಿದೆ ಗೈಡೆನ್ಸ್ ಅಲ್ಲಿ ಏನ್ ಮಾಡಿ ನೀವು ಅಭಿವೃದ್ಧಿ ಏನ್ ಮಾಡ್ತಾರೆ ನೀವು
ನೀವು ಒಂದಾರಿ ಎಚ್ಚರಿಕೆ ನಿರಿ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ವಾರದಾಗ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿಗೆ ಕ್ರಿಶ್ಚನ್ ಏನ್ ಮಾಡ್ತಾರೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ತನ್ನ ಪ್ರಯಾಣ ಮುಂದೆ ಕಂಟಿನ್ಯೂ ಮಾಡ್ತಾ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಹಂಗೆ ಪ್ರಯಾಣ ಕಂಟಿನ್ಯೂ ಮಾಡ್ತಾ 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 ಅಂತ ಒಂದು ದೊಡ್ಡ ಬೆಟ್ಟ ಗುಡ್ಡಕ್ಕೆ ಬರ್ತಾನೆ. ಆ ಬೆಟ್ಟ ಗುಡ್ಡಕ್ಕೆ ಬಂದ ಅವಾಗ ಆ ಬೆಟ್ಟ ಗುಡ್ಡದ ಗುಡ್ಡದ ಹತ್ರ ಎರಡು ಒಂದು ಮಾರ್ಗಗಳು ಏನಾಗ್ತಾರೆ ಅವ್ನು ಸಿಗ್ತಾರೆ. ಅದರ ಒಂದು ಮಾರ್ಗ ಹೆಂಗಿದೆ, ಅದೇ ಬೆಟ್ಟಕ್ಕೆ ಹೋಗೋ ಮಾರ್ಗ ಹೆಂಗಿದೆ ಅಂತಂದ್ರೆ ಏನ್ರಿ ಭಯಂಕರ ಅಂತ ಇಕ್ಕಟ್ಟಾಗಿ ಬಿಕ್ಕಟ್ಟಾಗಿ ಚಿಕ್ಕದಾಗಿರೋ ಒಂದು ಪ್ಯಾಸೇಜ್ ಏನಾಗಿದೆ ಇದೆ, ಆ ಕಡೆ ಈ ಕಡೆ ದೊಡ್ಡ ಗೋಡೆಗಳೆಲ್ಲ ಇರ್ತಾರೆ, ಹೋಗೋದಿಕ್ಕೆ ತುಂಬಾ ಕಷ್ಟವಾಗಿರ್ತದೆ, ಬರೀ ಕೆಸರಲ್ಲಿ ಏನಾಗಿರ್ತದೆ ತುಂಬಿರ್ತಾರೆ. ಅದರ ಇನ್ನೊಂದು ಮಾರ್ಗ ಏನಾಗಿರ್ತದೆ ಅಂದ್ರೆ ಸೂಪರ್ ಆಗಿರ್ತದೆ. ಅಂದ್ರೆ ಅವಾಗ ಅವ್ನು ಏನ್ ಮಾಡ್ತಾನೆ, ಯಾವ ಮಾರ್ಗದಲ್ಲಿ ಹೋಗ್ಲಿ ಅಂತ ಏನ್ ಮಾಡ್ತಾರೆ, ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ಬೇಕಾದ್ರೆ ಇಂಟರ್ಪ್ರಿಟರ್ ಏನ್ ಹೇಳ್ಕೊಟ್ಟಿದ್ರು, ಸತ್ಯವೇದ ನೀವ್ ಮಾಡ್ಬೇಕಂತೆ, ಗಮನ ಇಟ್ಟು ನೀವ್ ಮಾಡೋದು ನೀನು ಹೌದು ಅಲ್ವರ, ಸತ್ಯ ನೋಡ್ಬೇಕಾದ್ರೆ ಎಚ್ಚರಿಕೆ ಹೆಂಗಿರು ಅಂತ ಹೇಳ್ಬೇಕಾದ್ರೆ ಇನ್ನೇನ್ ಮಾಡ್ತಾನೆ ಎಚ್ಚರಿಕೆಯಿಂದ ಕೂತ್ಕೊಂಡ್ಬಿಟ್ಟು ಅವಾಗ ಅವನು ಏನ್ರಿ ಅವಾಗ ಹುಡುಕೋದಿಕ್ ಶುರು ಮಾಡ್ತಾನೆ ನೋಡಿದ್ದೀನಿ ಅಲ್ವರ. ಏನಪ್ಪ ಹುಡುಕೋದಿಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ, ಸತ್ಯವೇದಲ್ಲಿ ಇದೇನು ಉತ್ತರ ಇದೆ ಅಂತ ಮಾಡ್ತಾನೆ ಅವನು ಹುಡುಕೋದಿಕ್ಕೆ ಶುರು ಮಾಡ್ತಾನೆ. ಅವಾಗ ಏನ್ ಗೊತ್ತಾಗ್ತದೆ, ಬೈಬಲಲ್ಲಿ ಎರಡು ಮಾರ್ಗಗಳಿದೆ, ವಿಶಾಲವಾದ ಮಾರ್ಗ ಒಂದಿದೆ, ಇಕ್ಕಟ್ಟದ ಮಾರ್ಗ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಇಕ್ಕಟ್ಟದ ಮಾರ್ಗ ಹೆಂಗಿದೆ, ಕಂಡಿಡಿಯೋರೇ ಸ್ವಲ್ಪ ಜನ, ಕಂಡಿಡಿಯೋರೇ ಸ್ವಲ್ಪ ಜನ, ಅದನ್ನ ಯಾರು ಕಂಡಿಡ್ಕೊಂತಾನೆ ಇವಾಗ ಏನ್ರಿ ಈ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಕಂಡಿಡ್ಕೊಂತಾನೆ. ಅದ ಹೆಂಗಿದೆ ಅಂದ್ರೆ, ಇಕ್ಕಟ್ಟು ಬಿಕ್ಕಟ್ಟು ಪ್ರವೇಶಿಸೋರು ತುಂಬಾ ಸ್ವಲ್ಪ ಜನ, ತುಂಬಾ ಕಮ್ಮಿ ಜನ ಅಂತ ಆದ್ರೆ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಇಲ್ಲಿ ಕಂಡಿಡ್ಕೊಂಡು, ಓಹೋ ಹಂಗ ಇದೇ ಇರ್ಬೇಕು ಸತ್ಯವೇದ ಪಠ ಅಂತ ಮಾಡ್ತಾರೆ. ಅದನ್ನ ಹತ್ಕೊಂಡು ಹೋಗ್ತಾನೆ, ಹತ್ತಿ ಹತ್ತಿ ಮೇಲ್ಗಡೆ ಹೋದ್ರೆ ಪ್ರಕಾಶವಾಗಿರೋ ಬೆಳಕು ಕಾಣಿಸ್ತಾರೆ ನಿಂತೀನಿ. ಅಲ್ಲಿ ಏನಾಗಿರ್ತಾರೆ, ಒಂದು ದೊಡ್ಡ ಶಿಲ್ಪ ಏನಾಗ್ತಾರೆ ಕಾಣಿಸ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಶಿಲುಬೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಇದಕ್ಕೆ ಗೈಡೆನ್ಸ್ ಕೊಡ್ತಾರೆ ಯಾರು, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಹೋಗಿ ಈ ಮಾರ್ಗದಲ್ಲೇ ಹೋದ್ರೆ ನಿತ್ಯ ಜೀವ ಸಿಗ್ತಾರೆ ಅಂತ ಗೈಡೆನ್ಸ್ ಕೊಟ್ಟಾರೆ ಯಾರಂತೆ ನೋಡಿ, ಹೆಬ್ರೂಸ್ 10:19 ಅಪೊಸ್ತಲ ಪೌಲ್. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡೋಣ ಏನ್ರಿ ಏನ್ರಿ, ಹೊಸ ಉಳ್ಳ ಜೀವವುಳ್ಳ ದಾರಿ ಯೇಸು ಕ್ರಿಸ್ತು ಒಂದ ಶರೀರ ಎಂಬಂತ ತೆರೆ ಮುಖಾಂತರ ಆಗಿದೆ, ನಮ್ಗೆ ರಕ್ಷಣೆ ಹೊಂದೋದಕ್ಕೆ ಒಂದು ಮಾರ್ಗ ಏನಾಗಿದೆ ಅಂತ ಅಲ್ಲಿ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಹಂಗದೆ ಏನಪ್ಪ, ಯೇಸು ಕ್ರಿಸ್ತನ ಮುಖಾಂತರ ರಕ್ಷಣೆ ಹೊಂದೋದಕ್ಕೆ ಒಂದು ಮಾರ್ಗ ಸಿದ್ಧ ಆಗಿದೆ. ಇದ್ರ ಬಗ್ಗೆ ತಿಳ್ಸ್ಕೊಟ್ಟೆ ಯಾರು, ಅಪೋಸ್ತಲ ಪೌಲ್. ಅದಕ್ಕೆ ಎವಾಂಜೆಲಿಸ್ಟ್ ಅಂತ ಹೇಳಿದ್ದ, ಕರೆಕ್ಟ್ ಆಗಿ ನೀನು ಗೈಡೆನ್ಸ್ ತಗೋ, ಇಂಟರ್ಪ್ರಿಟೇಷನ್ ಹೇಳ್ದ, ಈ ವ್ಯಕ್ತಿ ಮಾತ್ರ ಏನ್ ಮಾಡಿದ್ ನೀನು ಗಮನ ಐಟಮ್ ಮಾಡಿ ನೀನು ಕೇಳಿದ್ ಅಪೋಸ್ತಲ ಪೌಲ್ ಗೈಡೆನ್ಸ್ ಬೇಸಿಸ್ ಮಾಡ್ತಾರೆ. ಕ್ರಿಸ್ತನ ಒಂದು ನಂಬಿಕೆಗೆ ಮಾಡ್ತಾರ ಅವರು ಅದು ಬರ್ತಾರೆ ಅಲ್ವರ. ಹಾಗೆ ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾರ ಏನಾಗ್ತದೆ, ಆ ಶಿಲ್ಪ ಹತ್ರ ಹೋಗಿದ ತಕ್ಷಣ ಟಕ್ಕನ ಆಟೋಮೆಟಿಕ್ ಏನಾಗ್ತದೆ, ಅದು ಅದು ಪಾಪದ ಭಾರ ಬಿತ್ತು ಏನಂದ್ರೆ ಬಿದೋಗ್ಬಿಡ್ತಾರೆ ಅಂದ್ರೆ. ಅವಾಗ ಏನಪ್ಪ ಅಂತಂದ್ರೆ, ಅವಾಗ ಮೂರು ಜನ ದೂತಗಳು ಏನಾಗ್ತಾರೆ ಅವ್ನಿಗೆ ಕಾಣಿಸ್ಕೊಡ್ತಾರೆ. ಆ ಮೂರು ಜನ ದೂತಗಳ ಹೆಸರು ಏನಪ್ಪಾ ಅಂದ್ರೆ, ಒಬ್ಬರ ಹೆಸರು ಫರ್ಗಿವ್ನೆಸ್, ಇನ್ನೊಬ್ಬರ ಹೆಸರು ರೋಮ್, ಇನ್ನೊಬ್ಬರ ಹೆಸರು ಮುದ್ರೆ ಅಂತ ಅದರ ಏನಪ್ಪ ಅದು ಫರ್ಗಿವ್ನೆಸ್ ಅಂದ್ರೆ ಕ್ಷಮಾಪಣೆ, ರೋಮ್ ಅಂದ್ರೆ ನೀತಿ ವಸ್ತ್ರ, ಸೀಲ್ ಅಂದ್ರೆ ಮುದ್ರೆ. ಈ ಮೂರು ಜನ ದೂತರು ಬಂದು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಭೇಟಿ ಮಾಡ್ಬಿಟ್ಟು ಆ ಕ್ರಿಶ್ಚಿಯನ್ಗೆ ಹಳೆ ವಸ್ತ್ರ ತೆಗೆದ್ಬಿಟ್ಟು ಹೊಸ ವಸ್ತ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಪಾಪದ ಕ್ಷಮಾಪಣೆ ಕೊಟ್ಟು ಹೊಸ ವಸ್ತ್ರ ಕೊಟ್ಟು ಪವಿತ್ರ ಆತ್ಮ ಏನ್ ಮಾಡ್ತಾರೆ ಅವ್ರಿಗೆ ಮುದ್ರೆ ಹಾಕ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾರೆ ಸ್ವಂತ ರಕ್ಷಕ ಅದರ ಆತನ ಅಂಗೀಕಾರ ಮಾಡಿ ನಮ್ಮ ಜೀವಿತನ ಯಾವಾಗ ಯೇಸು ಕ್ರಿಸ್ತಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ರ, ನಾವು ಒಂದು ಜ್ಞಾನಸ್ಥಾನ ತಗೊಂಡ್ರ, ನಮ್ಮ ಪಾಪ ಎಲ್ಲ ಏನಾಯ್ತಲ್ಲಿ ಪರಿಹಾರ ಆಯ್ತು. ಅದರ ದೇವ್ರು ನಮ್ಗೆ ಏನ್ ಮಾಡಿದ್ರೆ ನೀತಿ ವಸ್ತ್ರ ನಮ್ಗೆ ಕೊಟ್ಟಿದ್ರೆ, ಪವಿತ್ರ ಆತ್ಮ ಏನ್ ಮಾಡಿದ್ರೆ ನಮ್ಗೆ ಮುದ್ರೆ ಏನ್ ಹಾಕಿದ್ರೆ ಅಲ್ಲಿ ಹಾಕಿದ್ರೆ ಅವತ್ತಿನ ಏನಾಗ್ಬಿಟ್ರಿ ಅಂದ್ರೆ ಹಳೆದೆಲ್ಲ ಒಟ್ಟಾಯ್ತು, ನೂತನ ಸೃಷ್ಟಿ ಆಗ್ಬಿಟ್ಟೆ. ಕ್ರಿಸ್ತನ್ ಏನಾಗಿದ್ನ ಇವಾಗ, ಯಾರೋ ಒಬ್ಬ ವ್ಯಕ್ತಿ ಕ್ರಿಸ್ತನಿದ್ರೆ ಏನಾಗಿದ್ದಾರೆ ಅಂತಂದ್ರೆ ಹಳೆದೆಲ್ಲ ಹೋಯ್ತು ಅದರ ಅವನೇನಾಗಿದೆ ಇವಾಗ ನೂತನ ಸೃಷ್ಟಿ ಆಗಿದಾನೆ. ಅದರ ನಾವೇನಾಗ್ಬಿಟ್ರಿ ಇವಾಗ ನೂತನ ಸೃಷ್ಟಿ, ಒಬ್ಬ ಕ್ರಿಶ್ಚಿಯನ್ ಏನಾಗ್ತಾನೆ ನೂತನ ಸೃಷ್ಟಿ ಆಗ್ತಾನೆ, ನೂತನ ಸೃಷ್ಟಿ ಆಗ್ಬಿಟ್ಟು ಇವಾಗ ತನ್ನ ಪ್ರಾಣ ಏನ್ ಮಾಡ್ತಾನೆ ಮುಂದೆ ಕಂಟಿನ್ಯೂ ಮಾಡಿ ಹೋಗ್ತಾನೆ. ಇವಾಗ ಇವಾಗ ಕ್ರಿಸ್ತನ ಒಂದು ಏನ್ರಿ ಆ ಶಿಲ್ವೆ ಹತ್ತಿಗೆ ಬಂದಿದಾಯ್ತು, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಇವಾಗ, ಪರಲೋಕಕ್ಕೆ ಹೋಗ್ಬೇಕು, ಸೆಲೆಸ್ಟಿಯಲ್ ಸಿಟಿಗೆ ಹೋಗ್ಬೇಕು. ಸೆಲೆಸ್ಟಿಯಲ್ ಸಿಟಿಗೆ ಏನ್ ಮಾಡ್ತಾ ಹಂಗೆ ಪ್ರಾಣ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ನೋಡಿರ್ತೀನಿ, ಹೋಗ್ತಾ ಇರ್ಬೇಕಾದ್ರೆ ರಾತ್ರಿ ಆಗ್ಬಿಡ್ತಾರೆ. ರಾತ್ರಿ ಆಗ್ಬೇಕಾದ್ರೆ ಅಲ್ಲಿ ಮಲ್ಗಕ್ಕೆ ನಿವಾಸ ಇರಲ್ಲ, ದೂರ ನೋಡಿ ಮನೆ ನೋಡ್ತಾನೆ, ಒಳ್ಳೆ ಗ್ರ್ಯಾಂಡ್ ಆಗಿ ಅಂತ ಪ್ಯಾಲೆಸ್ ಇರ್ತಾರೆ. ಆ ಪ್ಯಾಲೆಸ್ ಹೆಸರು ಏನಂತಂದ್ರೆ ಹೌಸ್ ಆಫ್ ಪೀಸ್, ಸಮಾಧಾನದ ಒಂದು ಮನೆ ಅಂತ. ಈಗ ಹೋದ್ರೆ ನಂಗೆ ಏನಾಗ್ತಾರೆ, ಖಂಡಿತ ಒಬ್ಬ ಸಮಾಧಾನ ಸಿಗ್ತಾರಪ್ಪ, ಸಮಾಧಾನ ಇದೆ ಮಾಡ್ಬೋದು ಏನ್ ಮಾಡ್ತಾನೆ, ಓಡೋಡ್ ಬಿಡ್ತಾ ನೋಡಿರ್ತೀನಿ. ಓಡೋಡ್ ಬಂದ್ರೆ ಏನ್ರಿ ಅಲ್ಲಿ ಗೇಟ್ ಹತ್ರಕ್ಕೆ ಏನಾಗಿರ್ತಾರೆ, ಎರಡು ಸಿಂಹ ಇರ್ತಾರೆ ನೋಡ್ತೀರಿ, ಎರಡು ಸಿಂಹ ಅಂತ ಗರ್ಜಿಸ್ತಾ ಇರ್ತಾರೆ. ಅದು ಗರ್ಜಿಸೋ ನೋಡ್ಬಿಟ್ಟು ಕ್ರಿಶ್ಚಿಯನ್ ಎದಿರ್ಕೊಂಡ್ಬಿಡ್ತಾರೆ, ಏನಪ್ಪ ಏನು ಓಡಕ್ಕಾಗಲ್ಲ, ಏ ಸಿಂಹ ಕಟ್ಟಕ್ ಬಿಟ್ಟಿದ್ದಲ್ಲ, ಸಿಂಹ ಇದೆಲ್ಲ ನಾ ಹೆಂಗೋಗ್ಲಿ ಅಂತ ಮಾಡ್ತಾನೆ. ನಾನು ಯೋಚನೆ ಮಾಡ್ತಾ ಇರ್ಬೇಕ್ರೆ ಆ ಡೋರಲ್ಲಿ ಮನೆ ಹೋದವ್ರು ಬರ್ತಾರೆ,
ಮನೆ ಬಂದು ಓನರ್ ಬಂದ್ಬಿಟ್ಟು ಓಪನ್ ಮಾಡ್ತಾರೆ ಡೋರ್ನ. ಅವ್ರ ಹೆಸರು ಏನಂದ್ರೆ ಮಿಸ್ಟರ್ ಪೀಸ್. ನಾನೇ ಸಮಾಧಾನ, ಏನು ಹೆದರ್ಬೇಕಾಗಿಲ್ಲ, ನೀನು ಏನ್ ಮಾಡಿದೀನ, ನೀನ್ ಧೈರ್ಯವಾಗಿ ನೀ ನೋಡ್ಬಾ, ಗಮನ ಇಟ್ಟು ನೀನ್ ಕರೆಕ್ಟ್ ಆಗಿ ನೋಡು ಆ ಸಿಂಹಗೆ ಏನಾಗಿದೆ, ಚೈನ್ ಹಾಕಿದೆ, ಸರ್ಪಣಿ ಹಾಕಿ ಏನಾಗಿದೆ ಆ ಸಿಂಹ, ಅಲ್ಲಿ ಕಟ್ಟಲು ಪಟ್ಟಿದೆ, ಅದನ್ನ ಅದ್ ನಿನ್ನ ಹತ್ರ ಬರ್ಬೋದು, ನಿನ್ ಮುಟ್ಟಕ್ ಸಾಧ್ಯ ಅಲ್ಲ, ಧೈರ್ಯವಾಗಿ ಏನ್ ಮಾಡಿ ನಾ ಓಡ್ ಬಂದ್ ಹೇಳ್ರಿ. ಕೇಳಿದ ತಕ್ಷಣ ಕ್ರಿಶ್ಚಿಯನ್ ಅಬ್ಸರ್ವ್ ಮಾಡ್ತಾನೆ, ಗರ್ಜಿಸುವಂತ ಸಿಂಹಕ್ಕೆ ಏನಾಗಿದೆ ಇವಾಗ, ಚೈನ್ ಹಾಕಿ ಏನ್ ಮಾಡ್ರಿ, ಇವಾಗ ಕಟ್ಟಾಕ್ಬಿಟ್ಟ ಕಟ್ಟಾಕಿ ನೋಡಿದ ತಕ್ಷಣ ಕ್ರಿಶ್ಚಿಯನ್ ಏನ್ ಗೊತ್ತಾ ಮಾಡ್ತಾನೆ, ಹಂಗೆ ಫಾಸ್ಟ್ ಆಗಿ ಓಡ್ ಬಂದ್ ಮಾಡ್ತಾನೆ, ಮನೆಯೊಳಗೆ ಮಾಡ್ತಾನೆ ಅಲ್ಲಿ ಸಮಾಧಾನ ಮನೆ ಏನ್ ಮಾಡ್ತಾನೆ ಸೇರ್ಕೊಂಡ್ಬಿಡ್ತಾನೆ. ಅಲ್ವರ ಅದೇ ತರ ಕಟ್ಟಲ್ಲಿ ಬಿಟ್ಟಿದ್ದ ಸೋದರ ಸೋದರಿಗಳೇ, ನಾವ್ ಯಾವಾಗ ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಮ್ಮ ಸತ್ಯ ಒಡೆ ಬಂದ್ರ ನಮ್ಗೆ ಫಸ್ಟ್ ಅಟ್ಯಾಕ್ ಮಾಡಿ ನಮ್ಗೆ ಎದುರಿಸಿಕ್ ಬರೋದು ಯಾರಪ್ಪ ಅಂತಂದ್ರೆ ಗರ್ಜಿಸುವಂತ ಸಿಂಹ. ಯಾರಪ್ಪ ಅದ ಗರ್ಜಿಸುವಂತ ಸಿಂಹ, ನಮ್ಮ ವಿರೋಧಿ, ನಮ್ಮ ಸೇತಾನ ಹೆಂಗಿದಂತೀವಾಗ ನಮ್ಗೆ ಗರ್ಜಿಸುವ ಸಿಂಹ ತರ ಇದಾನೆ, ಯಾರ ನಂಗುಲಿ ಅಂತ ಮಾಡ್ತಾರ ಕಾಯ್ತಾ ನೋಡ್ರಿ ಇರ್ತೀನಿ ಅದರ. ಆದ್ರೆ ಎಲ್ಲಾ ಕ್ರಿಶ್ಚಿಯನ್ಸ್ ಎದುರ್ಕೊಂಡ್ ಬರ್ತೀರಿ ಇಲ್ಲಿಗೆ ಅದರ. ಒಂದು ತಿಳ್ಕೊಂಡಿರ್ಬೇಕು, ಆ ಸಿಂಹ ಯಾರ ಲಗಾಮ್ ಅಲ್ಲಿ, ಲಗಾಮ ಯಾರ ಹಾಕಿರ್ತೀವಿ, ಅವ್ರ ಲಗಾಮ್ ಯಾರ ತರ ಇದೆ, ದೇವತೆ ಇದೆ. ನಾಯಿ ಹೆಂಗೆ ಚೈನ್ ಹಾಕೊಂಡು ಒಂದು ಓನರ್ ಅಂತ ಕೀ ಇರ್ತದೋ, ಒಂದು ಗ್ರಿಪ್ ಇಟ್ಕೊಂಡಿದಾರೋ ಆ ತರ, ಇವರು ಸೃಷ್ಟಿಕರ್ತರ ಏನಾಗಿದೆಯಾಗ ಒಂದು ಅವನು ಲಗಾಮ್ ಬಿಟ್ಕೊಂಡು ಅದಕ್ಕೆ ಸೇತನ ಬಿಟ್ಟವ್ರೆ. ಆದ್ರೆ ದೇವ್ರ ಆಜ್ಞೆ ಎಷ್ಟಿದೆ ಅಷ್ಟೇ ಬಿಡೋದು, ಅದಕ್ಕೆ ಮೀರಿ ಏನ್ ಮಾಡೋದಿಲ್ಲ ದೇವ್ರು. ಇವಾಗ ಬಿಡೋದು ಆ ಚೈನ್ ಯಾರತ್ತೆ ಇವಾಗ ತಂದೆ, ಆ ದೇವ್ರ ಚೆನ್ನಾಗಿದೆ ಅಲ್ಲಿ, ಅಲ್ಲಿ ಚೈನ್ ಇದೆ ನೋಡಿರ್ತೀನಿ ಅವ್ರ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ. ಏನ್ರಿ ಅವ್ರ ಏನಾಗಿದೆ ಅದು ಗ್ರಿಪ್ ಅಲ್ಲಿ ಮಾಡೋದು ಇವಾಗ, ಇವಾಗ ಇಟ್ಕೊಂಡು ನೋಡಿರ್ತೀನಿ ಅದ್ರ ಅನಿ ಹೊಡ್ಬೇಕಂದ್ರೆ. ಏನ್ರಿ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ, ಮನೆಯೊಳಗೆ ಬರ್ತಾನೆ, ಮನೆಯೊಳಗೆ ಬಂದು ರಾತ್ರಿ ಸಮಾಧಾನ ಏನ್ ಮಾಡ್ತಾನೆ ನಿದ್ದೆ ಮಾಡ್ತಾನೆ ಅವರ ಬೆಳಿಗ್ಗೆ ಎದ್ಬಿಟ್ಟು ಸಮಾಧಾನ ವ್ಯಕ್ತಿ ಏನ್ ಮಾಡ್ತಾನೆ ಎದ್ಬಿಟ್ಟು, ನೋಡಪ್ಪ ಇನ್ ಮುಂದಕ್ಕೆ ಏನ್ ಮಾಡಿ ನಿಮ್ ಪ್ರಯಾಣ ಕಂಟಿನ್ಯೂ ಮಾಡೋ, ಹಿಂದಕ್ಕೆ ಹೋಗ್ಬಿಟ್ಟು ತುಂಬಾ ನಿಮ್ಗೆ ಭಯಂಕರ ಇಕ್ಕಟ್ಟ ಅಂತ ಶೋಧನೆ ಬಿಡ್ತಾರೆ. ಇನ್ನ ಭಯಂಕರ ಅಂತ ಒಂದು ದೊಡ್ಡ ದೊಡ್ಡ ಒಂದು ಯುದ್ಧಗಳೆಲ್ಲ ಆಡ್ಬೇಕೀನೋ, ಅದಕ್ಕೆ ನೀ ವಸ್ತ್ರ ಹಾಕೊಂಡ್ರೆ ಸಲ್ಲ ಅಂದ್ಬಿಟ್ಟು ಈ ವಸ್ತ್ರ ಮೇಲೆ ನೀವು ರಕ್ಷಣಾ ಕವಚ ಹಾಕೋ ಅಂತ ಏನ್ ಮಾಡ್ತಾನೆ ಅಂದ್ರೆ, ರಕ್ಷಣಾ ಕವಚ ಹಾಕ್ಬಿಟ್ಟು ಏನ್ ಮಾಡ್ತಾನೆ ಕ್ರಿಶ್ಚಿಯನ್ ನಮ್ ಮುಂದೆ ಕಳಿಸ್ತಾರೆ. ಅಂದ್ರೆ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ ಮೇಲೆ ದೇವರು ನಮ್ಗೆ ನೀತಿ ವಸ್ತ್ರ ಮಾತ್ರ ಅಲ್ಲ, ನಮ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಏನಪ್ಪ ಟೈಮ್ ಕೊಡ್ತಾರೆ ಅಂದ್ರೆ, ಸರ್ವಾಯುಧಗಳನ್ನ ದರ್ಶನಕ್ಕೆ ಏನ್ ಮಾಡ್ತಾರೆ ನಮ್ಗೆ, ನಿಮ್ಗೆ ಟೈಮ್ ಕೊಡ್ತಾರೆ. ಅದ್ಕೊಂಡಿರ್ತೀನಿ ಹೇಳ್ತಲ್ಲ ಎಫಿಷಿಯನ್ಸ್ 6:13 ಎಫಿಸಿಯರ್ಗೆ ಬಂದ ಪತ್ರಿಕೆ 6:13 ವಚನ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಿರುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ವೆರಿ ಗುಡ್. ಅದರ ಹೇಳ್ತಾರೆ, ಆದ್ದರಿಂದ ಎಂತ ದಿನ ಅಂತೆ, ಕಠಿಣ ಯುದ್ಧ ನಡೆಯುವಂತ ದಿವಸ. ಅದರ ಸುಮ್ಮ ಸುಖ ಭೋಗದಲ್ಲಿ ನಡೆಯುವಂತ ಯುದ್ಧಗಳನ್ನು ಕೊಟ್ಟಿಲ್ಲ, ಹೆಂಗಂತೆ ಕಠಿಣ ಯುದ್ಧ. ನಮ್ಮಲ್ಲಿ ಹೋರಾಟ ಆಡ್ಬೇಕಾದ್ರೆ ಭಯಂಕರ ಟಫ್, ಭಯಂಕರ ಫೈಟ್ ಏನಾಗಿರ್ತಾರೆ ಅಲ್ಲಿ, ಅಲ್ಲಿ ಯುದ್ಧ ಇರ್ತಾರೆ. ಇವಾಗಿಂದ ಏನಾಗ್ತಾರೆ ಇವಾಗ ಏನ್ರಿ, ಅವ್ಗೆ ಶತ್ರುಗಳು ಶುರು ಆಗ್ತಾರೆ ಅಲ್ವರ. ಏನ್ ಏನ್ತಾರ ನೋಡಿದ್ರೆ ಶತ್ರುಗಳ ನೂತನ ಸೃಷ್ಟಿಗೆ ಎಷ್ಟಿದೆ ಶತ್ರುಗಳು, ಎಷ್ಟಿದೆ ಶತ್ರುಗಳ ನೂತನ ಸೃಷ್ಟಿಗೆ. ಓ ಯಾರಿಗೂ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಾರ ಎಲ್ಲರೂ. ನಮ್ಗೆ ಇದನ್ನ ಶತ್ರುಗಳು ಅವ್ರೆ ನಾಲ್ಕು, ಆಮೇಲೆ ನಾಲ್ಕು ಜನ ಶತ್ರುಗಳು ಇದಾರೆ ನಮ್ಗೆ. ಯಾರ್ಯಾರು ಹೇಳ್ರಿ? ಮೊದಲನೇದ್ ಬಂದು ನಮ್ಮ ದೇಹ, ಬಾಬಿಲೋನ್ ಸಭೆಗಳು, ಸೈತಾನ, ಲೋಕ. ವೆರಿ ಗುಡ್. ಅದರ ಸೊ ಮ್ಯೂಟ್ ಮಾಡ್ಕೊಂಬಿಡಿ. ಸೊ ನಾವು ನೋಡ್ಬೇಕಾದ್ರೆ ನಾಲ್ಕು ಇವಾಗ ನಮ್ಗಿದಾರೆ ಅದರ. ಯಾರಪ್ಪ ನಾಲ್ಕು ಶತ್ರುಗಳು ಅಂತಂದ್ರೆ, ನಮಗ್ ಫಸ್ಟ್ ಆಫ್ ಆಲ್ ನಾವೇ ಶತ್ರು ಅದರ. ಎರಡನೇದು ಲೋಕ ನಮ್ಗೇನಾಗಿದೆ ಒಂದು ಶತ್ರು ಆಗಿದೆ. ಮೂರನೇದು ಸೇತ ನಮ್ಗೇನಾಗಿದೆ ಶತ್ರು ಆಗಿದೆ. ಇನ್ನೂ ನೋಡ್ಬೇಕಾದ್ರೆ ನೆಕ್ಸ್ಟ್ ಲೋಕದಲ್ಲಿ ಸುಳ್ಳು ಸಭೆಗಳು ಏನಾಗಿದೆ, ಎಷ್ಟಕ್ಕಿಂತ ಕೈಸ್ತಾವ್ ನಮ್ಗೇನಾಗಿದೆ ಇವಾಗ ಶತ್ರುಗಳಾಗಿದೆ. ನೋಡ್ಬೇಕಾದ್ರೆ ಇವೆಲ್ಲಾ ವೈರಿಗಳನ್ನ ಎದುರಿಸುವಂತೆ ನಾವೇ ನೋಡಿ ಇವಾಗ ಸರ್ವಾಯುಧಗಳೇ ನೋಡಿ ಇವಾಗ ದರ್ಶನ ಇವಾಗ ಎಂತ ನೂತನ ಸೃಷ್ಟಿ ಜೀವಿತದಲ್ಲಿ ಏನಾಗ್ತಾರೆ ಹೋರಾಟ ಆಗುತ್ತಲ್ಲಿ ಅಲ್ಲಿ ಶುರು ಆಗ್ತಾರೆ. ಫಸ್ಟ್ ಫಸ್ಟ್ ಅವ್ನು ಅಟ್ಯಾಕ್ ಮಾಡಕ್ ಬರೋದು ಯಾರಪ್ಪ ಅಂತಂದ್ರೆ, ಏನ್ರಿ ಇವಾಗ ಬರ್ತಾನೆ ಯಾರಪ್ಪ ಬರ್ತಾನೆ ಅಂತಂದ್ರೆ, ಏನ್ರಿ ನಮ್ಮ ಒಂದು ಇದ್ರಲ್ಲಿ ಯಾರು ಮೇನ ಫಸ್ಟ್ ಸಿಂಹದ ಒಂದು ರೂಪದಲ್ಲಿ ಏನಾಗಿದ ಅವನು ಅವನು ಬಂದ ಅಂದ್ರ ಫಾಲನ್ ಏಂಜಲ್ಸ್ ಮುಖಾಂತರ ಮಾಡ್ದವನು ಅಟ್ಯಾಕ್ ಮಾಡ್ತೀನಿ. ಇವಾಗ ಯಾರಪ್ಪ ಬರ್ತಾನೆ ಅಂತಂದ್ರೆ, ಅದೇ ಒಬ್ಬ ಏನ್ರಿ ಸೇತನ ಯಾವ ತರ ರೂಪದಲ್ಲಿ ಬರ್ತಾನೆ ಅಂತಂದ್ರೆ, ಏನ್ರಿ ಒಂದು ಪ್ರಕಾಶ ಉಳ್ಳ ದೂತನ ಒಂದು ಸ್ವರೂಪದಲ್ಲಿ ಮಾಡ್ತಾನ ಅವನು ಬರ್ತಾನೆ ನೋಡ್ರಿ ಇರ್ತೀನಿ. ಅದ್ರ ಸೇತನ ಹಿಂಗೆ ಅಟ್ಯಾಕ್ ಮಾಡ್ತಾನೆ, ಡೈರೆಕ್ಟ್ ಅಟ್ಯಾಕ್ ಮಾಡ್ತಾನ. ಫಸ್ಟ್ ಹೆಂಗ್ ಗೊತ್ತು ಅವ್ನು ಚೆನ್ನಾಗ್ ಗೊತ್ತು, ಡೈರೆಕ್ಟ್ ಆಗಿ ಬಂದ್ರೆ ನಾವೇನ್ ಮಾಡ್ತೀವಿ ಅವನ್ನ
ಅವನು ಒಂದು ಕುತಂತ್ರ ನಾವೇನಾಗಿರ್ಲಿಲ್ಲ ಒಳಗಾಗಿದ್ದೀರ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಹೆಂಗೆ ಒಂದು ಗುಪ್ತವಾಗಿ ಬಂದು ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ ಅಂತಂದ್ರೆ ಯವಾಳನ ಅಟ್ಯಾಕ್ ಮಾಡಿಲ್ವಾ. ಅದಕ್ಕೆ ಎರಡನೇ ಕುರಿತ ಹನ್ನೊಂದನೇ ಅಧ್ಯಾಯ ಮನೆಗೆ ಹೋಗಿ ಓದಿದ್ದೀನಿ. ಅದು ಹೇಳೋದು ಯಾವ್ದು ಬಗ್ಗೆ ಹೇಳ್ತಾರೆ, ಹೇಳೋ ಯವಾಳ ಬಗ್ಗೆ ಹೇಳೋದು, ನಾನು ನಿಮ್ಗೆ ಕ್ರಿಸ್ತನಿಗೆ ಏನ್ ಮಾಡಿದೀನಿ, ನಿಶ್ಚಿತಾರ್ಥ ಮಾಡಿದೀನಿ, ಅದನ್ನ ನೀವು ಶುದ್ಧ ಕನೆ ಅಂತ ನೀವೇನಾಗಿರಿ, ನೀವು ನೀವಿರ್ರಿ ಹುಷಾರಾಗಿರಿ, ನಾನು ಎಲ್ಲಿ ಬಂದ್ಬಿಟ್ಟು ಶೇತಾನ ನಿಮ್ನ ಯಾಮಾರಿಸ್ಬಿಡ್ತಾರೋ ಅಂತ ಭಯ ಇದೆ ಅಂತ ಹೇಳ್ತಾರೆ. ಯವಾಳನ ಯಾತ್ರ ಯಾಮಾರಿಸ್ಬಿಟ್ರು ಆಯ್ತಾರೆ, ನಿನ್ನ ಯಾಮಾರಿಸ್ಬಿಟ್ರೆ ಏನಾಗಿದೆ, ನನಗೊಂದು ಭಯ ಇದೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದು ಅದೇ ನೋಡ್ಬಿಟ್ರೆ ಶೇತಾನ ಯವಾಳ ಹೆಂಗೆ ಮಾರಿಸ್ತಾ, ಅವ್ನು ಶೇತಾನ ತರ ಬಂದ ಮುಂದೆ ನಿಂತ್ಕೊಂಡ, ಶೇತಾನ ತರ ಬಂದು ಮುಂದೆ ನಿಂತ್ಕೊಂಡಿದ್ದೆ ಅಂತಂದ್ರೆ ಖಂಡಿತವಾಗ್ಲು ಯವಾಳ ಏನಾಗ್ತಿಲ್ಲ ಅಣ್ಣ ತಿಂತಾನೆ ಇರಲ್ಲ. ಅದ್ರ ಅದೇ ನೋಡ್ಬೇಕಾದ್ರೆ ಅವಾಳನ್ನ ಅನ್ ತಿನ್ಸ್ಬೇಕು ಅಂತಂದ್ರೆ ಶೇತಾನ್ ಯಾವ ತರ ಬರ್ಬೇಕಾಯ್ತು, ಅವ್ರಿಗೆ ಗೊತ್ತಾಗಿರೋ ರೀತಿಯಲ್ಲಿ ಬರ್ಬೇಕಾಯ್ತು. ಅದೇ ತರ ಏನ್ ಮಾಡ್ತಾನೆ ಶೇತಾನ್ ಬರ್ತಾನೆ ನೋಡಿದ್ವಿ, ಕ್ಲೀನ್ ಅಟ್ಯಾಕ್ ಮಾಡ್ಬೇಕು ಎಲ್ಲರೂ. ಇವಾಗ ನೋಡ್ಬೇಕಾದ್ರೆ ಇದೆ ನಮ್ಗೂ ಕೂಡ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಮೇಲೆ ಶೇತಾನ್ ನಮ್ಗೆ ಹೆಂಗ್ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ದಿರ ಏನ್ ಮಾಡ್ತಾನೆ, ಬಂದೆ ಅಟ್ಯಾಕ್ ಮಾಡ್ತಾನೆ. ಹೆಂಗ್ ಅಟ್ಯಾಕ್ ಮಾಡ್ತಾನೆ ಓದಿಂತೀನಿ, ಎರಡನೇ ಕೊರಿಂಥ ಹನ್ನೊಂದನೇ ಅಧ್ಯಾಯ 14-15. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ, ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು. ಅಲ್ವರ ಸರ್ ಅಂತ್ಯಾವಸ್ಥೆ ಹೆಂಗಿದ್ರ ಅಂತಲ್ಲಿ ಆ ಕೃತ್ಯಗಳ ತಕ್ಕಾಗೆ ಆಗುವುದು ಅಂದ್ರ ಸೋ ಸೇತಾನೇ ವೇಷ ಹಾಕೊಳ್ಳೋಕೆ ಅವರು ಒಂದು ಸಬಾರ್ಡಿನೇಟ್ ಸಾಧ್ರ ವೇಷ ಹಾಕೊಂಡ್ರಂತಲ್ಲಿ ಪ್ರಕಾಶವುಳ್ಳ ದೂತನ ವೇಷ. ಯಾಕೆ ಪ್ರಕಾಶವುಳ್ಳ ದೂತನ ವೇಷ ಹಾಕಿದ್ರೆ ಜನಗಳು ಏನ್ ಮಾಡ್ತಾರೆ ಕ್ಲೀನ್ ಆಗಿ ನಂಬಿಡ್ತಾರೆ. ಅದಕ್ಕೆ ಅಂದ್ರೆ ದೇವ್ರ ಹೇಳಿದ್ರು ನಾವು ಕಳೆದವಾರ ಒಂದು ಸುದ್ದಿ ಕೊಡೋದಲ್ಲ, ಕಳೆದವಾರ ದೇವ್ರ ಎಂತಂದ್ರು ನಿಮ್ನ ಯಾರ ನಡುವೆ ಕಳಿಸ್ತೀನಿ, ತೋಳಗಳ ನಡುವೆ ನಿಮ್ದೇ ಮಾಡ್ತೀನಿ, ಕುರಿಗಳ ಮೇಲೆ ಕಳಿಸ್ಬೇಕಂದ್ರೆ ನೀವು ಹೆಂಗದ ಇದೀವ, ನಿಷ್ಕಪಟರಾಗಿರ್ರಿ, ತುಂಬಾ ಎಚ್ಚರಿಕೆನೇ ಇರಲಿ, ನೀವು ನೀವಿರಿಗೆ ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡಿ ನೀವು ನೀವಿರಿ ಅಂತ ಹೇಳ್ತಾರೆ. ಅದನ್ನ ಕತ್ತಲ್ಲಿ ಕುರಿತಂತ ಸೋದರಸರಿಗೆ ಶೇತಾನ್ ನಮ್ಮನ್ನ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ತೋಳ ಮೇಲೆ ಕೈ ಹಾಕ್ಬಿಟ್ಟು ನಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡಕ್ಕೆ ಏನ್ ಮಾಡ್ತಾನೆ ಸಹಾಯ ಮಾಡ್ತಾನೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾನೆ ಶೇತಾನ, ಯಾರು ಕಳ್ಸ್ಕೊಟ್ಟ ವರ್ಲ್ಡ್ಲಿ ವೈಸ್ ಮೆನ್ ಕ್ಯಾಪ್ಸ್ಕೊಳ್ಳಿ, ಅಂದ್ರೆ ಇವಂಗ ಕ್ರಿಶ್ಚಿಯನ್ ಗಿರಂತ ಫ್ರೆಂಡ್ಸಾರ ಅಟ ಮತ್ತೆ ಚಂಚಲ ಅಂತ ಕಳಿಸ್ತಾರೆ, ಅದರ ಹೆಂಡತಿ ಮಕ್ಕಳನ್ನ ಕಳಿಸ್ತಾನೆ, ಅದರ ಕ್ರಿಶ್ಚಿಯನ್ ಅದನ್ನ ಜಯಿಸ್ಬಿಟ್ಟ ಅಟ ಚಂಚಲ ಜಯಿಸ್ಬಿಟ್ಟ. ನೆಕ್ಸ್ಟ್ ಲೋಕ ಲೌಕಿಕ ಮನುಷ್ಯರುಗಳು ಫ್ರೆಂಡ್ಸ್ಗಳು ಅಂದ್ರೆ ಆ ಮರ್ಗ ಹೇಳಿ ಈ ಮರ್ಗ ಹೇಳಿ ದುಡ್ಡು ಸಂಪಾದನೆ ಮಾಡು ಇದನ್ನೆಲ್ಲ ಏನ್ ಮಾಡ ಕ್ರಿಶ್ಚಿಯನ್ ಜಯಿಸ್ಬಿಟ್ಟ, ಅಂದ್ರ ಸಿಂಹನೂ ಜಯಿಸ್ಬಿಡ್ತಾನೆ. ಇವಾಗ ಹೆಂಗ್ ಬರ್ತಾನೆ ಇವಾಗ ಎಂದೆ ಪ್ರಕಾಶ ಉಳ್ಳ ದೂತನ ತರ ಏನಕ್ಕೆ ಬಂದು ನಿಂತ್ಕೊಂಡ್ತಾನೆ, ಎಷ್ಟೋ ಜನ ಇಲ್ಲ ಫ್ಲಾಟ್ ಆಗಿ ದೇವ್ರ ಮಕ್ಳೇ ಇನ್ನ ಇದ್ ಜಯಿಸ್ಬೇಕಾಗಿ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಇದನ್ನ ಸ್ವಲ್ಪ ಯೋಚನೆ ಮಾಡ್ತಾನೆ. ಅಂದ್ರ ಏನೋ ಇಂಟರ್ಪ್ರಿಟೇ ಅಂತ ಹೇಳಿದ್ರು, ವಚನನ ಸರಿಯಾಗಿ ಇಂಟರ್ಪ್ರಿಟೇ ಮಾಡ್ಬೇಕು ಮಾಡ್ಬೇಕು. ಸೈತಾನ್ ಬಂದು ಯೇಸು ಕ್ರಿಸ್ತನಿಗೆ ಏನ್ ಹೇಳ್ತಾನೆ, ನೀನ್ ದೇವ್ರ ಮಗನಾಗಿದ್ರೆ ಈ ಕಲ್ಲೆ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತಂದ್ಬಿಟ್ಟು, ಅದ್ರ ನೀನ್ ನಿಮ್ಮ ಅಪ್ಪನ ಮಗನಾಗಿದ್ರೆ ತಿನ್ನು ಅಂತಂದ್ರೆ ಯೇಸು ಕ್ರಿಸ್ತ ಹೆಂಗಿರ್ಬೇಕು, ಹೌದಾ ನಾನು ಅಪ್ಪನ ಮಗನೇ ಕುರುಮ ನೋಡ್ತೀನಿ ನಾವು ಅಂತ ಬಿಟ್ಟು ತಿನ್ಬಿಟ್ರೆ ಯೇಸು ಕ್ರಿಸ್ತ ಇಲ್ಲ ಸಮಾಧಾನ ತಿಂಕ್ ಮಾಡುದು, ನೀನ್ ಹೇಳೋದಿನ್ನ ದೇವ್ರ ಮಗನ ಏನಾಗೋದಿಲ್ಲ ಆಗದಿರೋಕ್ಕೆ ಸಾಧ್ಯನೇ ಇಲ್ಲ, ಶೇತಾನ ಗೊತ್ತಿಲ್ಲ ಇವ್ರು ದೇವ್ರ ಮಗ ಅಂತಂದ್ಬಿಟ್ಟು ಏನೇನ್ ಬೇಕಂತ ಪ್ರವೋಕ್ ಮಾಡಕ್ ಹಿಂಗ್ ಮಾತಾಡ್ತಾರೆ ನೋಡಿದ್ರೆ ಅದಕ್ಕೆ ಯೇಸು ಕ್ರಿಸ್ತ ಮಾಡ್ಲಿ ತಿನ್ನಕ್ ಹೋಗಿಲ್ಲ. ಯಾಕಂದ್ರೆ ಮನುಷ್ಯ ಅಂದ್ಬಿಟ್ಟು ದೇವ್ರ ವಾಕ್ಯನ ಮಾತ್ರ ಬದುಕದಿಲ್ಲ ಅಂದ್ಬಿಟ್ಟು ಸತ್ಯವೇದಲ್ಲಾಗಿದೆ ಬರೆದಿದೆ. ಅದಕ್ಕೆ ಶೇತಾನ ಏನ್ ಮಾಡ್ತಾನೆ, ಓಹೋ ನೀನು ಸತ್ಯವೇದ ಮುಖಾಂತರ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಸತ್ಯವೇದನೇ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಇವಾಗ ಅವ್ಗೆ ನೆಕ್ಸ್ಟ್ ಶೋಧನೆ ಕೊಡ್ತಾನೆ, ಏನ್ ಶೋಧನೆ ಕೊಡ್ತಾನೆ, ಆಲಿ ಏನ್ ಮಾಡಿ ನೀನು ದುಮ್ಕು ಸತ್ಯವೇದ ಹೇಳಿದ್ದಲ್ಲ ದೇವನಿಗೆ ಕಾಪಾಡ್ತಾರೆ ಅಂದ್ಬಿಟ್ಟು ಆತರ ಏನ್ ಮಾಡ್ತಾನೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾನೆ ನೋಡ್ತೀನಿ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ನಮ್ಮಲ್ಲೇ ಏನ್ ತರ್ತಾನೆ ಇವಾಗ ಶೇತಾನ ನಮ್ಮ ಒಂದು ಇದನ್ನೇ ಉಪಯೋಗಿಸ್ಕೊಂಡು ನಮ್ಗೆ ಏನ್ ಮಾಡ್ತಾನೆ ಇವಾಗ ಅಟ್ಯಾಕ್ ಮಾಡಕ್ ಅಲ್ಲಿ ಅಲ್ಲಿ ಉಪಯೋಗಿಸ್ಕೊಡ್ತಾ ನೋಡ್ತೀನಿ ಯಾರೋ ಶೇತಾನ್. ಆದ್ರೆ ಇವ್ರು ಏನ್ ಮಾಡ್ತಾರದನ್ನ ಕ್ರಿಶ್ಚಿಯನ್ ನಿಧಾನ ವ್ಯವಸ್ಥೆ ಮಾಡ್ತಾರೆ, ಇಲ್ಲ ಸತ್ಯವಿದ ಹಿಂಗ್ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು ಸುಮ್ನೆ ಏನೋ ವಚ ಇಟ್ಕೊಂಡು ಏನ್ ಮಾಡೋದಲ್ಲ ನಾವು ಒಂದು ಕನ್ಕ್ಲೂಷನ್ ಬರೋದಲ್ಲ ಅಂತ ಹೇಳ್ಬಿಡ್ತಾರೆ. ವಿವೇಚಿಸ್ದವಾಗ ಓಹೋ ಇದು ಶೇತಾನನು ರಾಂಗ್ ಆಗಿ ನಂಗೆ ಏನ್ ಮಾಡ್ತಾನೆ ಗೈಡ್ ಮಾಡ್ತಾನೆ ಗೊತ್ತಾಗಿ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಫೈಟ್ ಮಾಡಕ್ ಏನ್ ಮಾಡ್ತಾನೆ ಶುರು ಮಾಡ್ತಾನೆ. ಯಾವಾಗ ಫೈಟ್ ಮಾಡಕ್ ಶುರು ಮಾಡ್ತಾನೋ ಶೇತಾನ ಒರಿಜಿನಲ್ ರೂಪ ಏನ್ ಮಾಡ್ತಾನೆ ನೋಡ್ಸಕ್ ಶುರು ಮಾಡ್ತಾನೆ ಅಂತ. ಅದ್ರ ಅದೇ ನೋಡ್ಬೇಕಿದ್ರೆ ನಮ್ಮ ಹೋರಾಟ ಯಾರ ಸಂಗಡ ಇರೋದು ಆಕ್ಚುಲಿ ಅದ್ರ ನಮ್ಮ ಹೋರಾಟ ಇರೋದು ಮನುಷ್ಯರ ಸಂಗಡ ಅಲ್ಲ, ಈ ಮನುಷ್ಯರಲ್ಲೆಲ್ಲ ಬಂದು ಅವ್ರಿವರೆಲ್ಲ ಬಂದು ನಮ್ಮ ಒಂಥರ ಟೆಂಪ್ ಮಾಡಿ ನಮ್ಮ ಕ್ರಿಸ್ತರ ಮನೆಗೆ ದೂರ ಹೇಳ್ತಾರಲ್ಲ ಇದೆಲ್ಲ ಆಕ್ಚುಲಿ ಯಾರು ಮಾಡೋದು ಅವ್ರು ಮಾಡೋದಲ್ಲ, ಶೇತಾನು ಇವ್ರ ಮುಖಾಂತರ ಮಾಡೋ ಕೆಲಸಗಳು. ಅದಕ್ಕೆ ನೋಡಿ ಎಫಿಷಿಯನ್ಸ್ 6:12 ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕ ರಾಜಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ವೆರಿ ಗುಡ್. ನಮ್ಮ ಹೋರಾಟ ಯಾರ ಸಂಗಡ ಅಂತೆ, ಆಕಾಶದ ದುರಾತ್ಮರದ ಸೇನೆಯ ವಿರುದ್ಧವಾಗಿ ಅವರ ಅಂಧಕಾರದ ಶಕ್ತಿಗಳ ಮೇಲೆ ಏನಾಗಿದೆ ಇವಾಗ
ಅದರ ರಾಜ್ಯತ್ವಗಳ ಮೇಲೆ ನಮ್ಗೆ ಹೋರಾಟ ಅಂತ ಅಂದ್ರೆ ಅದಕ್ಕೆ ಮನುಷ್ಯ ಅಲ್ಲ, ಯಾಕಂದ್ರೆ ಮನುಷ್ಯರಲ್ಲೇನಿಲ್ಲ, ಇವರೆಲ್ಲ ಮುಂಟು ಒಂದು ಪಪ್ಪಡಿಸ್ತಾರ. ಇವ್ರ ಮೇಲೆ ಇರೋದು ಯಾರಂತ ಇವಾಗ ಅರ ಸೇತಾನ್ ಏನ್ ಮಾಡ್ತಾರಲ್ಲ ಮಾಡ್ತಾ ಅದ್ಕೊಳ್ಬೇಕಂದ್ರೆ ನಮ್ಮ ಶತ್ರು ಯಾರೋ ಸೇತಾನ್. ಅದಕ್ಕೆ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಆ ಶತ್ರುನೆಲ್ಲ ಫೈಟ್ ಮಾಡಿ ಏನ್ ಮಾಡ್ತಾನೆ ಆ ಕಡಗದಿಂದ ಏನ್ತಾರೆ ಆ ಒಂದು ಏನ್ತಾರೆ ಆ ಒಂದು ಅವರ ಕವಚ ಇಟ್ಕೊಂಡು ಶೀಲ್ಡ್ ಇಟ್ಕೊಂಡು ಏನ್ ಮಾಡ್ತಾನೆ ಫೈಟ್ ಮಾಡಿ ಎದುರಿಸ್ಬಿಟ್ಟು ಏನ್ ಮಾಡ್ತಾನೆ ಮುಂದಕ್ಕೆ ಬಟ್ ಅದಕ್ಕೆ ಹೇಳ್ತಾರಲ್ಲ ನಿಮ್ಮ ಒಂದು ಶತ್ರುವ ಏನ್ರಿ ಅಗ್ನಿಯಸ್ತ್ರಗಳನ್ನ ಜಯಿಸುವಂತ ನೀವೇ ಮಾಡಿ ನೀವ ಏನ್ ಇಟ್ಕೊಳ್ಳಿ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ ಶೀಲ್ಡ್ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ ನಂಬಿಕೆ ಮೇಲೆ ಗುರಾಣ ಏನ್ ಮಾಡಿ ನೀವು ಇಟ್ಕೊಳ್ಳಿ ಅದರ ಏನ ಸೈತಾನ ನಮ್ಗೆ ಏನ್ ಮಾಡ್ತಾನೆ ಅನೇಕ ಒಂದು ಮನಸ್ಸಲ್ಲಿ ಸಂದೇಹ ಬರತ್ತಲ್ಲ ಅನೇಕ ಒಂದು ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾನೆ ಏನ್ ಮಾಡ್ತಾನೆ ನಮ್ಗೆ ಎಲ್ಲ ಬಾಣಗಳನ್ನ ಬಿಸ್ಕೊಂಡಿರ್ತೀನಿ. ಈ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಎಲ್ಲ ಶೀಲ್ಡ್ ಇಟ್ಕೊಂಡು ಎಲ್ಲಾನು ಏನ್ ಮಾಡ್ತಾನೆ ಜಯಿಸ್ಬಿಡ್ತಾನೆ. ಜಯಿಸ್ಬಿಟ್ಟು ಏನ್ ಮಾಡ್ತಾನೆ ಕೊನೆಗೆ ಸೈತಾನ ಏನ ಬಿಡ್ತಾರೆ ಇವಂತ ಬೆಳೆಕಲ್ ಬಯಲಪ್ಪ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಯೇಸು ಕ್ರಿಸ್ತನಿಗೆ ಏನ್ ಮಾಡಿದ್ರು ಶೋಧನೆ ಕೊಟ್ಟ ಯಾವಾಗ ಯೇಸು ಕ್ರಿಸ್ತ ಏನು ಕೆಲಸ ಆಗಲ್ಲ ಅಂತ ಗೊತ್ತಾಯ್ತು ಸ್ವಲ್ಪ ಕಾಲ ಬಿಟ್ಟು ಹೋಗ್ಬಿಟ್ಟ ಸ್ವಲ್ಪ ಕಾಲ ಏನ್ ಮಾಡ್ತಾನೆ ಬಿಟ್ಟು ಹೋಗ್ಬಿಡ್ತಾನೆ. ಹಿಂಗೆ ಏನ್ ಮಾಡ್ತಾನೆ ಕ್ರಿಶ್ಚಿಯನ್ ಮುಂದಕ್ಕೆ ಹೋಗ್ತಾ ಇದ್ರೆ ಇದೇ ತರ ಒಬ್ಬ ವ್ಯಕ್ತಿ ಸಿಗ್ತಾನೆ. ಇದೇ ತರ ಒಬ್ಬ ಏನ್ತಾರೆ ಬ್ರೆಸ್ಟ್ ಪ್ಲೇಟ್ ಅಲ್ಲಿ ಹಾಕೊಂಡು ಆರ್ಮರ್ ಅಲ್ಲಿ ಹಾಕೊಂಡು ರಕ್ಷಣೆ ಕವಚ ಹಾಕೊಂಡು ಒಬ್ಬ ವ್ಯಕ್ತಿ ಹೋಗ್ತಿರ್ತಾರೆ. ಅವ್ರು ಯಾರಪ್ಪ ಅಂತ ನೋಡಿದ್ರೆ ಅವ್ರ ಎಷ್ಟು ಮಿಸ್ಟರ್ ಫೇತ್ಫುಲ್. ಯಾರಿದೋ ಫೇತ್ಫುಲ್ ಅಂತಂದ್ರೆ ಈ ಕತೆ ಆರಂಭದ ನೋಡಿದಲ್ಲ ಊರಲ್ಲಿ ಫ್ರೆಂಡ್ ಆ ಫ್ರೆಂಡ್ ಅಲ್ಲಿ ಸಿಗ್ತಾರೆ ನೋಡಿದ್ದೀನಿ. ನಾವು ಇಬ್ರು ತುಂಬಾ ಖುಷಿ ಆಗ್ತಾರೆ ಏನಪ್ಪ ನಂಬಿಕಸ್ತಾನೆ ಅಯ್ಯೋ ಫೇತ್ಫುಲ್ ಏನಾಗಿದ್ಯಾ ನೀನು ಹೆಂಗಿದ್ಯಾ ಏನಾಯ್ತು ಅಂತ ಹೇಳ್ಬೇಕ್ರೆ ಅವಾಗ ಇವನ್ನೆಲ್ಲ ಹೇಳ್ತಾನೆ ನೋಡಪ್ಪ ನಾನು ಹಿಂಗೆಲ್ಲ ಬಂದೆ ನಂಗೆ ಅಂತ ವ್ಯಕ್ತಿ ಸಿಕ್ತರು ಇಂಥ ವ್ಯಕ್ತಿ ಸಿಕ್ತರು ಅಲ್ಲಿ ಅಟ್ಯಾಕ್ ಮಾಡಕ್ ಬಂದ್ರು ಸಿಂಹ ಇತ್ತು ಇದನ್ನೆಲ್ಲ ಜಯಿಸ್ಬಿಟ್ಟೆ ಅಂತೆಲ್ಲ ಏನ್ ಮಾಡ್ತಾನೆ ಹೇಳ್ಕೊಂಡ್ಬಿಡ್ತಾರೆ. ಹೌದಾ ನಾನು ಹಿಂಗೆ ಬಂದೆ ನಾನು ಕೂಡ ಏನ್ ಮಾಡ್ದೆ ಹಿಂಗೆ ಜಯಿಸಿ ಅಂತ ಹೇಳ್ತಾನೆ. ಅಂದ್ರೆ ಹಂಗೆ ನೆಕ್ಸ್ಟ್ ಏನಾಗ್ತದೆ ಅಂತಂದ್ರೆ ಅದೇ ಒಂದು ಮುಖ್ಯವಾಗಿರೋಂತ ಒಂದು ನಗರನ ದಾಟ್ಕೊಂಡು ಹೋಗ್ಲೇಬೇಕಾಗಿರ್ತಾರೆ. ಇದಕ್ಕೆ ಬೈಪಾಸ್ ಇರೋದಿಲ್ಲ. ಅದರ ಈ ನಗರದ ಹೆಸರು ಏನಂತಂದ್ರೆ ಏನ್ರಿ ವ್ಯಾನಿಟಿ ಫೇರ್ ಅಂತ ಬಿಟ್ಟು ಒಂದು 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 ಏನ್ತಿರ್ತಾರೆ ಫೇರ್ ಇರ್ತಾರೆ. ಅದರ ಫೇರ್ ಅಂದ್ರೆ ಜಾತ್ರೆ. ಆ ಊರಲ್ಲಿ ಒಂದು ಜಾತ್ರೆ ಇರ್ತಾರೆ. ಸೊ ಈ ಊರು ಯಾರಪ್ಪ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಊರು ಯಾರಂದ್ರೆ ಲೋಕ. ಅದರ ಲೋಕದಲ್ಲಿ ಏನ್ ನೋಡ್ಕೋ ಇವಾಗ ಲೋಕ ನಡ್ಕೊಂಡೇ ಹೋಗ್ಬೇಕು. ಲೋಕ ನಡೆದಿರ ಇಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಅದ್ರ ಅದ್ ನೋಡ್ಬೇಕು ಊರಲ್ಲಿ ಹೋಗಿದ ತಕ್ಷಣ ಊರಲ್ಲಿ ಏನ್ ಮಾಡ್ತಾರೆ ಎಲ್ಲಾ ತರ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಲ್ಲಿ ಫುಲ್ ಸುತ್ತಾಕೊಂಡ್ಬಿಡ್ತಾರೆ. ಅಲ್ಲ ಅಂದ್ರೆ ಯಾರಪ್ಪ ಇವರು ಅಂತಂದ್ರೆ ಒಬ್ಬೊಬ್ರಿಗೊಂದು ಹೆಸರು ಅಲ್ರ ಏನದು ಹೆಸರುಗಳು ಮೂರು ಹೆಸರು ಬೈಬಲ್ ಓದಿ ಎಷ್ಟು ಚೆನ್ನಾಗಿದೆ ಓದೋಣ. ಒಂದನೇ ಯೋಹಾನ 2:16 1 John 2:16 ಲೋಕದಲ್ಲಿರುವುದು ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ. ಈ ಮೊದಲ ಏನ್ರಿ ಲೋಕದ ಆಸೆ ಶರೀರ ಆಸೆ ಬದುಕು ಬಾಳಿನ ಡಂಬ ಅಂತ ಮೂರು ವ್ಯಕ್ತಿಗಳು ಬಂದು ಏನ್ ಮಾಡ್ತಾರೆ ಇವ್ರ ಮುಂದೆ ಬಂದು ಏನ್ ಮಾಡ್ತಾರೆ ಇವ್ರನ್ನ ಅಟೆಂಪ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅವ್ರ ಲೋಕದಾಸೆ ಅಂತ ಒಬ್ರು ಚೆನ್ನಾಗಿ ನೋಡಿ ಬನ್ನಿ ನೋಡ್ಕೊಂಡ್ಬರೋಣ. ಶರೀರದ ಆಸೆ ಅದರ ಅವ್ರ ಏನ್ ಮಾಡ್ತಾರೆ ಹಂಗೆ ಒಂದ್ ಮೋಸ ಮಾಡಿ ಅವ್ರ ಕಡೆ ಸೆಳೆದಕ್ಕೆ ಏನ್ ಮಾಡ್ತಾರೆ ಕೆಟ್ಟ ಮರಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಎಷ್ಟೇ ಅಂದ್ರೆ ಬದುಕು ಬಾಳಿನ ತುಂಬಾ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನ್ ಮಾಡ್ತಾರೆ. ಆದ್ರೆ ಇವ್ರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರೆಲ್ಲಾ ಏನ್ ಮಾಡ್ತಾರೆ ಜಯಿಸ್ಬಿಡ್ತಾರೆ. ಅದರ ಯಾವಾಗ ಇವ್ರು ಮೂರು ಜನ ಏನ್ತಾರೆ ಇವ್ರು ಇಬ್ರು ಇವ್ರೆಲ್ಲಾರ್ಗೂ ರಿವರ್ಟ್ ಮಾಡಕ್ಕೆ ಶುರು ಮಾಡ್ತಾರ ಏನಾಗ್ಬಿಡ್ತಾರೆ ಅಂದ್ರೆ ಈ ಊರಲ್ಲಿ ಇರೋರಿಗೆಲ್ಲ ಕೋಪ ಬಂದ್ಬಿಡ್ತಾರೆ. ಅದ್ರ ಅದಕ್ಕೆ ಲೋಕದಲ್ಲಿ ಇರೋದು ಏನಂತ ಇಷ್ಟ ಇನ್ನೊಂದ್ಸಲ ಹೋದ ಇಷ್ಟ ಲೋಕದಲ್ಲಿರುವುದು ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ. ಲೋಕದ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬ. ಅದರ ಈ ಮೂರೇ ಇರೋದು ಏನಿಲ್ಲ ಲೋಕದಲ್ಲಿ. ಅದರ ಈ ಮೂರ್ ಏನ್ ಮಾಡ್ತಾರೆ ಅವರು ಜಯಿಸ್ಬಿಡ್ತಾರೆ. ಅದರ ಆದ್ರೆ ಇವಾಗ ದೇವರ ಮಕ್ಕಳು ಈಗ ಯಾವ್ದಕ್ಕೂ ನಾವು ಆಸೆ ಪಡಲ್ಲ ಅಂತಂದ್ರೆ ಇವಾಗ ಲೋಕ ನಮ್ಮನ್ನ ಪ್ರೀತಿನ ಮಾಡ್ತದೆ ಖಂಡಿತವಾಗ ಲೋಕ ನಮ್ಮನ್ನೇ ಮಾಡೋದಿಲ್ಲ ನಿಮ್ಮ ಪ್ರೀತಿ ಮಾಡಲು. ಯೇಸು ಸರಿ ಹೇಳಿದ್ರು ನೋಡಪ್ಪ ನೀವು ಲೋಕದವರಾಗಿದ್ರೆ ಲೋಕ ನಿಮ್ಗೆ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ. ಅಲ್ಲ ನೀವು ಲೋಕಕ್ಕೆ ಹಿಜ್ಜೋಡರಾಗಿ ನಡೀತಾ ಇದ್ರೆ ಲೋಕದಲ್ಲಿ ಏನಾಗಿರ್ತಾರೆ ನಿಮ್ಗೆ ಒಳ್ಳೆ ರೀತಿ ಚೆನ್ನಾಗಿರ್ತಾರೆ ಲೋಕ ನಿಮ್ಗೆ ಪ್ರೀತಿ ಮಾಡ್ತಾರೆ ನಿಮ್ಗೆ ಏನ್ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಂಬಿಕಸ್ತನು ಮತ್ತೆ ಕ್ರಿಶ್ಚಿಯನ್ ಇಬ್ರು ದೇವರ ವಾಕ್ಯನ ಬಿಟ್ಟು ಏನ್ ಮಾಡ್ತಾರಲ್ಲ ನಡೀತಾ ಇರಲ್ಲ ಅದ್ ನೋಡ್ಬೇಕಾರೆ ಇವ್ರು ಇಬ್ಬರನ್ನು ಅರೆಸ್ಟ್ ಮಾಡ್ಕೊಂಡು ಸೀರಿಯಲ್ಗೆ ಹೋಗ್ತಾರೆ ಕೋರ್ಟ್ಗೆ ಹಾಕ್ತಾರೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ತಾರೆ ಇವ್ರ ಮೇಲೆ. ಇವಾಗ ನ್ಯಾಯ ತೀರ್ಪು ಮಾಡಿ ಇವ್ರನ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರಲ್ಲ ಜಜ್ಮೆಂಟ್ ಕೊಡ್ತಾರೆ ನೋಡ್ತೀನಿ. John 15:19 ಓದಿ John 15:19. ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ನನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ವೆರಿ ಗುಡ್. ಅದರ ಸೊ ಅದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅಂತಂದ್ರೆ ನೋಡ್ಬೇಕಾರೆ ಏನ್ರಿ ನೀವು ಲೋಕದವರಲ್ಲ
ಲೋಕದವರಾಗಿದ್ದ ಅಂತಂದ್ರೆ ಲೋಕ ನಿಮ್ಗೆ ಏನ್ ಮಾಡೋದಂತೆ, ಲೋಕ ನಿಮ್ನ ಪ್ರೀತಿ ಮಾಡೋದು ಅಂತ ಏನ್ ಮಾಡ್ತಾರೆ ಅಲ್ಲೇ ಅಲ್ಲಿ ಹೇಳ್ತಾರೆ ಅಲ್ವ. ಸರಿನ ನೋಡ್ಬೇಕಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾರೆ ಲೋಕ ನಮ್ಗೆ ಏನ್ ಮಾಡಲ್ಲ, ಪ್ರೀತಿ ಮಾಡಲ್ಲ. ಒಬ್ಬ ಕ್ರಿಶ್ಚಿಯನ್ ಆಗ್ಲಿ ನಂಬಿಕಸ್ತಾಗಿರಕ್ಕೆ ಸಾಧ್ಯ ಇಲ್ಲ, ಲೋಕ ನಂಬಿಕಸ್ತಾಗಿರ್ಬೋದಾ, ನಂಬಿಕೆ ಬಳಕೆ ಸಾಧ್ಯನಾ, ಬಳಕೆ ಸಾಧ್ಯ ಇಲ್ಲ. ಅದರ ಅದಕ್ಕೆ ರೋಗದಲ್ಲಿ ಕ್ರಿಸ್ತರಾಗಿ ಬಳಕೆ ಸಾಧ್ಯನಾ, ಬಳಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ ನೋಡಪ್ಪ, ಯಾರು ಕ್ರಿಸ್ತಲ್ಲಿ ಸದ್ಭಕ್ಕ ಬಳಲಿಕ್ಕೆ ಮನ್ಸು ಮಾಡ್ತಾರೋ ಹಿಂಸೆಗೆ ಆಗ್ತಾವ್ರ ಗುರಿ ಹಾಗೆ ಆಗ್ತಾರೆ ಅಂದ್ಬಿಟ್ರು. ಅಂದ್ರೆ ಅದಕ್ಕೆ 2 Timothy 3:12 ಹೇಳ್ತಾರಲ್ಲ, ಯಾರು ಸದ್ಭಕ್ತರ ಬಳಕೆ ಡಿಸೈಡ್ ಮಾಡ್ತಾರ ಲೋಕ ನಮ್ಮನ್ನ ದ್ವೇಷಿಸ್ತಾರೆ ಅಂತ ಏನ್ ಮಾಡ್ತಾರೆ, ಲೋಕ ಬಂದ್ಬಿಟ್ಟು ಏನ್ ತೀರ್ಪು ಕೊಡ್ತಾರೆ ಅಂದ್ರೆ ನಂಬಿಕೆಸ್ತರ ಸಾಯ್ಸಾಕಿ. ಈ ಲೋಕದಲ್ಲಿ ನಂಬಿಕೆಸ್ತರ ಬಳದಕ್ಕೆ ಸಾಧ್ಯ ಇಲ್ಲ, ನಂಬಿಕೆಸ್ತರಿಲ್ಲ ಈ ಲೋಕದಲ್ಲೇ ಪಾಲಿಲ್ಲ. ಅವ್ನು ಫಸ್ಟ್ ಊರ್ಗಿ ಏನ್ ಮಾಡಿ ಅವ್ನ ಅವ್ನು ಹೊರಗಡೆ ಹಾಕಿ ಸಾಯ್ಸಾಕಿ ಅಂತ ಏನ್ಬಿಡ್ತಾರೆ, ಅವ್ನ ಕಂಬು ಕಟ್ಬಿಟ್ಟು ಬೆಂಕಿ ಹಾಕಿ ಮಾಡೋ ಸುಟ್ಟಾಕ್ಬಿಡ್ತಾರೆ. ಅದೇ ಕ್ರಿಶ್ಚಿಯನ್ ನ ಮರುದಿನ ಸಾಯಿಸ್ಬೇಕು ಅಂತ ಏನ್ಬಿಡ್ತಾರೆ, ಒಂದಿನ ಟೈಮ್ ಫಿಕ್ಸ್ ಮಾಡ್ತಾರೆ. ಅದರ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ, ಸಗನಲ್ಲಿ ಇರ್ಬೇಕಾರೆ ದೇವರೇ ನನ್ನ ಕಾಪಾಡು ಅಂತ ಏನ್ ಮಾಡ್ತಾರೆ ಕೇಳ್ಕೊಂಡಾವಾಗ ಅವನೊಬ್ಬ ಸಹಾಯಕ ಬರ್ತಾನೊಬ್ಬ, ಯಾರಪ್ಪ ಬರ್ತಾನೆ ಅಂತಂದ್ರೆ ಅವನ ಹೆಸರು ಏನ್ತಾನೆ ನಿರೀಕ್ಷೆ. ಅಂದ್ರೆ ಎಲ್ಲಾ ಏನ್ರಿ ನಂಬಿಕೆ ಎಲ್ಲ ಹೋಗ್ಬಿಟ್ಟಿದ್ರೆ, ಎಲ್ಲ ಒಂದ್ ಮಾರ್ಗ ಎಲ್ಲ ಹೋಗ್ಬಿಟ್ಟಿದ್ರೆ, ಏನೋ ದಿಕ್ಕು ದೆಸನೇ ಇಲ್ಲದೆ ಇರ್ಬೇಕಾರೆ ದೇವ್ರ ಹೇಳ್ತಾರೆ ನಿರೀಕ್ಷೆ ಮಾತ್ರ ಬಿಡ್ಬಿಡ ಅಂತ ಹೇಳ್ತಾರ. ನಮ್ಗೆ ಅದೇನ್ ಹೇಳೋದು, ನಮ್ಗೆ ನಿರೀಕ್ಷೆ ಮಾಡೋ ಕೊನೆಯವ್ರಿಗೆ ಹೇಳ್ಬಿಡಿ, ನೀವು ಉಳಿಸ್ಕೊಳ್ಳಿ ಹೇಳ್ತಾರಲ್ಲ ಇವಾಗ ಇರೋದೇನಿದೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇದ್ರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಏನ್ರಿ ಪ್ರೀತಿನೇ ಉಳಿತಾನೆ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕು, ನಿರೀಕ್ಷೆ ಬಿಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ನಿರೀಕ್ಷೆ ನೇಡ್ರಿ, ನಾಳೆ ಏನೋ ಒಂದು ಖಂಡಿತ ದೇವ್ರ ಮಾಡ್ತಾನೆ, ಏನೋ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಒಂದು ನಿರೀಕ್ಷೆ. ಆ ನಿರೀಕ್ಷೆ ಏನ್ ಮಾಡ್ತಾನೆ ಅಂತಂದ್ರೆ ಕ್ರಿಶ್ಚಿಯನ್ಗೆ ಹೆಲ್ಪ್ ಮಾಡ್ತಾನೆ. ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಅವಾಗ ಆ ನಿರೀಕ್ಷೆ ಜೊತೆಗೆ ಹಂಗೇ ಮಾಡ್ತಾನೆ ಪ್ರಯಾಣ ಕಂಟಿನ್ಯೂ ಮಾಡ್ತಾನೆ, ಹಂಗೆ ಕಂಟಿನ್ಯೂ ಮಾಡ್ತಾ 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 ಏನ್ರಿ ಮಾರ್ಗ ಹೋಗ್ತಾ ಹೋಗ್ತಾ ಬರೀ ಕಲ್ಲು ಬಂಡೆಗಳು ಶುರು ಆಗ್ಬಿಡ್ತಾರೆ. ಅವರ ಆ ಕಲ್ಲು ಬಂಡೆಗಳು ಶುರು ಆಗ್ಬಿಟ್ರೆ ಏನ್ರಿ ಆ ಒಂದು ಕಲ್ಲು ಬಂಡೆ ಪಕ್ಕದಲ್ಲೇ ಇನ್ನೊಂದು ರೋಡ್ ಇರ್ತದೆ, ಅದು ಬರೀ ಏನದು ಒಂದು ಹಸಿರುಗಾವಲು ಸಖತ್ತಾಗಿ ಚೆನ್ನಾಗಿರ್ತಾರೆ ಅಲ್ವರ. ಅವಾಗ ಕ್ರಿಶ್ಚಿಯನ್ ಹೇಳ್ತಾನೆ ಈ ಒಂದು ಈ ಕಾಂಪೌಂಡ್ ದಾಟ್ಕೊಂಡು ಮಾಡೋಣ, ಈ ಗೋಡೆ ದಾಟ್ಕೊಂಡು ಆ ಕಡೆ ಮಾಡೋಣ, ನಾವು ಕಂಫರ್ಟಬಲ್ ಒಟ್ಟಬಿಡೋಣ, ಪಕ್ಕದಲ್ಲೇ ಇದೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಿರೀಕ್ಷೆ ಹೇಳ್ತಾನೆ ಬೇಡ ನೋಡುವ, ಅದೇನು ನಮ್ಗೆ ಗೊತ್ತಿಲ್ಲ, ನೋಡಕ್ ಚೆನ್ನಾಗಿದೆ, ಅಪ್ಪಿ ತಪ್ಪಿ ನಾವು ಮೋಸ ಹೋಗ್ಬಿಟ್ಟೆ ಕಷ್ಟ ಆಗ್ಬಿಡ್ತಾರೆ, ಎಲ್ಲೋ ಕೆಟ್ಟಕ್ಕೆ ಅಥವಾ ಏನೋ ವಿಪತ್ತಲ್ಲಿ ಸಿಗಾಕ್ಬಿಟ್ಟೆ ತೊಂದರೆ ಆಗ್ಬಿಡ್ತಾರೆ, ಬಂದ್ಬಿಡಿ ಬೇಡ ಅಂತ ಹೇಳ್ತಾರೆ. ಅವ್ರು ಕ್ರಿಶ್ಚಿಯನ್ ಹೇಳ್ತಾನೆ ಇಲ್ಲ ಅಲ್ಲ ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಅದ್ರ ಅದೇ ತರ ನಾವು ಒಂದ್ಸತಿ ಏನ್ ಮಾಡ್ತೀರಿ ಕ್ರಿಶ್ಚಿಯನ್ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಅವಾಗ ಏನ್ ಮಾಡ್ತೀರಿ ಒಂದ್ ಸ್ವಲ್ಪ ಇಕ್ಕಟ್ಟಾದ ಮಾರ್ಗ ಬಿಟ್ಟು ಅಲ್ಲಿ ಸ್ವಲ್ಪ ಹೋಗಿ ಬತ್ತಿ ನೋಡಿದ್ದೀನಿ ಅದ್ರ ಜಿಗ್ಜಾಗೆ ಅದ್ರ ಅದೇ ಮಾರ್ಗ ಇದು ಏನ್ರಿ. ಒಂದ್ಸರಿ ತುಂಬಾ ಕಷ್ಟ ಕಷ್ಟ ಕಷ್ಟದಲ್ಲಿ ನಡೆದಿ 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 ಅಂತಂದ್ರೆ ಸ್ವಲ್ಪ ಸುಖ ಏನ್ ಮಾಡ್ತೀನಿ ಒಂದ್ಸತಿ ಅದ್ರ ಆಶಿಸ್ತಿ ನೋಡಿದ್ದೀನಿ ಅವ್ರ ಅವಾಗೆ ಆಗ ತೊಂದ್ರೆ ಏನಾಗ್ತದೆ ತೊಂದ್ರೆ ಓದಿ ಪ್ರಸಂಗಿ 10th chapter ಪ್ರಸಂಗಿ 10th ವಚನ 8-9 ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಗೋಡೆಯೊಡೆಯುವವನು ಹಾವು ಕಚ್ಚುವುದು, ಎಲ್ಲೇ ಕಲ್ಲೆತ್ತುವವನಿಗೆ ಹಾನಿಯಾಗುವುದು, ಮರವನ್ನು ಕಡಿಯುವವನಿಗೆ ಅಪಾಯವಿದ್ದೆ. ಅಲ್ವರ ಸರಿ ನೋಡ್ಬೇಕ್ರೆ ನಾವ್ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಗೋಡೆ ಒಡೆಯೋ ಏನಾಗ್ತದೆ ಅಂತಲ್ಲಿ ಹಾವು ಕಚ್ಚಿಬಿಡ್ತಾರೆ ಅಂತದ ಅಲ್ವರ. ಈ ದಟ್ಟ ಏನ್ರಿ ಬ್ರೇಕ್ ಇತ್ತೆ ವಾಲ್ ಅದರ ಸರ್ಪೆನ್ಷಿಯಲ್ ಬೈಟಿಂಗ್ ಅಂತ ಹೇಳ್ತಾರೆ. ಅದರ ಏನಪ್ಪ ಗೋಡೆ ಕಚ್ಚೋದು, ಗೋಡೆ ದಾಟೋದು ಅಂದ್ರೆ ಗೋಡೆನ ಇದ್ ಮಾಡೋದು ಅಂದ್ರೆ ಗೋಡೆನ ಏನ್ರಿ ಗೋಡೆಯಿಂದ ಏನಪ್ಪ ನೋಡ್ತೀನಿ ಅಂತಂದ್ರೆ ಅಲ್ಲಿ ಏನ್ರಿ ದೇವ್ರ ಹಾಕಿದಂತ ಒಂದು ಪ್ರಮಾಣ, ದೇವರನ್ನು ರೂಲ್ ಹಾಕ್ಬಿಡ್ತಾರೆ, ರೆಗ್ಯುಲೇಷನ್ಸ್ ಹಾಕ್ಬಿಡ್ತಾರೆ. ಅಂದ್ರೆ ಅದನ್ನ ನೀರ್ ನಾವ್ ಏನ್ ಮಾಡಕ್ ಹೋಗ್ಬಾರ್ದು, ದೇವರೊಂದು ಬೌಂಡ್ರಿ ಅಂತ ಹಾಕೋರೆ ಆ ಬೌಂಡ್ರಿ ದಾಟಿ ಏನ್ ಮಾಡಕ್ ಹೋಗ್ಬಾರ್ದು, ಹೋಗ್ಬಾರ್ದು. ದೇವ್ರ ಇಸ್ರೇಲ್ ಏನ್ ಮಾಡ್ದು ನ್ಯಾಯಪ್ರಮಾಣ ಕೈಗೊಂಡು ನಡೀರಪ್ಪ ಅಂದ್ರೆ ನ್ಯಾಯಪ್ರಮಾಣ ಬಿಟ್ಟು ಇಷ್ಟಪನ ನಡೀತೀನಿ ಮಾಡ್ಬೇಕು. ಅವಾಗ ಏನಾಯ್ತಲ್ಲಿ ಏನ್ ಮಾಡ್ದಂಗಾಯ್ತಲ್ಲಿ ಅಲ್ಲಿ ಮಾರ್ಗ ಬಿಟ್ಟು ನಡ್ದಂಗಾಯ್ತು. ಯಾವಾಗ ಮಾರ್ಗ ಬಿಟ್ಟು ನಡೋರು ಇಮ್ಮಿಡಿಯೇಟ್ ಆಗಿ ಸರ್ಪ ಬಂದೇ ಮಾಡ್ದು, ಸೈತ ಬಂದೇ ಮಾಡ್ದ ಕಚ್ಚಕ್ಷ ಮಾಡ. ಅದೇ ತರ ಇವ್ರಿಗೂ ಟಕ್ ಅಂತ ಏನಾಗ್ತಾರಪ್ಪ ಅಂತಂದ್ರೆ ಯಾವಾಗ ಕಾಂಪೌಂಡ್ ದಾಟ್ ಆ ಕಡೆ ಹೋಗ್ತಾರೋ ಇಮ್ಮಿಡಿಯೇಟ್ ಆಗಿ ಏನಂತಾರ ಅಲ್ಲಿ ಸೇತನ್ ಕಚ್ಚೋದಕ್ಕೆ ಶುರು ಮಾಡ್ತಾರೆ. ಹೆಂಗಪ್ಪ ಅಂದ್ರೆ ಭಯಂಕರ ಅಂತ ಮಳೆ ಏನ್ ಮಾಡ್ತಾನೆ ಕಳಸ ನೋಡಿರ್ತೀನಿ, ಭಯಂಕರ ಬಿರುಗಾಳಿ ಏನಾಯ್ತಾರ ಅಲ್ಲಿ ಅಲ್ಲಿ ಬರ್ತಾ ನೋಡ್ತೀನಿ. ಅವಾಗ ಇವ್ರು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಎಲ್ಲ ಓಡಕ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ಬಿಡ್ತಾರೆ. ಅದರ ಇದೇ ತರ ಏನ್ರಿ ನಾವು ಯಾವಾಗ ದೇವ್ರ ಮಾರ್ಗ ಬಿಟ್ಟು ಹೋಗ್ತಿರೋ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ ದೇವ್ರು ಅನೇಕ ಬಿರುಗಾಳಿಗಳು ಏನ್ ಮಾಡ್ತಾರೆ ಬಿಡ್ತಾರೆ. ಏನಪ್ಪ ಬಿರುಗಾಳಿಗಳು ದುರ್ಬೋಧನೆ ಎಂಬಂತ ಬಿರುಗಾಳಿಗಳು ಫಾಲ್ಸ್ ಡಾಕ್ಟ್ರಿನ್ಸ್ ಏನ್ ಮಾಡ್ತಾರೆ ನಮ್ಗೆ ಬಿರುಗಾಳಿಗೆ ಬಿಡ್ತಾರೆ ನೋಡಿದ್ರಿ. ಎಫಿಷಿಯನ್ಸ್ 4:14 ಎಫಿಸಿಯರ್ ಗ್ರಂಥ ಪತ್ರಿಕೆ 4:14 ಓದ್ತೀರಾ? ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ಬೋಧಕರ ಕುಯುಕ್ತಿಗಳಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು
ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗಿರುವವರು ಹೋಗಿರುವವರ ಹಾಗಿರಬಾರದು. ನೋಡಪ್ಪ ಹಿಂಗೆ ಹೋಗ್ಬಿಡ್ದಂತೆ, ಗಾಳಿಯಿಂದ ಅತ್ತಿತ್ತ ಏನ್ರಿ ಹೋಗೋರು ಆಗಿರ್ಬಾರ್ದು. ಏನ್ ದುರ್ಬೋಧನೆಗಳು, ಒಬ್ರು ಹಿಂಗ್ ಹೇಳಿದ್ರೆ ಹಂಗ್ ಕೇಳೋದು, ಹಂಗ್ ಹೇಳಿದ್ರೆ ಹಿಂಗ್ ಕೇಳೋದು, ಈ ಕಡೆ ಇರೋದು ಆ ಕಡೆ ಇರೋದು ಅದರ. ಸೊ ಈ ದುರ್ಬೋಧನೆಗಳ ಕ್ಯೂತಿವಿಗೆ ಏನ ಬಿಡ್ತದೆ, ದೇವ್ರ ಮಕ್ಳು ಒಳಗೆ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ನೋಡ್ಬೇಕ್ರೆ ದೇವ್ರ ಮಕ್ಳು ತುಂಬಾ ಏನಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಅಪೋಸ್ತಲ ಪೌಲ್ ಅಂತ ಹೇಳ್ತಾರೆ, ಸತ್ಯದಲ್ಲಿ ನೀವೇನಾಗಿರಿ, ನೀವು ಬೇರೂರು ನಿಂತ್ಕೊಂಡ್ರಿ, ಏನ್ ಕಲ್ತಿದ್ರ ಉಪದೇಶದಲ್ಲಿ ಏನೋ ನೀವು ನೆಲೆಕೊಂಡ್ರಿ ಅಂತ ಅಂದ್ರೆ ಅದಕ್ಕೆ ಸೇತಾನ ಏನ್ ಮಾಡ್ತಾನೆ ಹೇಳಿ, ಹ ಇವಾಗ ನಾವೇ ನೋಡಿದ್ರೆ ಶತ್ರು ನೋಡಿದ್ರಿ, ಒಬ್ಬ ಸೇತಾನ ಆಗೋದ ಅಲ್ರ. ನೆಕ್ಸ್ಟ್ ಯಾರು ನೋಡಿದ್ರೆ, ಲೋಕ ನೋಡಿದ್ರಿ. ಮೂರನೇ ಯಾರು ಅಂತಂದ್ರೆ ನಮ್ಮ ಕ್ರೈಸ್ತ ಏನಿದೆ ಸುಳ್ಳು ಬೋಧಕರುಗಳು ಅಥವಾ ಫಾಲ್ಸ್ ಕ್ರಿಶ್ಚಿಯನ್ಸ್ ಅದರ ಕ್ರಿಶ್ಚಿಯನ್ಡಮ್. ಇವ್ರ ಮುಖಾಂತರ ಸೇತಾನ ಏನ್ ಮಾಡ್ತಾರೆ ನಮ್ಗೆ ತಪ್ಪಾದ ಉಪದೇಶಗಳಿಗೆ ಕಿವಿ ಕೊಡೋದು ತಿಳಿಬಿಡ್ತು ನಮ್ಗೆ 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 ಟೆಂಪ್ಟ್ ಮಾಡ್ತಾ ನೋಡಿದ್ದೀನಿ. ಅವಾಗ ಏನಾಗುತ್ತೆ ನಮ್ಗೆ ಒಂದು ಬರೋದು ಒಂದು ಡೇಂಜರ್. ಅದಕ್ಕೆ ನಮ್ಗೆ ಏನಂತಂದ್ರು, ಇದಕ್ಕೆ ಕುಯುಕ್ತಿಗಳಿಗೆ ಒಳಗಾಗರಂತ ನೀವೇನ್ ಮಾಡಿ, ನೀವು ಏನ್ರಿ ನೀವು ನೀವು ಎಚ್ಚರಿಕೆ ಏನ್ ಮಾಡಿ, ನೀವು ನೀವು ಗಾಳಿಗಳಿಗೆ ಆಕಡೆ ಬೀಸತ್ತೆ ದೇವ್ರ ಮಕ್ಳು ಏನಾಗಿ ಬಿಡ್ರಿ ಇರ್ಬಿಡ್ರಿ ಅಂತಂದ್ರೆ ಅದಕ್ಕೆ ಕ್ರಿಶ್ಚಿಯನು ಮತ್ತೆ ನಂಬಿಕಸ್ತನು ನಿರೀಕ್ಷೆ ಕ್ರಿಶ್ಚಿಯನು ಮತ್ತೆ ನಿರೀಕ್ಷೆ ಏನ್ ಮಾಡ್ತಾರೆ, ಈ ಒಂದು ಗಾಳಿಗೆ ಆಕಡೆ ಈ ಕಡೆ ಬೀಸಿ 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 ಎಲ್ಲ ಪಸ್ಸಿಗೆ ಹಾಕೊಂಡ್ಬಿಡ್ತಾರೆ ಅಂತಂದ್ರೆ ಏನ್ರಿ ಒಬ್ಬ ರಾಕ್ಷಸಿನ ಕೆಲ್ಸಿಗೆ ಹಾಕೊಂಡ್ಬಿಡ್ತಾರೆ. ಅದರ ಆ ರಾಕ್ಷಸರು ಅವ್ನ ಏನ್ ಮಾಡ್ತಾನೆ, ಸೀದಾ ತಗೊಂಡೋಗ್ಬಿಟ್ಟು ಅವನು ತನ್ನ ಅರಮನೆಗೆ ಏನ್ ಮಾಡ್ತಾನೆ, ಕ್ಯಾನ್ಸಲ್ಗೆ ತಗೊಂಡೋಗ್ಬಿಡ್ತಾನೆ. ಎಲ್ಲ ದೊಡ್ಡ ರಾಕ್ಷಸ ಅವನು ಅದರ ಅವನೇನ್ ಮಾಡ್ತಾನೆ, ಇವನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದು ಕ್ಯಾಸಲ್ ಡಂಜನ್ ಒಂದು ಸೆರೆ ಮನೆಗೆ ಏನ್ ಮಾಡ್ತಾನೆ ಹಾಕ್ಬಿಡ್ತಾನೆ. ಏನಪ್ಪ ಅದು ಅವನು ಅವನ ಮನೆಗೆ ಏನಪ್ಪ ಹೆಸರು ಅಂತಂದ್ರೆ ಡೆಸ್ಪರೇಟ್ ಅಥವಾ ಡೌಟಿಂಗ್ ಕ್ಯಾಸಲ್ ಅಂತಂದ್ಬಿಟ್ಟು. ಏನಪ್ಪ ಅದು ಕ್ಯಾಸಲ್ ಅಂದ್ರೆ ಡೌಟಿಂಗ್ ಕ್ಯಾಸಲ್ ಅಂದ್ರೆ ಸಂಶಯದ ಒಂದು ಮನೆ. ಅವರ ಯಾವಾಗ ನಾವು ದುರ್ಬೋಧನೆಗಳಿಗೆ ಕಿವಿ ಕೇಳಕ್ಕೆ ಶುರು ಮಾಡ್ತಿರೋ ಅವಾಗ ಏನಾಗ್ಬಿಡ್ತಾನೆ, ನಮ್ಮ ಮನಸ್ಸಲ್ಲಿ ಸಂದೇಹಗಳು ಬರಕ್ಕೆ ಏನಾಗ್ಬಿಡ್ತಾರೆ, ಅಲ್ಲಿ ಶುರು ಆಗ್ಬಿಡ್ತಾರೆ. ಯಾವಾಗ ನಮ್ಗೆ ಸಂದೇಹಗಳಿಗೆ ಸರಿಯಾಗಿ ಉತ್ತರ ಸಿಕ್ಕಲ್ಲ ಏನಾಗ್ತಾರೆ, ನಿರೀಕ್ಷೆ ಏನಾಗ್ಬಿಡ್ತಾರೆ ಕೆಟ್ಟ ಹೋಗ್ಬಿಡ್ತಾರೆ. ಯಾವಾಗ ನಿರೀಕ್ಷೆ ಕೆಟ್ಟ ಹೋಗ್ಬಿಡ್ತಾರೆ ನಮ್ಗೆ ಏನಾಗ್ಬಿಡ್ತಾರೆ, ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟು ನಾವು ದೇವ್ರ ಮಾರ್ಗನ ಬಿಟ್ಟು ತಪ್ಪಾದ ಮಾರ್ಗ ಕಡೆಗೆ ಹೋಗಿ ಬಿಡ್ತೀರಿ. ನಾವು ಶುರು ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಜ್ಞಾನೋಕ್ತಿಯಲ್ಲಿ 13:12 ಓದಿ. ಜ್ಞಾನೋಕ್ತಿ 13:12 ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷವು. ಅದರ ದ ಹೋಪ್ ಡಿಫರ್ಡ್ ಮೇಕ್ ದ ಹಾರ್ಟ್ ಸಿಕ್ ಅಂತ ಹೇಳ್ತಾರೆ. ಅದರ ಉದಾಹರಣೆ ನೋಡ್ಬೇಕ್ರೆ, ಇವಾಗ ಎಲ್ಲಾರು ಏನ್ರಿ ಸ್ಯಾಲ್ರಿ ಕೊಡ್ತೀರಿ ಅಂತ ಕಟಾಯತ್ರ ಒಂದೇ ತಾರೀಕು ಟಕ್ಕಟ್ಟ ಒಂದೇ ತಾರೀಕು ಸ್ಯಾಲ್ರಿ ಬದಲಾಗಿರ್ತದೆ. ಇಲ್ಲಪ್ಪ ಕೊರೋನಾ ಆಗೋಯ್ತು, ನನ್ನ ಸಂಬಳ ಕೊಡಕ್ಕಾಗಲ್ಲ, ಅರ್ಧ ಸಂಬಳ ಮಾತ್ರ ಕೊಡ್ತೀನಿ ಅಂತಾರೆ. ಹೆಂಗಿರ್ತೀರಿ ಇವಾಗ ನಿರೀಕ್ಷೆ, ನಿರೀಕ್ಷೆ ತುಂಬಾ ಬೇಜಾರಾಗ್ಬಿಡ್ತಾರೆ. ಅವಾಗ ಏನಾಗಲ್ಲ, ಆ ಮೊದ್ಲಿನಂತ ಒಂದು ಏನ್ರಿ ಒಂದು ಝೀಲು ಇಂಟ್ರೆಸ್ಟ್ ಏನಾಗಿಲ್ಲ ಕೆಲಸದಲ್ಲಿ ನಮ್ಗೆ ನಮ್ಗೆ ಇರಲ್ಲ ಅಂದ್ರೆ ಅದೇ ಸೇತಾನ್ ಮಾಡೋದು. ಏನ್ ಮಾಡ್ತಾನೆ ಸೇತಾನ್ ಅಂತಂದ್ರೆ, ನಮ್ಮಲ್ಲಿ ಒಂದು ಕುಯುಕ್ತಿ ಒಂದು ಬೋಧನೆಗಳು ತಪ್ಪಾದ ಒಂದು ಸ್ವಲ್ಪ ಬೋಧನೆಗಳು ಮಾಡ್ತಾನೆ, ಅಲ್ಲಿ ಒಡೆ ತರ್ತ ನೋಡಿರ್ತೀನಿ. ಒಡೆ ಒಡೆ ತಲಿ ತಕ್ಷಣ ಟಕ್ಕಂತ ಏನಾಗ್ಬಿಡ್ತಾನೆ ಅಂದ್ರೆ, ನಮ್ಮ ಮನ್ಸಿಗೆ ಏನಾಗ್ಬಿಡ್ತಾ ಅಲ್ಲಿ ಅಲ್ಲಿ ಸಂದೇಹ ಬಂದಾವಾಗ ನಿರೀಕ್ಷೆನೇ ಕಳ್ಕೊಂಡ್ಬಿಡ್ತೀನಿ. ಅದರ ಅದು ಮನ್ಸಲ್ಲಿ ತುಂಬಾ ಸಂದೇಹ ಬಂದಾವಾಗ ಏನಾಗ್ಬಿಡ್ತೀನಿ, ನಾವೇ ಒಂದ್ ಏನ್ರಿ ಒಂದು ಒಂದ್ ಸೆರೆ ಮೇಲೆ ಸಿಗಾಕೊಂಡಂಗೆ ಆಗ್ಬಿಡ್ತಾರೆ. ಅದರ ಉದಾಹರಣೆ ಹೇಳ್ಬೇಕು, ಥಾಮಸ್ ಅದರ ಅಪೋಸ್ತಲ ಥಾಮಸ್ ಹೆಂಗಿದ್ರಂತೆ, ಅವ್ರಿಗೆ ಡೌಟ್ ಯೇಸು ಕ್ರಿಸ್ತ ಪುನರ್ತನ ಆಗೋರಲ್ಲ ಅಂದ್ಬಿಟ್ಟು. ಅದರ ನಾನು ಮುಟ್ನೋಡೋ ತನಕ ನಾ ಏನ್ ಮಾಡೋದಿಲ್ಲ, ನಂಬೋದಿಲ್ಲ. ಅದರ ಡೌಟಿಂಗ್ ಥಾಮಸ್ಗಳು ಎಷ್ಟೋ ಜನ ಏನಾಗುತ್ತೆ ಕ್ರೈಸ್ತವರುಗಳು, ಡೌಟಿಂಗ್ ಥಾಮಸ್ ಅದರ ಡೌಟ್ ಸಾಯೋವರ್ಗೆ ಏನ್ರಿ ಬರೀ ಡೌಟೇ. ಅದರ ಈ ತರ ಡೌಟ್ಗಳಿದ್ರೆ ಏನಾಗ್ಬಿಡ್ತೀವಿ ಅಂದ್ರೆ, ನಾವು ಸತ್ಯದಲ್ಲಿ ಮಡಿಕೆ ಸಾಧ್ಯ ಅಲ್ಲ. ಏನಾಗ್ಬಿಡ್ತಾವ ಒಂದು ಸೆರೆ ಮೇಲೆ ಸಿಗಾಕೊಂಡಂಗೆ ಆಗ್ಬಿಡ್ತಾರೆ ಇವ್ರಿಗೆ. ಅದ್ ಅದ್ ನೋಡಿ ಹೀಬ್ರೂಸ್ 12:15 ನೋಡಿ, ಹೆಬ್ರಿಯರು 12:15. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರೂ ನಿಮ್ಮಲ್ಲಿ ಚಿದರಿ ಅಸಮಾಧಾನವನ್ನ ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಂಡಿರಿ. ಅಲ್ವರ ಸತ್ಯ ಹೇಳ್ತಾರೆ, ಯಾವ ಏನ್ರಿ ವಿಷಯವುಳ್ಳ ನಿಮ್ಮ ಒಂದು ಬೇರು ನಿಮ್ಮಲ್ಲಿ ಚಿಗರಿಕೊಳ್ಳದಂತೆ. ಅದರ ಏನ್ರಿ ಸತ್ಯ ಮಾರ್ಗದಿಂದ ದೂರ ಹೋಗೋದಿತ್ತಿಲ್ಲಿ ನಿಮ್ನ ಟೆಂಪ್ ಮಾಡಿತಿಲ್ಲಿ ನೋಡಿ, ತುಂಬಾ ನೀವು ತುಂಬಾ ಕೇರ್ಫುಲ್ ಆಗಿರಿ ಏನ್ ಮಾಡಿ, ನೀವು ಕರೆಕ್ಟ್ ಆಗಿರಿ ಅಂತ ಮಾಡ್ತಾರಲ್ಲಿ ಅದ್ ಹೇಳ್ತಾ ಚಿಗಿರ್ದಂತೆ ನೀವೇನಾಗಿ ನೀವು ತುಂಬಾ ಕೇರ್ಫುಲ್ ಆಗಿರಿ ಅಂತ ಏನಕ್ಕೆ ಕೇಳೋದಂದ್ರೆ ಸ್ವಲ್ಪ ಜನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನಂತ ಬಿಡಪ್ಪ ಏನಾಗಲ್ಲ ಸ್ವಲ್ಪ ಕೂಡಿ ತಿಂತೇನಾಗಲ್ಲ ಅದರ ಅಂತ ಸತ್ಯದ ಮಾರ್ಗದಲ್ಲಿ ದೂರಕ್ಕೆ ಸೆಳೆದಂತೆ ಆಗ್ಬಿಡ್ತಾರೆ. ಅಲ್ಲರ ಅದೇ ಹೇಳ್ತೀನಿ, ಇನ್ನೊಂದ್ ಕಡೆ ಹೇಳ್ತಾರೆ ತಿಮ್ಮತಿ ನೋಡಿದ್ವಿ 2 Timothy 3:7 ಎರಡನೇ ತಿಮ್ಮತಿ 3:7
ದೇವರನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ನೋಡೋಣ ಇವ್ರು ಇನ್ನೇನ್ ಮಾಡಿದ್ವಿ, ದೂರವಿರು ಅದ್ರ ಏನ್ರಿ ಭಕ್ತಿಯ ವೇಷವನ್ನ ಹಾಕೊಂಡು ಏನ್ರಿ ತೋರ್ಪಡಿಸೋದು ಅದರ ಬಲವನ್ನು ಬೇಡ ಅಂತ ಹೇಳಿ ಅಂತ್ಯಕಾಲದಲ್ಲಿ ಹೇಳ್ತೀವಲ್ಲ ಇವೆಲ್ಲ ಬರ್ತಾರೆ ಅಂತ ಅಂತಾರೆ ಅಲ್ವರು. ಅದೇ ನೋಡ್ಬೇಕ್ರೆ ಇಂಥವ್ರಿಂದ ಏನ್ ಮಾಡಿದ್ನೋ ದೂರ ಇರು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ. ಅದೇ ನೋಡ್ಬೇಕ್ರೆ ಸೀರಾ ತಗೊಂಡಾಗ ಏನ್ ಮಾಡ್ತಾರೆ ಸೆರೆ ಮನೆಗೆ ಹಾಕ್ಬಿಡ್ತಾರೆ ಅದರ ಏನ್ರಿ ನಮ್ಮಲ್ಲಿ ಡೌಟ್ ಇತ್ತು ಅಂದ್ರೆ ನಾವು ಫ್ರೀಯಾಗಿ ಏನ್ ಮಾಡಕ್ಕಾಗಲ್ಲ ದೇವ್ರಿಗೆ ಧ್ಯಾನ ಮಾಡಕ್ಕಾಗಲ್ಲ, ದೇವ್ರ ಸತ್ಯನ ಕೇಳಕ್ಕಾಗಲ್ಲ, ದೇವ್ರ ಫ್ರೀಯಾಗಿರಕ್ಕೆ ಏನಾಗಲ್ಲ ನಮ್ಗೆ ಆಗೋದಿಲ್ಲ ಸಂದೇಹ ಹೋಗೋ ತನಕ. ಅದ್ರ ಐದು ನೋಡ್ಬೇಕು ಇಬ್ರು ತೊಡಗ ಏನ್ ಮಾಡ್ತಾರೆ ಅವ್ರ ಕೊನೆಗೆ ಹಾಕ್ಬಿಡ್ತಾರೆ ಸಂದೇಹದಲ್ಲೇ ಕುರುಗಿ ಕುರುಗಿ ಏನಾಗುತ್ತೆ ಇವ್ರು ಇಬ್ರು ಸತ್ತ ಬಿಡ್ಬೇಕು ಅಂತ ಬಿಟ್ಟು ಅದರ ಅದು ನೋಡಿದ್ವಿ ಕೆಲವು ವಚನ ಹೇಳೋದನ್ನ. ಎರಡನೇ ತಿಮ್ಮತಿ 2:26, ಒಂದನೇ ತಿಮ್ಮತಿ 6:3-5, ಸೆಕೆಂಡ್ ತಿಮ್ಮತಿ 2:23. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧು ಬೋಧಿಸುವವರಲ್ಲಿ ಪ್ರವೀಣನು ಕೀಳನ್ನು ಸಹಿಸಿ ನೋಡ್ರೋನು. ಏನ್ ಹೇಳ್ತದಲ್ಲಿ ಎಂತ ವಿಚಾರಗಳಂತೆ, ಬುದ್ಧಿ ಇಲ್ಲದ ವಿಚಾರಗಳು ಅದರ ಫುಲಿಶ್ ಕ್ವಶನಿಂಗ್ ಅಂಡ್ ಜಸ್ಟಿಂಗ್ ಅಂತ ಹೇಳ್ತಾರೆ. ಅದ ಇಲ್ದಿರೋದೆಲ್ಲ ಪ್ರಶ್ನೆ ಹಾಕಿ 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 ಏನ್ ಮಾಡೋದು, ಸುಮ್ನೆ ಹಂಗೆ ಹಿಂಗೆ ಎಲ್ಲ ಥಿಂಕ್ ಮಾಡಿ ಏನ್ ಮಾಡೋದು, ನಾನ್ ಸೆನ್ಸ್ ಎಲ್ಲ ಥಿಂಕ್ ಮಾಡಿ ಮಾಡೋದು, ಕೊನೆಗೆ ಆ ಸತ್ಯನ ಬಿಟ್ಟು ಹೋಗ್ಬಿಡೋದು. ಅದರ ಕೊನೆಗೆ ಏನೋ ಪ್ರಯೋಜನ ಇಲ್ಲ. ಅದರ ಅನೇಕ ಜನ ಏನ್ ಮಾಡ್ತಾರೆ ಕ್ವಶನ್ಸ್ ಹಾಕ್ತಾರೆ ಅದರ ಬ್ರದರ್ ಪೊಲೀಸ್ ಫೀಟ್ ಬಂದು ಏನಾಯ್ತದೆ, ಪೊಲೀಸ್ ಫೀಟ್ ಬಂದ್ರೆ ಮ್ಯಾಜಿಕ್ ಆಗ್ತದೆ. ಅದರ ಪೊಲೀಸ್ ಫೀಟ್ ಏನಂದ್ರೆ ಪೊಲೀಸ್ ಫೀಟ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ನಾವು ಎಷ್ಟು ಹೋಲಿ ಆಗುತ್ತೆ ಅಷ್ಟೇ ನಮ್ಗೆ ಸ್ಪೀಡ್ ಕೊಡೋದು. ಅದರ ಪೊಲೀಸ್ ಫೀಟ್ ನಮ್ಗೆ ನಮ್ಗೆ ಅಳ್ತೆ ಮೇಲೆ ಮಾಡೋದು ನಮ್ಗೆ ದೇವ್ರ ನಮ್ಗೆ ಕೊಡ್ತಾರೆ. ಹೆಂಗೆ ಅಂದ್ರೆ ನಾವ್ ಹೆಂಗ್ ಡೆವಲಪ್ ಆಗಿತ್ತು ಹಂಗೆ ನಮ್ಗೆ ಡೆವಲಪ್ಮೆಂಟ್ ಆಗೋದು. ಪೊಲೀಸ್ ಫೀಟ್ ಬಿಟ್ಟರೆ ತಕ್ಕಂತೆ ಮ್ಯಾಜಿಕ್ ಈಸಿಕ್ಕೆಲ್ಲ ಆಗಲ್ಲ, ಸಿಂಪಲ್ ಕತ್ತೆ ಕೊಟ್ಬಿಡ್ತಾರ. ನಮಗ್ ಕೊಡಂತ ಒಂದು ಸ್ಪಿರಿಟ್ ಆಫ್ ವಿಸ್ಡಮ್ ನಮ್ಗೆ ಏನ್ ಮಾಡೋದು, ನಮ್ಗೆ ಕೊಟ್ಟ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಟ್ರೂತ್ ನಮ್ಗೆ ಏನ್ ಮಾಡೋದು ಕೊಡ್ತಾರೆ. ಅದ್ರ ಅದಕ್ಕೆ ಹೇಳ್ಬೇಕ್ರೆ ಈ ಪೊಲೀಸ್ ಫೀಟ್ ಏನಾಗ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ಏನಾಗ್ತಾರೆ ಕಾಯ್ಕೊಂಡು ಕೂತ್ಕೊಂಡು ನೋಡೋದು, ಅವ್ರಲ್ಲಿ ಏನಾದ್ರೆ ನನ್ನಲ್ಲಿ ಏನಾಗ್ತಾರೆ ಅಂತ ಅಂದ್ಬಿಟ್ಟು ನಂಬಿಕೆಯನ್ನ ಮಾತ್ರ ನಾನು ಏನ್ ಮಾಡ್ತೀನಿ ಕಾನ್ಸಂಟ್ರೇಷನ್ ಮಾಡ್ಕೊಂತೀನಿ. ಅದರ ಅದಕ್ಕೆ ಅನೇಕ ಜನರು ಈ ಡೌಟ್ ಅಲ್ಲೇ ಏನ್ ಮಾಡಿದೆ ಕೂತ್ಕೊಂಡಿದ್ದಾರೆ. ಈ ಡೌಟ್ ಅಲ್ಲಿ ಇರೋರು ಅಲ್ಲೇ ಇರ್ತಾರೆ ಹೊರತು ಇಲ್ಲಿ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಆ ಡೌಟ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಏನ್ ಬೇಕು ಅವ್ರಿಗೆ, ಕೀ ಬೇಕು, ಪ್ರಾಪರ್ ಆಗಿ ಕೀ ಬೇಕು, ಏನ್ ಕೀ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬೈಬಲ್ ಬೇಕು, ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಧ್ಯನೇ ಇಲ್ಲ. ಅದೇ ನೋಡಿ ಹೇಳ್ತಾರೆ 1 Timothy 6:3-5. ಓದ್ತೀನಿ ಬ್ರದರ್. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥ ಮಾತುಗಳಿಗೂ ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನೂ ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಗಾಣದವನಾಗಿ ಇದ್ದಾನೆ. ಇಮ್ಯಾಜಿನೇಷನ್ ಇಸ್ ಇನ್ ಓನ್ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್. ಹೆಂಗ ತೊಗೊಂಡು ಎಲ್ಲ ಕೊಟ್ಟಿರ್ತದೆ ಸರಿ ಮೇಲೆ ಹಾಕ್ಬಿಟ್ಟಿರ್ತದೆ, ನೀನೇ ಚಿಂತೆ ಮಾಡ್ಕೊಂಡು ಅಲ್ಲೇ ಕೂತಿರಪ್ಪ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಬ್ರಾಂಚಲ್ಲಿ ಇಡ್ತಾರೆ. ಓ ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತಾರೆ, ಓ ಹಂಗಾಗ್ಬೋದು, ಹಿಂಗಾಗ್ಬೋದು. ಕೆಲ ಜನ ಸತ್ಯ ಎಲ್ಲ ಕೇಳ್ತಾರೆ, ಎಲ್ಲಪ್ಪ ಕಾನ್ಸಂಟ್ರೇಷನ್ ಮಾಡ್ಬಿಟ್ರಪ್ಪ ಅಂತ. ಏನ್ ಹೇಳ್ತಾರೆ, ಅಯ್ಯೋ ಕಾನ್ಸಂಟ್ರೇಷನ್ ಮಾಡ್ಕೊಟ್ರೆ ಸೆಕೆಂಡ್ ಎತ್ಕೊಂಡೈತೀನಿ ಅಂತ. ಕಾನ್ಸಂಟ್ರೇಷನ್ ಕರಿತಾರೆ, ಸೆಕೆಂಡ್ ಎತ್ಕೊಂಡು ಕರೀತಾರೆ. ದೇವರು 144,000 ಡಿವೈನ್ ನೇಚರ್ ದೇವ್ರು ಕರೆದಿರ್ಬೇಕಾದ್ರೆ ದೇವ್ರ ಸೆಕೆಂಡ್ ಎತ್ ಹೋಗ್ಬಿಡ್ತೀನಿ ದೇವ್ರೆ ಅಂತ ನಾನು ಹೇಳೋದನ್ನ. ಅವಾಗ ಏನು ನಿನಗೆ ದೇವ್ರ ಮೇಲೆ ಏನಿಲ್ಲ, ನಂಬಿಕೆ ಇಲ್ಲ, ದೇವ್ರ ಮೇಲೆನೇ ಡೌಟ್ ಅಂತ. ಈ ತರ ದೇವ್ರ ಮೇಲೆ ಡೌಟ್ ಆರಂಭದಲ್ಲೇ ಇದ್ರೆ ನೀವು ಒಳಗಡೆ ಬಂದ್ಮೇಲೆ ಏನಿರ್ತದೆ. ಅದಕ್ಕೆ ಈ ಕ್ರಿಶ್ಚಿಯನ್ ಮತ್ತೆ ನಿರೀಕ್ಷೆ ಇಬ್ಬರದ ತೊಡಗೆ ಹಾಕಿದ್ರು ಡೌಟ್. ಯಾಕೆ ಡೌಟ್, ಯಾಕೆ ಡೌಟ್? ಕಾಂಪೌಂಡ್ ಆರ್ಬೇಡ ಅವ್ ಕ್ರಿಸ್ತಾನೆ ಅಂತ, ಇಲ್ಲ ಕಾಂಪೌಂಡ್ ಹಾಕೊಂಡು ಹೋಯ್ತೀನಿ ಅಂತ ಹೇಳಲ್ಲ, ಹೋಗ್ಬೇಡ ಅಂತಂದ್ರು ದೇವರು. ಅದರ ಅದಕ್ಕೆ ಇವನೇನ್ ಮಾಡ್ದ, ರಾಂಗ್ ಗೈಡೆನ್ಸ್. ಅದ್ರ ಅದಕ್ಕೆ ಓದಿಸ್ತ ಮುಂದಕ್ಕೆ ಪ್ರಾಂತ್ಯಲ್ಲಿದ್ದು ಮದದಿಂದ ಕಣ್ಣು ಗಾಣದವನಾಗಿ ಇದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯ ವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ನೋಡ್ರ ಏನಂತ ಉಂಟಾಗ್ತಂತೆ, ಎಲ್ಲಾ ತರ ಕನ್ಫ್ಯೂಷನ್ ಅದು ಇದು ಅಂತ ಹೇಳೋದೆಲ್ಲ ಎಲ್ಲ ಉಂಟಾಗ್ತದೆ. ಅದೇ ನೋಡ್ಬೇಕ್ರೆ ಏನು ಇಂಥವ್ರಿಂದ ನೀವೇನಾಗಿರಿ, ನೀವು ದೂರವಾಗಿರಿ ಅಂತ. ಇಂಥವ್ರಿಂದ ಏನ್ ಮಾಡಿ, ಈ ಒಂದು ಕ್ಯಾಸಲ್ ಇಂದ, ಡೌಟಿಂಗ್ ಕ್ಯಾಸಲ್ ಇಂದ, ಸಂದೇಹದ ಮನೆಯಿಂದ, ಅರಮನೆಯಿಂದ ನೀವು ಫಸ್ಟ್ ನೀವು ದೂರ ಇರಿ ಅಂತ ಹೇಳ್ತಾರೆ. ಅದಕ್ಕೆ ಕ್ರಿಶ್ಚಿಯನ್ ಏನ್ ಮಾಡ್ತಾರೆ, ತುಂಬಾ ನೊಂದೇ
ಏನ್ ಮಾಡ್ತಾನೆ ಹಂಗೇ ಅವನು ಪ್ರಾರ್ಥನೆ ಮಾಡ್ತಾ ಇರ್ಬೇಕಿದ್ರೆ ಅವ್ನಿಗೆ ಏನಾಗ್ತದೆ ಅವ್ನ್ ಜ್ಞಾಪನ ಬರ್ತಾನೆ ಓಹೋ ನನಗೆ ಆ ಇಂಟರ್ಪ್ರಿಟರ್ ಏನ್ ಕೊಟ್ಟಿದ್ರು ಒಂದ್ ಬೀಗಿದ್ ಕೈನ ಕೊಟ್ಟಿದ್ರು ನಾನ್ ಮರ್ತೋಗ್ಬಿಡಿ ಅಂತ ಏನ್ ಮಾಡ್ತಾನೆ ಒಡೆ ಉಳ್ಕದವಾಗ ಆ ಕೌಚದ್ರೊಳಗ ಏನಕ್ಕೆ ಒಂದ್ ಬೀಗಿದ್ ಕೈ ಸಿಗ್ತದೆ ಅದ ಏನಪ್ಪ ಅದು ಬೀಗಿದ್ ಕೈ ಅಂದ್ರೆ ಏನ್ರಿ ಅಂತ ಕೀ ಟು ಓಪನ್ ದ ಸ್ಕ್ರಿಪ್ಚರ್ಸ್ ಸತ್ಯವೇದನ ಅರ್ಥ ಮಾಡ್ಕೊಡಕ್ಕಿರಂತ ಅಂದ್ರಿ ಒಂದು ಒಂದ್ ಬೀಗಿದ್ ಕೈ ಅಂದ್ರೆ ಏನಾಗಿದೆ ಡೌಟ್ ತುಂಬಿದೆ ಅಂದ್ರೆ ಈಗ ಡೌಟ್ ಬಂದಾಗ ಏನ್ ಮಾಡಕ್ ಹುಡ್ಬೇಕು ಹುಡ್ಬೇಕು ಸತ್ಯವೇದ ಹುಡುಕಿ ಓದಿರಿ ಎಲ್ಲವೂ ಜೊತೆ ಜೊತೆಯಾಗಿರುತ್ತದೆ ಒಂದು ಇಲ್ಲದಂತೆ ಇರೋದು ಅಲ್ಲರ ಎಲ್ಲಾ ಪ್ರಶ್ನೆಗೆ ಉತ್ತರ ಇದೆ ತೆಗೆದು ನೀವು ಓದಿ ಅಂತ ಹೇಳ್ಬೇಕಾದ್ರೆ ಆ ಕೃಷ್ಣ ಏನ್ ಮಾಡ್ತಾನೆ ಆ ಬೀಕೆ ಕೃಷ್ಣ ಏನ್ ಮಾಡ್ತಾನೆ ಆ ಅರಮನೆ ಏನ್ ಮಾಡ್ತಾನ ತಪ್ಪಿಸ್ಕೊಂಡು ಕೊಡ್ತಾನೆ ಬರ್ತಾನೆ ನೋಡ್ರಿ ಯಾಕಂದ್ರೆ ಅದೇನ ಕರ್ತನೆ ಕುಡಿತಾ ಇದೆ ಸೋದರ ಸೋದರಗಳೇ ಸತ್ಯವೇದ ಅನೇಕ ಒಂದು ವಾಗ್ದಾನಗಳನ್ನ ದೇವ್ರ ಮಾಡ್ ನಮ್ಗೆ ನಮಗೆ ಕೊಟ್ಟರೆ ಅನೇಕ ಸಂದೇಹ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಈ ವಾಗ್ದಾನಗಳೇ ಮಾಡಕ್ ನಾವು ಇಟ್ಟಿರ್ಸ್ಕೊಬೇಕು ನೋಡಿ ಜ್ಞಾಪಿಸ್ಕೊಬೇಕು ಅವಾಗ ಟಕ್ಕ ಜನ ಡೋರು ಓಪನ್ ಆಗ್ತಾ ನೋಡಿರ್ತೀನಿ ಎರಡನೇ ಪೇತ್ರ 1:4 2 Peter 1:4 ನೀವು ಲೋಕದಲ್ಲಿ ದುರಾಶೆಯಿಂದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಇಬ್ಬರು ಏನ್ ಮಾಡ್ತಾರೆ ಅರಮನೆಯಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾರೆ. ಓಡ್ ಬಂದ್ರೆ ನೆಕ್ಸ್ಟ್ ಎಲ್ಗಮ್ಮ ಬರ್ತಾ ಇದ್ರೆ ಇಮ್ಯಾನ್ಯೂಲ್ಸ್ ಲ್ಯಾಂಡ್ ಯಾರಪ್ಪ ಅದು ಯೇಸು ಕ್ರಿಸ್ತನ ಒಂದು ಏನಿದೆ ಒಂದು ಒಂದು ಜಾಗಕ್ಕೆ ಏನ್ ಮಾಡ್ತಾರೆ ಆ ಬಾರ್ಡರ್ ಎಲ್ಲ ಕ್ರಾಸ್ ಮಾಡಿ ಮಾಡ್ತಾರೆ ಅದರ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ. ಅದರ ಆ ರಾಜ್ಯಕ್ಕೆ ಬಂದವಾಗ ಏನ್ರಿ ಅವಾಗ ಒಂದು ಏಂಜಲ್ ಬರ್ತಾರೆ. ಅದರ ಏಂಜಲ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ನಾನು ನಿಮ್ಮ ರಕ್ಷಣಾ ದೂತ ನಾನೇನ್ ಮಾಡಿದೀನಿ ನಿಮ್ಗೆ ನಿಮ್ಗೆ ಸಹಾಯ ಮಾಡಕ್ಕೆ ಮಾಡಿದೀನಿ ನಾನು ಬಂದಿದ್ದೀನಿ. ನೀವು ಇಷ್ಟೆಲ್ಲ ಏನ್ ಮಾಡಿದಿರ ಕಷ್ಟ ಸಂಕಟಗಳನ್ನ ದಾಟ್ಕೊಂಡು ಏನ್ ಮಾಡಿದ್ರೆ ಬಂದಿದ್ದೀರ ಇನ್ ಮುಂದಕ್ಕೆ ನಾನು ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ಎಲ್ಲೋ ಕಾಲು ಒಂದು ಕಲ್ಗೆ ತಗಲ್ದಂತೆ ನಾನು ಮಾಡ್ತೀನಿ ನಿಮ್ಮನ್ನ ಕಾಪಾಡ್ತೀನಿ ನಿಮ್ ಜೋಪಾನಾಗಿ ಏನ್ ಮಾಡ್ತೀನಿ ನಿನ್ನ ಕರ್ಕೊಂಡು ಹೋಗ್ತೀನಿ ಮಾಡ್ತಾರೆ ಅವನ್ನ ಅವ್ರನ್ನ ಎಲ್ಲಿ ಕೊಂಡೋಗ್ತಾ ಇದ್ರೆ ಇನ್ನೇಳ ಸೆಲೆಸ್ಟಿಯಲ್ ಸಿಟಿ ಬಾರ್ಡರ್ ಹತ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ವರ ಅದೇ ಕಟ್ಟಲ್ಲಿ ಪ್ರೀತಿಯಂತ ಸೋದ ಸೋದರಿಗಳೇ ನಾವು ಸತ್ಯ ಎಲ್ಲ ತಿಳಿದ್ಮೇಲೆ ದೇವರಿಗೆಲ್ಲ ಒಪ್ಪಸ್ ಕೊಟ್ಟಿದ್ಮೇಲೆ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಅನೇಕ ವಿಧವಂತ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಎಲ್ಲ ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಪಾಸ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಲಾಸ್ಟ್ ಅಲ್ಲಿ ಇನ್ನೇನ್ ಮಾಡ್ಬೇಕು ನಮ್ಗೆ ಕಿರೀಟ ಕೊಡ್ಬೇಕು. ಅದೇ ಹೇಳ್ತಾರೆ ಬೈಬಲ್ನಲ್ಲಿ ನೀವೆಲ್ಲ ಮಾಡಿದ್ಮೇಲೆ ನೀವೇನ್ ಮಾಡಿ ನೀವು ನಿಂತ್ಕೊಳ್ರಿ ನಿಂತ್ಕೊಂಡಿರೋ ಸ್ಟ್ಯಾಂಡ್ ಏನ್ ಇನ್ನೇನ್ ಮಾಡೋಂತ ಅವಶ್ಯಕತೆಲ್ಲ ನೀವೇನ್ ಮಾಡಿ ನಿಂತ್ಕೊಂಡು ಎಲ್ಲ ಮಾಡಿ ಬೆಳೆಸ್ಕೊಂಡಿದ್ದೀರಾ ಅದ್ರಲ್ಲಿ ನಿಂತ್ಕೊಂತೀರ ಅಂತ ದೇವ್ರೇ ಮಾಡ್ತಾರೆ ನಿನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಅದ್ರ ಅದ್ ಹೇಳ್ಬೇಕು ಅವಾಗ ಆ ಟೈಮಲ್ಲಿ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಏನ್ರಿ ಅವಾಗ ಏಂಜಲ್ಸ್ ಕೊಟ್ಟಿರ್ತಾರೆ ವಿಶೇಷವಾಗಿ ಆ ಟೈಮಲ್ಲಿ ಏನ್ ಮಾಡ್ತಾರೆ ನಮ್ಗೆ ಒಂದು ಒಂದು ದೂತರು ಏನ್ ಮಾಡ್ತಾರೆ ನಮ್ಗೆ ಕಳ್ಸ್ಕೊಡ್ತಾರೆ. ಅದ್ರ ಅದೇ ಹೇಳ್ಬೇಕಾದ್ರೆ ಇಸ್ರೇಲ್ ಕನಾನ್ ದೇಶಕ್ಕೆ ಕೊಂಡೋಗ್ಬೇಕಾದ್ರೆ ದೇವ್ರೇ ಯಾರು ಕಳ್ಸ್ಕೊಟ್ರು ದೂತರುಗಳು ಕರೆಕ್ಟ್ ಆ ದೂತ ಅನ್ನೋದು ಯಾರಂತೆ ಐಸಾಯ 63:9 ಏಷ್ಯಾ 63:9 ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಬರುತ್ತಾ ಬಂದನು. ವೆರಿ ಗುಡ್ ಅಲ್ಲರ ಏನ್ರೆ ಶ್ರೀಮುಖ ಸ್ವರೂಪ ದೂತನು ಅಲ್ಲರ ಅವ್ರು ಏನ್ ಮಾಡಿದವ್ನ ಅವ್ರನ್ನ ಎತ್ಕೊಂಡು ಹೋಗಿ ಕರೆಕ್ಟ್ ಆಗಿ ಮಾಡಿದ್ರು ನಡೆಸಿದ್ ನೋಡ್ರಿ ಅದರ ನೋಡ್ಬೇಕಾಯ್ತಾರ ಅವ್ರಿಗೆ ಇಸ್ರೇಲ್ಗಳಿಗೆ ದೂತರು ಕೊಟ್ಟಿದ್ಬೇಕಾ ನಮ್ಗೆ ಕೊಟ್ಟಿದ್ವಾ ಖಂಡಿತವಾಗ ಏನ್ ಮಾಡ್ತಾರೆ ಪರಲೋಕದ ಎಲ್ಲಾ ದೂತರುಗಳನ್ನ ದೇವ್ರ ಮಾಡಿದ ನಮ್ಗೆ ಒಬ್ಬ ದೂತರಾಗಿ ಏನ್ ಮಾಡೋದು ನಮ್ಗೆ ಇವಾಗ ನಮ್ಗೆ ದೇವ್ರ ಕೊಟ್ಟಬೇಕಾದ್ರೆ ಈ ದೂತರುಗಳ ಸಹಾಯದಿಂದ ಸೀದಾ ಕ್ರಿಶ್ಚಿಯನ್ ಎಲ್ಲಿ ಬಿಡ್ತಾನೆ ತನ್ನ ಲೈಫ್ ಅಲ್ಲಿ ಅಂದ್ರೆ ಏನ್ತಾರೆ ತನ್ನ ಒಂದು ಪ್ರಯಾಣದಲ್ಲಿ ಕೊನೆಯ ಹಂತಕ್ಕೆ ಏನ್ ಮಾಡ್ತಾನೆ ಅವನ ಅವ್ನು ಬಿಡ್ತಾನೆ ಏನಪ್ಪ ಅದು ಅಂತ ಅಂತಂದ್ರೆ ದೊಡ್ಡ ಸಮುದ್ರದ ಏನ್ ಮಾಡ್ತಾನೆ ಗೋಡೆ ನೋಡ್ತಾನೆ ಆ ಗೋಡೆ ಆ ಕಡೆ ನೋಡಿದ್ರೆ ಏನ್ರಿ ಪರಲೋಕ ರಾಜ್ಯದ ಬೆಳಕಿನಾಗ್ತದೆ ಅಲ್ಲಿ ಅದು ಕಾಣಿಸ್ತಾ ಇರ್ತಾರೆ ಅಂದ್ರ ಅವಾಗ ಹೆಂಗ್ ಹೋಗೋದು ಅಂತ ಮಾಡ್ತಾರೆ ತುಂಬಾ ಡೌಟ್ ಅಲ್ಲಿ ಕೂತಿರ್ಬೇಕ್ರೆ ಅವಾಗ ಯಾರು ಬರ್ತಾರೆ ಇವಾಂಜಲಿಸ್ಟ್ ಬರ್ತಾರೆ. ಅಂದ್ರೆ ಫಸ್ಟ್ ಈ ಪ್ರಯಾಣದ ಆರಂಭದಲ್ಲಿ ನಡುವೆ ಅಂತ್ಯದಲ್ಲಿ ಎಲ್ಲಾ ಟೈಮಲ್ಲಿ ಹೆಲ್ಪ್ ಮಾಡಂತ ಇವಾಂಜಲಿಸ್ಟ್ ಯಾರದು ಅಂದ್ರ ನಮ್ಗೆ ಪಾಠ ಹೇಳ್ಕೊಂಡಂತ ಒಂದು ಸಹೋದರ ಸಹೋದರಿಗಳು ಅಂದ್ರ ಅವ್ರು ಏನ್ ಮಾಡ್ತಾರೆ ಅವ್ರು ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಅನೇಕ ಸತ್ಯವಾದ ಮುಖಾಂತರ ಅನೇಕ ಗೈಡೆನ್ಸ್ ಮಾಡೋದು ನಮ್ಗೆ ನಮ್ಗೆ ಕೊಡೋದು ಅಂದ್ರೆ ಅವಾಗ ಆ ಟೈಮಲ್ಲಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇವಾಂಜಲಿಸ್ಟ್ ಬಂದು ಸಹಾಯ ಮಾಡ್ತಾನೆ ಎದುರು ಬೇಡ ಅದರ ಯಾಕೆಂತಂದ್ರೆ ನೀನು ಈ ಒಂದು ಸಮುದ್ರ ದಾಟ್ಕೊಂಡು ಏನ್ ಮಾಡೋದು ನೀನು ಹೋಗ್ಲೇಬೇಕು ಸಮುದ್ರದೊಳಗೆ ನೀನ್ ಹೋಗ್ಲೇಬೇಕು ನೀವು ಹೋಗದೆ ಇದ್ರೆ ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಅವಾಗ ಕೇಳ್ತಾನೆ ಅಯ್ಯೋ ಏನಿದು ಇದ್ನ ಹೋದ್ರೆ ನೀವು ಸತ್ತ ಹೋಗ್ಬಿಡ್ತೀನಲ್ಲ ಅಂತ ಹೇಳ್ತಾರೆ. ಅದರ ಹೌದು ಸಾವು ಮುಖಾಂತರ ಏನಬೇಕು ಇದನ್ನ ದಾಟ್ಬಿಟ್ಟು ಹೋಗ್ಬೇಕು. ಅದರ ನಾವು ಹೇಳ್ತೀರಿ ಮೊದಲನೇ ತರ ದಾಟ್ಕೊಂಡು ಬಂದಿದ್ರಿ ನಾವ್ ಎರಡನೇ ತರ ದಾಟ್ ಪರಲೋಕ್ ಹೋಗ್ಬೇಕಂದ್ರೆ ಯಾರಪ್ಪ ಎರಡನೇ ತರ ಅಂತಂದ್ರೆ ಏನ್ರಿ ನಮ್ಮ ಮೊದಲನೇ ತರೆಯಲ್ಲಿ ನಮ್ಮ ಇಚ್ಛೆಗಳನ್ನ ಬಿಟ್ರೆ ಎರಡನೇ ತರದಲ್ಲಿ ನಮ್ಮ ಮಾಂಸನ ಬಿಟ್ಟು ಹೋಗ್ಬೇಕು ಅಂದ್ರ ಈ ದೇಹನ ಬಿಟ್ಟು ಹೋಗ್ಬೇಕು ಎಲ್ಲಿ ಮರಣದ ಮುಖಾಂತರ ನಮ್ಮ ದೇಹ ನಾವು
ಬಿಟ್ಟೋಗ್ಬೇಕು. ಮರಣದ ಮುಖಾಂತರ ಬಿಟ್ಟೋಗ್ದಿದ್ರೆ ಪಲ್ಲಕ್ ರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೇ ಗುರುತು 15-50 ಹೇಳಿದ್ರೆ ರಕ್ತ ಮಾಂಸವೋ ಪಲ್ಲಕ್ ರಾಜ್ಯಕ್ಕೆ ಬಾಧ್ಯವಾಗೋದಕ್ಕೆ ಸಾಧ್ಯನೇ ಇಲ್ಲ. ರಕ್ತ ಮಾಂಸರು ಪಲ್ಲಕ ರಾಜ್ಯಕ್ಕೆ ಹೋಗಿದ್ ಏನಿಲ್ಲ, ನಮ್ಗೆ ಸಾಧ್ಯ ಇಲ್ಲ. ನೋಡ್ಬೇಕು ಈ ದೇಹ ನಿಮ್ಮ ಬಿಡ್ಲೇಬೇಕು. ಈ ದೇಹ ಹೆಂಗಪ್ಪ ಬಿಡ್ಬೇಕು ಅಂತಂದ್ರೆ ಎಲ್ಲಾ ರೀತಿ ಎಲ್ಲಾ ಜನಗಳು ಹೆಂಗ್ ಬಿಡ್ತಾವೆ ದೇಹನ ಮರಣದಲ್ಲೇ. ಇದೇ ತರ ಮರಣ ನಾವ್ ಏನ್ಬೇಕು ಅನುಭವಿಸ್ಲೇಬೇಕು. ಅದರ ಇದು ಈಸಿನಾ ಮರಣ ಅನುಭವಿಸೋದಕ್ಕೆ? ತುಂಬಾ ಕಷ್ಟ ನೋಡಿ. ಅದಕ್ಕೆ ಕ್ರಿಶ್ಚಿಯನ್ ತುಂಬಾ ಏನ್ ಮಾಡ್ತಾರೆ ಅಲ್ಲಿ ಕಷ್ಟ ಪಟ್ಬಿಡ್ತಾನೆ, ನಿರೀಕ್ಷೆ ಹೊಟ್ಟೋಗ್ಬಿಡ್ತಾನೆ, ನಿರೀಕ್ಷೆ ಧೈರ್ಯ ಹೊಟ್ಟೋಗ್ಬಿಡ್ತಾನೆ, ನಂಬಿಕಸ್ತರೋನು ಅಲ್ಲರ ಅವನೆಲ್ಲ ಹೊಟ್ಟೋಗ್ಬಿಟ್ರು. ಆದ್ರೆ ಈ ಕ್ರಿಶ್ಚಿಯನ್ ಹೋಗುತ್ತೆ ತುಂಬಾ ಏನಾಗ್ತಾರೆ, ತುಂಬಾ ಕಷ್ಟ ಆಗ್ಬಿಡ್ತಾರೆ ಅದರ. ಆದ್ರೆ ಏನ್ ಮಾಡ್ತಾನೆ, ಧೈರ್ಯವಾಗಿ ನಿರ್ಧಾರ ತಗೊಂತಾರೆ. ಇಷ್ಟೆಲ್ಲ ನಾನು ಕಷ್ಟಪಟ್ಟು ಬಂದಿದ್ರಿ, ಇನ್ ತಿರ್ಗಾ ಹಿಂದೆ ಹೋಗೋದಲ್ಲ ಏನೋ ಒಂದು ಪ್ರಯೋಜನ ಇಲ್ಲ ಅಂತ ಏನ್ ಮಾಡ್ತಾನೆ, ನಾ ಇನ್ನೇ ಸತ್ರ ಯಾರಲ್ಲಿ ಸಾಯ್ತೀನಿ, ಕ್ರಿಸ್ತನಲ್ಲೇ ಸಾಯ್ತೀನಿ ಅಂತ ಏನ್ ಮಾಡ್ತಾನೆ, ಧೈರ್ಯವಾಗಿ ಅಂತಾರೆ ಆ ಸಮುದ್ರ ಒಳಗೆ ಹೋಗಿ ಏನ್ ಮಾಡ್ತಾನೆ, ಅವ್ನು ನೀರು ಕಂಪ್ಲೀಟ್ ಆಗಿ ಮುಳುಗೋಗ್ಬಿಡ್ತಾನೆ, ಅವ್ನ ಪ್ರಾಣನೇ ಹೋಗ್ಬಿಡ್ತಾರೆ ಅದರ. ಅದೇ ಪ್ರಕಟಣೆಯಲ್ಲಿ ಏನ್ ಹೇಳ್ತಾರೆ ನಮ್ಗೆ, ನಿನ್ ಪ್ರಾಣ ಹೋದ್ರು ಸರಿ, ನೀನ್ ಸಾಯ್ಬೇಕಾದ್ರೂ ಸರಿ, ನೀನೇನಾಗಿರು, ನೀನು ನಂಬಿಕಸ್ತನಾಗಿರು. ಓದಿಟ್ಟಿ ಪ್ರಕಟಣೆ 2:10, ಪ್ರಕಟಣೆ 2:10 ಗೊತ್ತಿರ ಯಾರ, ನಿಮಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ, ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ತಿರುವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಅಂದ್ರೆ ದುಷ್ಪ್ರೇರಣೆಗೆ ಒಳಗಾಗುವಂತ ಏನ್ ಮಾಡ್ತಾನೆ, ನಿಮ್ಗೆ ಸರಿಮನೆಗೆ ಹಾಕ್ತಾನೆ, ಮರಣಕ್ಕೆ ಹಾಕ್ಬಿಡ್ತಾನೆ ಕೆಲವು ಸತಿ, ಅಂದ್ರೆ ಸಾಯಿಸಿ ಹಾಕ್ಬಿಡ್ತಾರೆ. ಆದ್ರೆ ಏನಾಗಿರೋ, ಸಾಯ್ಬೇಕಾಗಿರೋ ಸರಿ ಏನ್ ಮಾಡಿ, ನೀನು ನಂಬಿಕಸ್ತನಾಗಿರು. ಯಾಕಂದ್ರೆ ನಮ್ ಸಾವೇ ಖಚಿತ ಅಲ್ಲ, ಸತ್ತ ಮೇಲೆ ದೇವರು ಪುನರುತ್ಥಾನ ಅಂತ ಮಾಡಿದಾರೆ. ಅಂದ್ರೆ ಅದ್ ನೋಡ್ಬೇಕ್ರೆ ಕ್ರಿಶ್ಚಿಯನ್ ಈ ಭರವಸೆ ಏನ್ ಮಾಡ್ತಾರೆ, ಸಾಯೋದಕ್ಕೆ ಏನಾಗ್ತಾನೆ ಸಿದ್ಧವಾಗ್ತಾನೆ. ಸತ್ತಿ ಆ ಕಡೆ ಹೋಗಿದ ತಕ್ಷಣ ಏನಾಗ್ತಾರೆ ನೋಡ್ರಿ ಅಂತಾನೆ, ಯಾರು ಬರ್ತಾರೆ ಅಂತಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಂದ ಸ್ವಾಗತ ಮಾಡ್ತಾರೆ. ಯೇಸು ಕ್ರಿಸ್ತ ಸ್ವಾಗತ ಮಾಡಿ ಎಲ್ಲಿ ಕೊಡೋದು, ಸೀದಾ ಸೆಲೆಸ್ಟಿಯಲ್ ಸಿಟಿ ಪರಲೋಕಕ್ಕೆ ಏನ್ ಮಾಡ್ತಾರೆ, ಧಾರಾಳವಾಗಿ ಏನ್ ಮಾಡ್ತಾರೆ, ಒಂದ್ ವಾರ ಅಂತ ತೆಗೆದು ಏನ್ ಮಾಡ್ತಾರ, ವಿಶಾಲವಾಗಿ ಏನ್ ಮಾಡ್ತಾರ, ವೆಲ್ಕಮ್ ಮಾಡ್ತಾನೆ. ಕ್ರಿಶ್ಚಿಯನ್ ತುಂಬಾ ಸಂತೋಷ ಆಗ್ಬಿಡ್ತಾನೆ. ಇವರ ಅಂದ ಕತ್ತಲ್ಲಿ ಪ್ರೀತಿಯ ಸಹೋದರಗಳೇ, ನಮ್ಮ ಜೀವನದಲ್ಲಿ ಇವಾಗ ಇರೋಂತ ಎಲ್ಲಾ ಕಷ್ಟ ಸಂತ ಶೋಧನೆಗಳು ಎಲ್ಲಾ ಹೋರಾಟಗಳು ಹೆಂಗಿದೆ, ಎಲ್ಲಾ ಟೆಂಪ್ರರಿ, ಇದ್ಯಾವುದು ಶಾಶ್ವತ ಅಲ್ಲ ಅಲ್ದರ. ಅದೇ ಹೇಳೋದಿತ್ತು ಬೈಬಲ್ ಹೇಳಿದ್ದೀನಿ, 2 Peter 1:10, 2 Peter 1:10. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆತಿದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಎಂದು ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ದೇವರಿಗೆ ಏನ್ ಮಾಡ್ತಾರೆ, ನಿಮ್ಗೆ ಧಾರಾಳವಾಗಿ ಏನ್ರೆ ಇವನ್ನೆಲ್ಲವನ್ನು ಮಾಡಿದ್ರೆ ಏನ್ ಮೀನಿಂಗ್, ಫಸ್ಟ್ ಚಾಪ್ಟರ್ ಅಲ್ಲಿ ಓದದೆ ಏನ್ರೆ ನಿಮ್ಮ ಒಂದ್ ನಂಬಿಕೆಗೆ ಅದರ ಜ್ಞಾನವನ್ನು ಜ್ಞಾನಿಗೆ ದಮೆಯನ್ನು ಅಂತ ಮಾಡ್ತಾರೆ. ಎಲ್ಲ ಗುಣಗಳು ಏನ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರ, ಒಂದೊಂದೇ ಕ್ಯಾರೆಕ್ಟರ್ ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ. ಅದರ ಇವೆಲ್ಲ ಕ್ಯಾರೆಕ್ಟರ್ಗಳನ್ನ ಬೆಳೆಸ್ತಾ ಹೋಗ್ತಾ ಅಂತಂದ್ರೆ ನೀವು ಯಾವ ಸಾಧ್ಯನೇ ಇಲ್ಲ. ನೀವೆಲ್ಲ ಎಲ್ಬೋಬಹುದು ಅಂದ್ರೆ ಧಾರಾಳವಾಗಿ ಇದೇ ಮಾಡ್ತಾರೆ ಪಲ್ಲಕ್ ರಾಜ್ಯಕ್ಕೆ ನಮ್ಗೆ ವಿಶಾಲವಾಗಿ ದೇವ್ರ ಮಾಡ್ತಾರೆ, ದ್ವಾರನ ಓಪನ್ ಮಾಡ್ತಾರೆ ಅಲ್ವರ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ. ನಮ್ಮಲ್ಲಿ ಕ್ರಿಸ್ತ ಗುಣಲಕ್ಷಣಗಳು ಇತ್ತು ಅಂತಂದ್ರೆ ಯಾರು ನಮ್ಮಿಂದ ಏನ್ ಬೇಕಾಗಿ ಕಿತ್ಕೊಬೋದು, ನಮ್ಮ ಜೀವ ಕಿಟ್ಟ ಕಿತ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಕ್ರಿಶ್ಚಿಯನ್ ಎಲ್ಲ ಕಳ್ಕೊಂಬಿಟ್ಟ ಅವನು, ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲ ಅಂದ್ರ ಒಳ್ಳೆ ಹೆಸರು ಅಂದ್ರ ಕೊನೆಗೆ ಅವ್ನಿಗಿರೋಂತ ನಂಬಿಕೆ ಸೇ ಸ್ನೇಹಿತನ್ ಕಳ್ಕೊಂಬಿಟ್ಟ, ನಿರೀಕ್ಷೆ ಕಳ್ಕೊಂಬಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಅದೇ ಕೊನೆಗೆ ಯಾರು ಮಾತ್ರ ಕಳ್ಕೊಂಡಿಲ್ಲ, ತನ್ನ ಸ್ವಂತನೇ ದೇಹನ ಕಳ್ಕೊಂಬಿಟ್ಟ, ಅಲ್ಲ ಮರಣನೇ ಹೊಂದ್ಬಿಟ್ಟ ಅದರ. ಆದ್ರೆ ಯಾರ್ ಕೈ ಬಿಟ್ಟವ್ರೆ ಸರಿ, ಅವ್ನ್ ಯಾರು ಕೈ ಬಿಡ್ಲಿಲ್ಲ, ಯೇಸು ಕ್ರಿಸ್ತನ್ ಕೈ ಬಿಡ್ಲ ಅಂತ. ಅವ್ರ ಜೊತೆಗೆ ಏನಾಗಿದ್ರು ಅವ್ರು ಇದ್ರು ಅಂತೀನಿ. ಅದಕ್ಕೆ ನೋಡ್ಬೇಕ್ರೆ ಆ ನಿರೀಕ್ಷೆ ಎಲ್ಲ ಮುಗ್ದಿದ್ಮೇಲೆ ಯೇಸು ಕ್ರಿಸ್ತ ನೋಡಿದ್ಮೇಲೆ ಏನಂತಲ್ಲ ಏನ್ರಿ ಸಂತೋಷ ಅದರ. ಯೋಸ್ತು ಮಾಡಿತಿ ಅಂದ್ರ ಇವಾಗ ನಮ್ಗೇನೆಲ್ಲ ಕಷ್ಟ ಸಂತ ತೊಂದರೆಗಳಿದ್ಯೋ ನಾವ್ ಒಂದ್ ನೆನ್ಸ್ಕೊಬೇಕು, ದೇವ್ರು ನಮ್ಮದು ಒಂದು ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಡೆವಲಪ್ ಮಾಡ್ತಾ ಇದಾರ. ನಮ್ಮ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂತ ಇದ್ದೀರಾ ಅಥವಾ ನಮ್ಮ ಕ್ಯಾರೆಕ್ಟರ್ ಡಿಸ್ಟ್ರಾಯ್ ಮಾಡ್ಕೊಂತ ಇದ್ದೀರಾ? ಇದು ಯಾರಿಗೆ ಬಿಟ್ಟಿದ್ದು ಅಂದ್ರೆ ನಮಗ್ ಬಿಟ್ಟಿದ್ದು. ಅದರ ಅದೇ ನೋಡ್ಬೇಕ್ರೆ ಯಾವಾಗ ಹೇಳದಂತೆ ಏನಪ್ಪ, ಗಾಡ್ ಇಸ್ ಟೆಸ್ಟಿಂಗ್ ಅಸ್. ಅದರ ಇವಾಗ ಆ ಟೈಮ್ ಹೊಟ್ಟೋಯ್ತು ಏನ್ರಿ, ಆ ಟೈಮ್ ಕೊಟ್ಟು ಡೆವಲಪ್ ಆಗಿದ್ದಕ್ಕೆಲ್ಲ ಹೊಟ್ಟೋಯ್ತು ಕಾಲಗಳು. ಇವಾಗಿರೋ ಟೈಮ್ ಅಲ್ಲಿ ಏನಂದ್ರೆ ಉಂಗ್ಲಿ ಟೆಸ್ಟಿಂಗ್ ಅದ. ಯಾರೋ ಸರ್ವಾಯ್ದಗಳನ್ನ ಧರಿಸ್ಕೊಂಡು ಕಠಿಣ ದಿನದಲ್ಲಿ ನಿಂತ್ಕೊಂತಾರ, ಎದುರ್ಸಿ ನಿಂತ್ಕೊಬೇಕು. ಅದರ ಎದುರಿಸಿ ಯಾರು ಧೈರ್ಯವಾಗಿ ನಿಂತ್ಕೊಂತಾರ ನೋಡಿರ್ತೀನಿ. ಅದರ ಇವೆಲ್ಲವನ್ನ ಜಯಿಸೋದಕ್ಕೆ ಯಾರು ನಿಂತ್ಕೊಂತಾರ ಅವ್ರಿಗೆ ಏನ್ ಮಾಡ್ತಾರೆ, ದೇವ್ರ ಜಯಮಾನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದೇ ನೋಡ್ಬೇಕು, ಕ್ರಿಶ್ಚಿಯನ್ ಏನ್ ಮಾಡ್ತಾರೆ ಜಯಮಾನ ಏನ್ ಕೊಡ್ತಾರೆ ಏನ್ರಿ, ಸೆಲೆಸ್ಟಿಯಲ್ ಸಿಟಿಗೆ ಹೋಗ್ತಾ ಅಂತೀನಿ, ಸೆಲೆಸ್ಟಿಯಲ್ ಸಿಟಿ ನೋಡ್ಬೇಕು ಏನ್ರಿ, ಬರೀ ಏನ್ರಿ ನಮ್ಮ ಪ್ರಕಟಣೆ ಪುಸ್ತಕ ಓದ್ತಾರೆ ಅಲ್ಲಿ, ಜಸ್ಟ್ ಇಮ್ಯಾಜಿನೇಷನ್. ನಮ್ಗೆ ಪರ್ಲೋಕ ಹಿಂಗ್ ಇರ್ತಾರೆ ಅಂತಲ್ಲ, ಪರ್ಲೋಕದಲ್ಲಿ ಈ ತರ ಎಲ್ಲ ನಮ್ಗೆ ಇರ್ತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಅದರ ಆದ್ರೆ ಇದು ಲಿಟ್ರಲ್ ಅಲ್ಲ ಅದರ. ಆದ್ರೆ
ಕ್ರಿಶ್ಚಿಯನ್ ಹೋಗಿದ ತಕ್ಷಣ ಏನಿದೆ ಆ ಒಂದು ಪಾಪದ ನಗರದಲ್ಲಿ ಅದರ ಪಾಪದ ಸಂಬಳ ತಗೊಂಡು ಮಣ್ಣನ್ನು ಅನುಭವಿಸೋದಕ್ಕಿಂತ ಅದನ್ನೆಲ್ಲ ಬಿಟ್ಟು ಕ್ರಿಶ್ಚಿಯನ್ಗೆ ಸಂತೋಷವಾಗಿದೆ ಅಂತ ತುಂಬಾ ತುಂಬಾ ಒಂದು ಸಂತೋಷವಾಗಿರುತ್ತೆ ವಿಚಾರ ಆಗ್ತಾರೆ. ಅಂದ್ರೆ ಹೇಳ್ತಾರಲ್ಲ ಹಂಗ ಹೇಳ್ತಾರಲ್ಲ ಪ್ರಥಮ ಪುನರ್ತನದಲ್ಲಿ ಏನ್ರಿ ಸೇರಿರೋರು ಧನ್ಯರು ಪರಿಶುದ್ಧರಾಗಿದ್ದಾರೆ ಅದರ ಹೆಂಗಿದ್ದಾರೆ ಅಂತ ಅವರು ಪರಿಶುದ್ಧರು ದೇ ಆರ್ ಪ್ಯೂರಿ ಅದರ ಪ್ಯೂರ್ ಹೋಲಿ ಅದರ ಅನ್ಡಿಫೈಡ್ ಸಪರೇಟ್ ಫ್ರಮ್ ಸಿನ್ನರ್ಸ್ ಅಂತ ಯೇಸು ಕ್ರಿಸ್ತನಿಗೆ ನಮ್ಮ ಟೈಟಲ್ ಕೊಡ್ತಾ ಹೋಗ್ತಾರೆ. ಪರಿಶುದ್ಧರಾಗಿದ್ದಾರೆ ಇಂಥವ್ರ ಮೇಲೆ ಏನಿರ್ಲಂತೆ ಎರಡನೇ ಮರಣದ ಅಧಿಕಾರ ಇಲ್ಲ ಅಂದ್ರ ಇನ್ನೊಂದ್ಸತಿ ತಿರ್ಗಿ ನಾವು ಸಾಯೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಯೋವರೆಗೂ ನಾವು ದೇವ್ರಿಗೆ ನಂಬಿಕಸ್ತ ನೋಡ್ಸಿದ್ಮೇಲೆ ದೇವ್ರು ನಮ್ಗೆ ತಿರ್ಗಾ ಮರಣ ಕೊಡ್ತಾರ? ಯೋಚನೆ ಮಾಡಿ ಅದರ ದೇವ್ರಿಗೆ ನಮ್ಗೆ ನಂಬಿಕಸ್ತನೋ ದೇವ್ರು ಯಾವತ್ತು ಸುಳ್ಳಾಡಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅಮರ ಹತ್ರ ಕೊಡ್ತೀನಿ ಹೇಳ್ಮೇಲೆ ಯಾಕೆ ದೇವ್ರು ಕೊಟ್ಟಾಗ ಕೊಡ್ತಾರೆ ಅದರ ಅದ್ರ ದೇವ್ರು ನಮ್ಗೆ ಚೀಟಿಂಗ್ ಮಾಡಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಅಂದ್ರೆ ಅದ್ ನೋಡ್ಬೇಕ್ರೆ ಕರ್ತನೆ ಪ್ರೀತಿ ಅಂದ್ರೆ ಸೋದರ ಸೋದರಿಗೆ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ ಆ ಒಂದು ಪರಲೋಕ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೋದ್ರೆ ನಿರೀಕ್ಷೆ ನಂಬಿಕೋಸ್ತರು ಈ ತರ ಎಷ್ಟೋ ಜನಗಳೇ ಇರ್ತಾರೆ ಅಲ್ಲಿ ಅಲ್ಲಿರ್ತಾರ ಫ್ರೆಂಡ್ಸ್ ಯಾರಪ್ಪ ಮೀಕ್ನೆಸ್ ಟೆಂಪರೆನ್ಸ್ ಗ್ರೇಸ್ ಅದರ ಆಮೇಲೆ ಏನ್ರಿ ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಅದರ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇವರೆಲ್ಲ ಏನಾಗಿರ್ತಾರಂತ ಇರ್ತಾರಂತ ಒಬ್ಬ ವ್ಯಕ್ತಿಗಳು ಏನ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಕಂಪೇರ್ ಮಾಡ್ತಾರೆ ಅದರ ಅದನ್ನ ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರಿಗಳೇ ಅವರ ಒಂದು ಕ್ರಿಶ್ಚಿಯನ್ ಒಂದು ಜೀವಿತ ಹೇಗಿರ್ತಾರೆ ಹೇಗೆ ಆರಂಭ ಆಯ್ತು ಹೇಗೆ ಅಂತ್ಯ ಆಯ್ತು ಅಂದ್ಬಿಟ್ಟು ಒಂದು ಜಾನ್ ಬುನಿಯನ್ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಏನ್ ಮಾಡಿದ್ರೆ 1600 ಇಸ್ವಿಯಲ್ಲಿ ಏನ್ ಮಾಡೋರು ಅಂತಂದ್ರೆ ಇದನ್ನ ಬರ್ದಾರೆ ಅದೇ ನೋಡ್ಬೇಕ್ರೆ ಆ ವ್ಯಕ್ತಿಗೆ ಇರೋಂತ ನಂಬಿಕೆಗೆ ಆಧಾರದ ಮೇಲೆ ಆ ವ್ಯಕ್ತಿನ ಏನ್ ಮಾಡ್ತಾರೆ ಜೈಲ್ಗೆ ಹಾಕ್ಕೊಂತಾರೆ ಅರ. ಸೊ ಆ ವ್ಯಕ್ತಿ ಅವಾಗ ಪುಸ್ತಕ ಬರಿಬೇಕ್ರೆ ಯಾರು ಇದಕ್ಕೆ ವ್ಯಾಲ್ಯೂನೇ ಕೊಡ್ಲಿಲ್ಲ ಅಂದ್ರೆ ಯಾರು ಇದನ್ನ ಕೇಳಲೇ ಇಲ್ಲ. ಆದ್ರೆ ಇವತ್ತು ಏನಾಗಿದ್ರೆ ಈಕ್ವಲೆಂಟ್ ಬೈಬಲ್ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಸೋಲ್ಡ್ ಬುಕ್ಸ್ ಒನ್ ಆಫ್ ದ ಮೋಸ್ಟ್ ಟ್ರಾನ್ಸ್ಲೇಟೆಡ್ ಬುಕ್ಸ್ ಅಪಾರ್ಟ್ ಫ್ರಮ್ ದ ಬೈಬಲ್ ಅಂತ ನೋಡ್ಬೇಕ್ರೆ ಅಂದ್ರೆ ಪಿಲ್ಗ್ರಿಮ್ ಪ್ರೋಗ್ರೆಸ್ ಅಂದ್ರೆ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಸಬ್ಜೆಕ್ಟ್ ಅದರ ನನಗೆ ಕಾನ್ಸಿಕ್ರೇಷನ್ ಮಾಡೋ ಅಂತ ದಿನದಿಂದ ಈ ಸಬ್ಜೆಕ್ಟ್ ನ ತಗೊಂಡ್ಬೇಕು ಅಂತ ತುಂಬಾ ಏನಾಯ್ತು ಒಂದು ದೇವ್ರ ಒಂದು ಆಸೆ ಇತ್ತು ಅಂದ್ರ ಅದ್ರ ದೇವ್ರು ನಮ್ಗೆ ಕೃಪೆ ಕೊಟ್ಟು ಒಂದು ಅವಕಾಶ ಕೊಟ್ಟು ಏನ್ ಮಾಡಿದಾರೆ ಅಂತಂದ್ರೆ ಇದನ್ನ ನಿಮ್ಗೆ ತೊಡಕ್ಕೆ ಸಹಾಯ ಮಾಡಿದಾರೆ ಅದರ. ಯಾಕಂದ್ರೆ ಇದನ್ನ ನಾನು ಓದ್ಬೇಕ್ರಿ ಪುಸ್ತಕ ನಾನು ಓದ್ಬೇಕಾರೆ ನನ್ನ ಲೈಫ್ ಅಲ್ಲಿ ತುಂಬಾ ಬದಲಾವಣೆ ಆಯ್ತು ತುಂಬಾ ಏನಾಯ್ತು ನನ್ಗೆ ನನ್ಗೆ ಆಧರಣೆ ತುಂಬಾ ನಂಗೆ ಏನ್ ಮಾಡ್ತಾ ಇದ್ದೀನಿ ಧೈರ್ಯ ಕೊಡ್ತು ನನ್ಗೆ ಎಷ್ಟೋ ರೀತಿ ಏನಾಯ್ತು ನಮಗೆ ನಮ್ಗೆ ಗೈಡೆನ್ಸ್ ಆಗಿದೆ ನನ್ನ ಖಂಡಿತವಾಗೋ ಈ ಪಾಠ ನಿಮ್ಗೆ ಎಲ್ಲಾರ್ಗು ಏನಾಗಿದೆ ಪ್ರಯೋಜನವಾಗಿದೆ ಅಂತ ನಾನು ಮಾಡ್ತೀನಿ ನಾನು ನಂಬ್ತೀನಿ ಅದರ ಅಂದ ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಮುಖ್ಯವಾಗಿ ಈ ತರ ನೋಡಿ ಅವ್ರು ಇಮ್ಯಾಜಿನೇಷನ್ ಮಾಡಿ ತನ್ನ ಜೀವಿತ ನಡೆಯುವಂತ ಎಲ್ಲಾ ವಿಚಾರಗಳನ್ನ ಒಂದು ಪಿಕ್ಚರಿಯಲ್ ಆಗಿ ಏನ್ ಮಾಡಿದ್ರೆ ರೆಪ್ರೆಸೆಂಟೇಷನ್ ಮಾಡಿದ್ರೆ ನನ್ನ ಕರ್ತಲ್ ಕುರಿತು ಅಂತ ಸ್ವಾತಂತ್ರ್ಯ ನಮ್ಮ ನಮ್ಮ ಶೋಧನೆಗಳು ನಮಗ್ ಗೊತ್ತು ನಮ್ಮ ನಮ್ಮ ಪರೀಕ್ಷೆಗಳು ನಮಗ್ ಗೊತ್ತು ಇದೆಲ್ಲ ನಾವೇ ಮಾಡೋದ್ರೆ ಇದೇ ತರ ಥಿಂಕ್ ಮಾಡಿ ಆ ಕ್ರಿಶ್ಚಿಯನ್ ಎಲ್ಲಾ ವಿಚಾರಗಳನ್ನ ಹೆಂಗೆ ಫೈಟ್ ಮಾಡಿದ್ನ ಹೆಂಗೆ ಜಯಿಸ್ತಾ ಹೋದ್ನ ಹೆಂಗೆ ದೇವ್ರಿಗೆ ನಂಬಿಕಸ್ತಾಗಿದ್ದ ಇದೆ ನಮ್ಮ ಒಂದೊಂದು ಕ್ಷಣದಲ್ಲೂ ಒಂದೊಂದು ಬರುವಂತ ಒಂದೊಂದು ವ್ಯಕ್ತಿಗಳಾಗ್ಲಿ ಒಂದೊಂದು ಸನ್ನಿವೇಶಗಳಲ್ಲಿ ಇದೇ ತರ ಥಿಂಕ್ ಮಾಡ್ಬೇಕು ನಾನು ನನ್ನ ಲೈಫ್ ನಿಂಗೆ ಥಿಂಕ್ ಮಾಡೋದು ಒಂದೊಂದು ವ್ಯಕ್ತಿಗಳು ನನ್ಗೆ ಸುಮ್ಮನೆ ಭಯಂಕರವಾಗಿ ಟೆಂಪನ ಬರ್ಬೇಕಾದ್ರೆ ಅವ್ರು ಥಿಂಕ್ ಮಾಡ್ತೀನಿ ಓಹೋ ಓ ಇದು ಆತರ ಇರ್ಬೇಕು ಅಂದ್ರೆ ದೇವ್ರು ಏನ್ ಮಾಡ್ತಾರೆ ದೇವ್ರ ಚಿತ್ತಲ್ಲಿರ್ಬೇಕು ಸಾಧ್ಯನೇ ಇಲ್ಲ ಅಂದ್ರೆ ಇದೇನೋ ಬಂದಿದೆ ಅಂತಂದ್ರೆ ಇದನ್ನ ಹೆಂಗೋ ಟ್ಯಾಕಲ್ ಮಾಡ್ಕೊಂಡು ಹೋಗ್ಬೇಕು ಅಂತ ದೇವ್ರೇನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅಲ್ಲ ಹೇಳ ನಾನ್ ಯಾವತ್ತರ ಜಯ ಹೊಂದಿದ್ದೀನಿ ಪ್ರಕಟಣೆ 3:21 ನಾನ್ ಯಾವತ್ತರ ಜಯ ಹೊಂದಿದ್ರು ಹಾಗೆ ಜಯ ಹೊಂದ್ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಕ್ರಿಸ್ತರ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಳಕ್ ಏನ್ ಮಾಡ್ತೀನಿ ತಂದೆಯ ಪಕ್ಕದಲ್ಲಿ ಶಿವನ ಕೂತ್ಕೊಳಕ್ ಮತ್ತೆ ಅವಕಾಶ ಕೊಡ್ತಿರ್ತಾರ ಅದಕ್ಕೆ ನಮ್ಗೆ ಮಾಡ್ತಾರೆ ಅವಕಾಶ ಕೊಡ್ತಾರೆ ನನ್ನ ಕರ್ತನೆ ಕುಡಿಕೆ ಅಂದ್ರೆ ಸೋರ ಸೋರಗಳೇ ದೇವ್ರನ್ನೆಲ್ಲ ಆಶೀರ್ವದಿಸ್ಲಿ. ಇನ್ನೊಂದು ಅನೌನ್ಸ್ಮೆಂಟ್ ಈ ಒಂದು ಬರುವಂತ ಒಂದು ವಾರಗಳಲ್ಲಿ ಇವತ್ತಿಂದ ಏನೇನು ಮೀಟಿಂಗ್ಸ್ ಇದೆ ಅಂತ ಅನೌನ್ಸ್ಮೆಂಟ್ ಇವತ್ತು ಸಂಜೆ 4 ಗಂಟೆಗೆ ಮೈಸೂರಲ್ಲಿ ಬೇಸಿಕ್ ಕ್ಲಾಸ್ ಇರ್ತದೆ ಉಜಾ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇರ್ತದೆ. ಆಮೇಲೆ ಚನ್ನಪಟ್ಟಣ ಅಲ್ಲಿ ಸಂಜೆ 4 ಗಂಟೆಗೆ ಆತ್ಮದ ಪಾಠ ಇರ್ತದೆ. ನಾಳೆ ಸೋಮವಾರ ಸಂಜೆ 7:00 ಆರನೇ ವಾಲ್ಯೂಮ್ ಸ್ಟಡಿ ಇರ್ತದೆ. ಮತ್ತೆ ಮಂಗಳವಾರ ಬುಧವಾರ ಗುರುವಾರ 3 ದಿನಾನು ಮಂಗಳೂರು ಹುಬ್ಳಿ ಮತ್ತೆ ದಾವಣಗೆರೆ ಸೋದರಗಳಿಗೆ ಸಂಜೆ 8 ಗಂಟೆಗೆ ಕ್ಷಮಿಸಿ 7:00 ಅಂತ ಹಾಕಿದರೆ 8 ಗಂಟೆಗೆ ಕ್ಲಾಸ್ ಏನಾಗಿರ್ತದೆ ಇರ್ತದೆ. ಬರುವಂತ ಫ್ರೈಡೇ ಟ್ಯಾಬರ್ನಾಕಲ್ ಸ್ಟಡಿ ಇರ್ತದೆ 7:00. ಅದೇ ಇನ್ಡೆಪ್ತ್ ಆಗಿ ಟ್ಯಾಬರ್ನಾಕಲ್ ಬಗ್ಗೆ ಇರೋದು ಸ್ಟಡಿ ಸಿಗ್ತಾರೆ. ಶನಿವಾರ ಆಟಿ ನಗರದಲ್ಲಿ ಹಿಂಗಂದ್ರೆ ಸಂಜೆ 8 ಗಂಟೆಗೆ ಬೇಸಿಕ್ ಕ್ಲಾಸ್ ಇರ್ತಾರೆ. ಸಾಧ್ಯವಾಗಿರುವಂತಹ ಸೋದರ ಸೋದರಿಗಳೆಲ್ಲ ಈ ಮೀಟಿಂಗ್ ನಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡಿಬೇಕು ಅಂತ ಮಾಡ್ತೇನೆ ನಿಮ್ಮ ಕೇಳ್ಕೊಳ್ತೀನಿ. ಕೊನೆಯದಾಗಿ ಆಡುವಂತ ಒಂದು ಸಂಗೀತಗಳಲ್ಲಿ ಏನ್ರಿ ಅಮೇಝಿಂಗ್ ಗ್ರೇಸ್ 119 ಸಂಗೀತ ನಾವೇ ಮಾಡೋಣ ನಾವು ಆಡಿಕೊಳ್ಳೋಣ. ಸಾಂಗ್ ನಂಬರ್ 119 ಸಾರಿ ಸಾಂಗ್ ನಂಬರ್ 118 ಸಾಂಗ್ ನಂಬರ್ 118 ಅಮೇಝಿಂಗ್ ಗ್ರೇಸ್ Amazing grace, how sweet the sound that saved a wretch.
ಪ್ರಾರ್ಥನೆ ಮಾಡೋಣ. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾಪರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಭಾನುವಾರದ ಬೆಳಗ್ಗಿನ ವೇಳೆಯಲ್ಲಿ ಸ್ವಾಮಿ ನಿನ್ನ ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಈ ರೀತಿಯಾಗಿ ಸ್ವಾಮಿ ಒಟ್ಟಾಗಿ ಸೇರಿಸಿ ನಿನ್ನ ಪರಿಶುದ್ಧ ನಾಮವನ್ನ ಸ್ಮರಿಸುವಂತ ಹಾಗೂ ನಿಮ್ಮ ಯುಗ ಯುಗಾಂತರದ ಯೋಜನೆಗಳನ್ನ ನಾವು ಅರಿತುಕೊಳ್ಳುವಂತ ಹಾಗೂ ಸ್ವಾಮಿ ನೀವು ಕಳೆದ ವಾರವೆಲ್ಲ ಮಾಡಿದಂತ ಒಂದೊಂದು ಉಪಕಾರಗಳನ್ನ ನೆನೆಸಿ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತ ಈ ಒಂದು ಕೃಪಾ ಸಮಯವನ್ನ ಅಲ್ಪರಾದ ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ ತಂದೆಯೇ. ಹೌದು ಸ್ವಾಮಿ, ನಿನ್ನ ಆಲಯದಲ್ಲಿ ಕಳೆಯುವಂತ ಒಂದು ದಿವಸ ಅದು ಇತರೆ ಸಹಸ್ರ ದಿವಸಗಳಿಗಿಂತಲೂ ಅಮೂಲ್ಯವಾದಂಥದ್ದು ಎಂಬುವಂಥದ್ದನ್ನ ಸ್ವಾಮಿ ನಾವು ನಿನ್ನ ವಾಕ್ಯದ ಮುಖಾಂತರ ನೋಡಿ ಕೇಳಿ ತಿಳಿದುಕೊಂಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತಹ ದಿವಸ ಆ ಸಮಯ ಸ್ವಾಮಿ ನಮ್ಮ ಜೀವಿತದ ಎಲ್ಲಾ ಸಮಯಗಳಿಗಿಂತಲೂ ಅಮೂಲ್ಯವಾದಂಥದ್ದು ಎಂಬುದನ್ನ ನಾವು ಅರಿತವರಾಗಿದ್ದೇವೆ ತಂದೆ. ಅಂತ ದೇವರೇ, ನಾವು ಜೀವಿಸ್ತಾ ಇರ್ತಕ್ಕಂಥದ್ದು ಒಂದು ಕಠಿಣವಾದಂತ ಒಂದು ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ. ಲೋಕದಲ್ಲಿ ನಾನಾ ವಿಧವಾದಂತ ಸಂಕಟಗಳು ತುಂಬಿ ಮನುಷ್ಯರನ್ನ ತಪ್ಪಾದ ಮಾರ್ಗದಲ್ಲಿ ನಾವು ನಡೆಯುವಂತೆ ಪ್ರೇರೇಪಿಸುವಂತದ್ದಾಗಿದೆ ಸ್ವಾಮಿ. ಜನರು ಬಹಳ ಭಯಭೀತಿಯಿಂದ ಸ್ವಾಮಿ ಜೀವಿಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಆಗದಿದ್ರೂ ಕೂಡ ಕರ್ತನೆ, ನಾವು ಈ ರೀತಿಯ ದೂರ ಸಂಪರ್ಕದ ಮುಖಾಂತರವಾಗಿ ನಾವು ಎಲ್ಲ ಒಟ್ಟಾಗಿ ಸೇರಿ ನಿನ್ನ ಪರಿಶುದ್ಧ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿ ಅದನ್ನ ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸ್ವಾಮಿ. ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಒದಗಿಸಿರತಕ್ಕಂತ ಈ ಒಂದು ಸುಸಂದರ್ಭಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ಅಪ್ಪ, ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ನಿನ್ನ ದಿವ್ಯ ಆಶೀರ್ವಾದಗಳು ಸ್ವಾಮಿ ಲೋಕದಲ್ಲಿ ಅವರಿಗೆ ಜೀವಿಸುವಾಗ ಬಹಳ ಅವಶ್ಯಕತೆ ಇದೆ ಸ್ವಾಮಿ. ದಯಮಾಡಿ ಕರ್ತನೆ, ನಮ್ಮ ಸಭೆಯಲ್ಲಿರ್ತಕ್ಕಂತ ಎಲ್ಲಾ ಸಹೋದರ ಸಹೋದರಿಯರನ್ನ ಹಾಗೂ ಇತರ ಸಭೆಗಳಲ್ಲಿರ್ತಕ್ಕಂತ ಎಲ್ಲಾ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ಕಾಪಾಡು ಸ್ವಾಮಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ತಂದೆಯೇ ನಿನ್ನನ್ನು ಬಿಟ್ಟು ನಾವು ಏನೂ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಪ್ರತಿಯೊಂದು ಕೂಡ ನಿನ್ನಿಂದಲೇ ನಮಗೆ ನಡೆಯಬೇಕಾಗಿದೆ ಕರ್ತನೆ. ಯಾಕಂದರೆ ನಾವು ನಿನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಂಡಂತವರಾಗಿದ್ದೇವೆ. ಆ ಕಾರಣಕ್ಕಾಗಿ ಸ್ವಾಮಿ ನಮ್ಮ ಶರೀರಾತ್ಮ ಪ್ರಾಣಗಳ ಮೇಲೆ ನಮಗೆ ಯಾವುದೇ ವಿಧವಾದಂತ ಅಧಿಕಾರ ಇಲ್ಲ ಸ್ವಾಮಿ. ಎಲ್ಲವೂ ಕೂಡ ನಿನಗೆ ಸೇರಿದ್ದು ಸ್ವಾಮಿ. ಈ ಒಂದು ಕಠಿಣ ತರವಾದಂತ ದಿವಸಗಳಲ್ಲಿಯೂ ಕೂಡ ಸ್ವಾಮಿ ನಿನ್ನ ವಾಕ್ಯಗಳನ್ನ ನಾವು ಕೇಳಲಿಕ್ಕಾಗುವಂತೆ ಒದಗಿಸಿದಂತ ಈ ಸುಸಂದರ್ಭಕ್ಕಾಗಿ ಮಾಧ್ಯಮಗಳಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ಅಪ್ಪ ಕರ್ತನೆ, ನಾವು ಕೇಳಿದಂತ ಎಲ್ಲಾ ವಾಕ್ಯಗಳನ್ನ ನಾವು ನೆನೆಸಿಕೊಳ್ಳದೆ ಸ್ವಾಮಿ ಅವುಗಳನ್ನ ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು
ಅದರಂತೆ ನಡೆದು ಸ್ವಾಮಿ ಈ ಲೋಕದಲ್ಲಿ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುತ್ತ ನಿನ್ನ ಹೆಸರಿಗೆ ಘನಮಾನ ಮಹಿಮೆಯನ್ನು ತರುವಂತ ಮಕ್ಕಳಾಗಿ ಸ್ವಾಮಿ ನಾವು ಜೀವಿಸುವಂತೆ ನಮಗೆ ಬೇಕಾದಂತ ಆತ್ಮಿಕ ಆಶೀರ್ವಾದಗಳನ್ನ ಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹೇಗೂ ಕರ್ತನೆ ತಂದೆ ಅಂತ ದೇವರು ಈವರೆಗೆ ನಮ್ಮನ್ನ ನಿನ್ನ ವಾಕ್ಯದ ಮರೆಯಲ್ಲಿ ನಡೆಸಿದ್ವಿ, ನಿನ್ನ ಚಿತ್ತವಿದ್ದದೆ. ಆದರೆ ಸ್ವಾಮಿ ಮುಂದಿನ ಎಲ್ಲಾ ದಿವಸಗಳಲ್ಲಿ ಕೂಡ ಈ ರೀತಿ ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನ ಸ್ವಾಮಿ ನಾವು ಧ್ಯಾನ ಮಾಡುವ ಹಾಗೆ ನಮ್ಮ ಒಬ್ಬರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಿಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿಯ ದೇವವಾದ ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ದೀನತೆಯಿಂದಲೂ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ನಮಸ್ತೆ ಬ್ರದರ್.